ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನೀರ್ದೋಸೆ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2016 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ಜಗ್ಗು ಹಾಗೂ ಶಾರದಾಮಣಿ. ಜಗ್ಗು ಪಾತ್ರವನ್ನು ಮಾಡಿರೋದು ನಟ ಜಗ್ಗೇಶ್ ಅವರು ಹಾಗೂ ಶಾರದಾಮಣಿ ಪಾತ್ರವನ್ನು ಮಾಡಿರೋರು ಹರಿಪ್ರಿಯಾ ಅವರು. ಜಗ್ಗು ಸ್ಮಶಾನದಲ್ಲಿ ಯಾರಾದರೂ ಬಾಡಿಯನ್ನು ಹೂತಾಕೋಕೆ ಬಂದರೆ ಅವರಿಗೆ ತಯಾರಿ ಮಾಡಿಕೊಡುವ ಕೆಲಸವನ್ನು ಮಾಡ್ತಾಯಿರ್ತಾನೆ. ಶಾರದಾಮಣಿ ಸೆಕ್ಸ್ ವರ್ಕರ್ ಆಗಿರ್ತಾಳೆ. ಅವಳಿಗೆ ಏನೋ ಒಂದು ಸಮಸ್ಯೆ ಇರುತ್ತೆ, ಅದೇ ಕಾರಣದಿಂದ ಅವಳು ಆ ಕಾರ್ಯಕ್ಕೆ ಇಳಿದಿರ್ತಾಳೆ. ಒಂದು ದಿನ ಹೀಗೆ ಜೀವನ ಮುಂದುವರಿಯುತ್ತಿದ್ದಂತೆ ಜಗ್ಗು ಹಾಗೂ ಶಾರದಾಮಣಿ ಭೇಟಿಯಾಗ್ತಾರೆ. ಹಾಗೆ ಇಬ್ಬರು ಕೂಡ ಒಳ್ಳೆಯ ಫ್ರೆಂಡ್ಸ್ ಆಗಿಬಿಡ್ತಾರೆ. ಇಲ್ಲಿ ಆಶ್ಚರ್ಯ ಏನಪ್ಪ ಅಂದರೆ ಇವರಿಬ್ಬರ ಜೊತೆ ಇನ್ನೂ ಇಬ್ಬರು ಕೂಡ ಸೇರ್ಕೊತಾರೆ. ದತ್ತಾತ್ರೇಯ ಅಂತ ಒಬ್ಬ ರಿಟೈರ್ಡ್ ಜರ್ನಲಿಸ್ಟ್ ಸೇರ್ಕೊತಾರೆ ಹಾಗೂ ಕುಮುದ ಅಂತ ಒಬ್ಬ ಮನೆ ಕೆಲಸಗಾರ್ತಿ ಸೇರ್ಕೊತಾಳೆ. ಈ ನಾಲ್ವರು ಕೂಡ ಒಳ್ಳೆಯ ಗೆಳೆಯರಾಗ್ತಾರೆ ಹಾಗೂ ಅವರ ಫ್ರೆಂಡ್ಶಿಪ್ ತುಂಬಾ ಸ್ಟ್ರಾಂಗ್ ಆಗಿಬಿಡತ್ತೆ. ಹೀಗೆ ದಿನ ಕಳೆಯುತ್ತಿದ್ದಂತೆ ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊತಾರೆ. ಅವರವರ ಸಮಸ್ಯೆಗಳನ್ನು ಎಲ್ಲರೂ ಶೇರ್ ಮಾಡ್ಕೊತಾರೆ. ಅವರು ಈ ಸ್ಥಿತಿಯಲ್ಲಿರಲು ಕಾರಣ ಏನು ಅಂತ ಕೂಡ ಎಲ್ಲರ ಬಳಿ ಹೇಳ್ಕೊತಾರೆ. ಹೀಗೆ ಮುಂದುವರಿಯುತ್ತಿದ್ದಂತೆ ಅವರ ಫ್ರೆಂಡ್ಶಿಪ್ಗಳ ನಡುವೆ ಹಲವಾರು ಜನ ಬ್ರೇಕಪ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಹಾಗೂ ಎಷ್ಟೊಂದು ಪರೀಕ್ಷೆಗಳು ಕೂಡ ಅವರ ಮುಂದೆ ಎದುರಾಗುತ್ತವೆ. ಆದರೂ ಕೂಡ ಒಬ್ಬರನ್ನೊಬ್ಬರು ಎಂದಿಗೂ ಕೂಡ ಬಿಟ್ಟುಕೊಡಲ್ಲ ಹಾಗೂ ಅವರ ಸ್ನೇಹವನ್ನು ಕೊನೆಯವರೆಗೂ ಗಟ್ಟಿಯಾಗಿ ಉಳಿಸ್ಕೊತಾರೆ. ಇದೊಂದು ಅದ್ಭುತ ಸಿನಿಮಾ ಅಂತಲೇ ಹೇಳ್ಬೋದು, ಎಲ್ಲರೂ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನೀರ್ದೋಸೆ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2016 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ಜಗ್ಗು ಹಾಗೂ ಶಾರದಾಮಣಿ. ಜಗ್ಗು ಪಾತ್ರವನ್ನು ಮಾಡಿರೋದು ನಟ ಜಗ್ಗೇಶ್ ಅವರು ಹಾಗೂ ಶಾರದಾಮಣಿ ಪಾತ್ರವನ್ನು ಮಾಡಿರೋರು ಹರಿಪ್ರಿಯಾ ಅವರು. ಜಗ್ಗು ಸ್ಮಶಾನದಲ್ಲಿ ಯಾರಾದರೂ ಬಾಡಿಯನ್ನು ಹೂತಾಕೋಕೆ ಬಂದರೆ ಅವರಿಗೆ ತಯಾರಿ ಮಾಡಿಕೊಡುವ ಕೆಲಸವನ್ನು ಮಾಡ್ತಾಯಿರ್ತಾನೆ. ಶಾರದಾಮಣಿ ಸೆಕ್ಸ್ ವರ್ಕರ್ ಆಗಿರ್ತಾಳೆ. ಅವಳಿಗೆ ಏನೋ ಒಂದು ಸಮಸ್ಯೆ ಇರುತ್ತೆ, ಅದೇ ಕಾರಣದಿಂದ ಅವಳು ಆ ಕಾರ್ಯಕ್ಕೆ ಇಳಿದಿರ್ತಾಳೆ. ಒಂದು ದಿನ ಹೀಗೆ ಜೀವನ ಮುಂದುವರಿಯುತ್ತಿದ್ದಂತೆ ಜಗ್ಗು ಹಾಗೂ ಶಾರದಾಮಣಿ ಭೇಟಿಯಾಗ್ತಾರೆ. ಹಾಗೆ ಇಬ್ಬರು ಕೂಡ ಒಳ್ಳೆಯ ಫ್ರೆಂಡ್ಸ್ ಆಗಿಬಿಡ್ತಾರೆ. ಇಲ್ಲಿ ಆಶ್ಚರ್ಯ ಏನಪ್ಪ ಅಂದರೆ ಇವರಿಬ್ಬರ ಜೊತೆ ಇನ್ನೂ ಇಬ್ಬರು ಕೂಡ ಸೇರ್ಕೊತಾರೆ. ದತ್ತಾತ್ರೇಯ ಅಂತ ಒಬ್ಬ ರಿಟೈರ್ಡ್ ಜರ್ನಲಿಸ್ಟ್ ಸೇರ್ಕೊತಾರೆ ಹಾಗೂ ಕುಮುದ ಅಂತ ಒಬ್ಬ ಮನೆ ಕೆಲಸಗಾರ್ತಿ ಸೇರ್ಕೊತಾಳೆ. ಈ ನಾಲ್ವರು ಕೂಡ ಒಳ್ಳೆಯ ಗೆಳೆಯರಾಗ್ತಾರೆ ಹಾಗೂ ಅವರ ಫ್ರೆಂಡ್ಶಿಪ್ ತುಂಬಾ ಸ್ಟ್ರಾಂಗ್ ಆಗಿಬಿಡತ್ತೆ. ಹೀಗೆ ದಿನ ಕಳೆಯುತ್ತಿದ್ದಂತೆ ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊತಾರೆ. ಅವರವರ ಸಮಸ್ಯೆಗಳನ್ನು ಎಲ್ಲರೂ ಶೇರ್ ಮಾಡ್ಕೊತಾರೆ. ಅವರು ಈ ಸ್ಥಿತಿಯಲ್ಲಿರಲು ಕಾರಣ ಏನು ಅಂತ ಕೂಡ ಎಲ್ಲರ ಬಳಿ ಹೇಳ್ಕೊತಾರೆ. ಹೀಗೆ ಮುಂದುವರಿಯುತ್ತಿದ್ದಂತೆ ಅವರ ಫ್ರೆಂಡ್ಶಿಪ್ಗಳ ನಡುವೆ ಹಲವಾರು ಜನ ಬ್ರೇಕಪ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಹಾಗೂ ಎಷ್ಟೊಂದು ಪರೀಕ್ಷೆಗಳು ಕೂಡ ಅವರ ಮುಂದೆ ಎದುರಾಗುತ್ತವೆ. ಆದರೂ ಕೂಡ ಒಬ್ಬರನ್ನೊಬ್ಬರು ಎಂದಿಗೂ ಕೂಡ ಬಿಟ್ಟುಕೊಡಲ್ಲ ಹಾಗೂ ಅವರ ಸ್ನೇಹವನ್ನು ಕೊನೆಯವರೆಗೂ ಗಟ್ಟಿಯಾಗಿ ಉಳಿಸ್ಕೊತಾರೆ. ಇದೊಂದು ಅದ್ಭುತ ಸಿನಿಮಾ ಅಂತಲೇ ಹೇಳ್ಬೋದು, ಎಲ್ಲರೂ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನೀರ್ದೋಸೆ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2016 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ಜಗ್ಗು ಹಾಗೂ ಶಾರದಾಮಣಿ. ಜಗ್ಗು ಪಾತ್ರವನ್ನು ಮಾಡಿರೋದು ನಟ ಜಗ್ಗೇಶ್ ಅವರು ಹಾಗೂ ಶಾರದಾಮಣಿ ಪಾತ್ರವನ್ನು ಮಾಡಿರೋರು ಹರಿಪ್ರಿಯಾ ಅವರು. ಜಗ್ಗು ಸ್ಮಶಾನದಲ್ಲಿ ಯಾರಾದರೂ ಬಾಡಿಯನ್ನು ಹೂತಾಕೋಕೆ ಬಂದರೆ ಅವರಿಗೆ ತಯಾರಿ ಮಾಡಿಕೊಡುವ ಕೆಲಸವನ್ನು ಮಾಡ್ತಾ ಇರ್ತಾನೆ. ಶಾರದಾಮಣಿ ಸೆಕ್ಸ್ ವರ್ಕರ್ ಆಗಿರ್ತಾಳೆ, ಅವಳಿಗೆ ಏನೋ ಒಂದು ಸಮಸ್ಯೆ ಇರುತ್ತೆ, ಅದೇ ಕಾರಣದಿಂದ ಅವಳು ಆ ಕಾರ್ಯಕ್ಕೆ ಇಳಿದಿರ್ತಾಳೆ. ಒಂದು ದಿನ ಹೀಗೆ ಜೀವನ ಮುಂದುವರಿಯುತ್ತಿದ್ದಂತೆ ಜಗ್ಗು ಹಾಗೂ ಶಾರದಾಮಣಿ ಭೇಟಿಯಾಗ್ತಾರೆ, ಹಾಗೆ ಇಬ್ಬರು ಕೂಡ ಒಳ್ಳೆಯ ಫ್ರೆಂಡ್ಸ್ ಆಗಿಬಿಡ್ತಾರೆ. ಇಲ್ಲಿ ಆಶ್ಚರ್ಯ ಏನಪ್ಪ ಅಂದರೆ ಇವರಿಬ್ಬರ ಜೊತೆ ಇನ್ನೂ ಇಬ್ಬರು ಕೂಡ ಸೇರ್ಕೊತಾರೆ. ದತ್ತಾತ್ರೇಯ ಅಂತ ಒಬ್ಬ ರಿಟೈರ್ಡ್ ಜರ್ನಲಿಸ್ಟ್ ಸೇರ್ಕೊತಾರೆ ಹಾಗೂ ಕುಮುದ ಅಂತ ಒಬ್ಬ ಮನೆ ಕೆಲಸಗಾರ್ತಿ ಸೇರ್ಕೊತಾಳೆ. ಈ ನಾಲ್ವರು ಕೂಡ ಒಳ್ಳೆಯ ಗೆಳೆಯರಾಗ್ತಾರೆ ಹಾಗೂ ಅವರ ಫ್ರೆಂಡ್ಶಿಪ್ ತುಂಬಾ ಸ್ಟ್ರಾಂಗ್ ಆಗಿಬಿಡುತ್ತೆ. ಹೀಗೆ ದಿನ ಕಳೆಯುತ್ತಿದ್ದಂತೆ ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊತಾರೆ, ಅವರವರ ಸಮಸ್ಯೆಗಳನ್ನು ಎಲ್ಲರೂ ಶೇರ್ ಮಾಡ್ಕೊತಾರೆ, ಅವರು ಈ ಸ್ಥಿತಿಯಲ್ಲಿರಲು ಕಾರಣ ಏನು ಅಂತ ಕೂಡ ಎಲ್ಲರ ಬಳಿ ಹೇಳ್ಕೊತಾರೆ. ಹೀಗೆ ಮುಂದುವರಿಯುತ್ತಿದ್ದಂತೆ ಅವರ ಫ್ರೆಂಡ್ಶಿಪ್ಗಳ ನಡುವೆ ಹಲವಾರು ಜನ ಬ್ರೇಕಪ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಹಾಗೂ ಎಷ್ಟೊಂದು ಪರೀಕ್ಷೆಗಳು ಕೂಡ ಅವರ ಮುಂದೆ ಎದುರಾಗುತ್ತವೆ. ಆದರೂ ಕೂಡ ಒಬ್ಬರನ್ನೊಬ್ಬರು ಎಂದಿಗೂ ಕೂಡ ಬಿಟ್ಟುಕೊಡಲ್ಲ ಹಾಗೂ ಅವರ ಸ್ನೇಹವನ್ನು ಕೊನೆಯವರೆಗೂ ಗಟ್ಟಿಯಾಗಿ ಉಳಿಸ್ಕೊತಾರೆ. ಇದೊಂದು ಅದ್ಭುತ ಸಿನಿಮಾ ಅಂತಲೇ ಹೇಳ್ಬೋದು, ಎಲ್ಲರೂ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನೀರ್ದೋಸೆ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2016 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ಜಗ್ಗು ಹಾಗೂ ಶಾರದಾಮಣಿ. ಜಗ್ಗು ಪಾತ್ರವನ್ನು ಮಾಡಿರೋದು ನಟ ಜಗ್ಗೇಶ್ ಅವರು ಹಾಗೂ ಶಾರದಾಮಣಿ ಪಾತ್ರವನ್ನು ಮಾಡಿರೋರು ಹರಿಪ್ರಿಯಾ ಅವರು. ಜಗ್ಗು ಸ್ಮಶಾನದಲ್ಲಿ ಯಾರಾದರೂ ಬಾಡಿಯನ್ನು ಹೂತಾಕೋಕೆ ಬಂದರೆ ಅವರಿಗೆ ತಯಾರಿ ಮಾಡಿಕೊಡುವ ಕೆಲಸವನ್ನು ಮಾಡ್ತಾ ಇರ್ತಾನೆ. ಶಾರದಾಮಣಿ ಸೆಕ್ಸ್ ವರ್ಕರ್ ಆಗಿರ್ತಾಳೆ, ಅವಳಿಗೆ ಏನೋ ಒಂದು ಸಮಸ್ಯೆ ಇರುತ್ತೆ, ಅದೇ ಕಾರಣದಿಂದ ಅವಳು ಆ ಕಾರ್ಯಕ್ಕೆ ಇಳಿದಿರ್ತಾಳೆ. ಒಂದು ದಿನ ಹೀಗೆ ಜೀವನ ಮುಂದುವರಿಯುತ್ತಿದ್ದಂತೆ ಜಗ್ಗು ಹಾಗೂ ಶಾರದಾಮಣಿ ಭೇಟಿಯಾಗ್ತಾರೆ, ಹಾಗೆ ಇಬ್ಬರು ಕೂಡ ಒಳ್ಳೆಯ ಫ್ರೆಂಡ್ಸ್ ಆಗಿಬಿಡ್ತಾರೆ. ಇಲ್ಲಿ ಆಶ್ಚರ್ಯ ಏನಪ್ಪ ಅಂದರೆ ಇವರಿಬ್ಬರ ಜೊತೆ ಇನ್ನೂ ಇಬ್ಬರು ಕೂಡ ಸೇರ್ಕೊತಾರೆ. ದತ್ತಾತ್ರೇಯ ಅಂತ ಒಬ್ಬ ರಿಟೈರ್ಡ್ ಜರ್ನಲಿಸ್ಟ್ ಸೇರ್ಕೊತಾರೆ ಹಾಗೂ ಕುಮುದ ಅಂತ ಒಬ್ಬ ಮನೆ ಕೆಲಸಗಾರ್ತಿ ಸೇರ್ಕೊತಾಳೆ. ಈ ನಾಲ್ವರು ಕೂಡ ಒಳ್ಳೆಯ ಗೆಳೆಯರಾಗ್ತಾರೆ ಹಾಗೂ ಅವರ ಫ್ರೆಂಡ್ಶಿಪ್ ತುಂಬಾ ಸ್ಟ್ರಾಂಗ್ ಆಗಿಬಿಡುತ್ತೆ. ಹೀಗೆ ದಿನ ಕಳೆಯುತ್ತಿದ್ದಂತೆ ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊತಾರೆ, ಅವರವರ ಸಮಸ್ಯೆಗಳನ್ನು ಎಲ್ಲರೂ ಶೇರ್ ಮಾಡ್ಕೊತಾರೆ, ಅವರು ಈ ಸ್ಥಿತಿಯಲ್ಲಿರಲು ಕಾರಣ ಏನು ಅಂತ ಕೂಡ ಎಲ್ಲರ ಬಳಿ ಹೇಳ್ಕೊತಾರೆ. ಹೀಗೆ ಮುಂದುವರಿಯುತ್ತಿದ್ದಂತೆ ಅವರ ಫ್ರೆಂಡ್ಶಿಪ್ಗಳ ನಡುವೆ ಹಲವಾರು ಜನ ಬ್ರೇಕಪ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಹಾಗೂ ಎಷ್ಟೊಂದು ಪರೀಕ್ಷೆಗಳು ಕೂಡ ಅವರ ಮುಂದೆ ಎದುರಾಗುತ್ತವೆ. ಆದರೂ ಕೂಡ ಒಬ್ಬರನ್ನೊಬ್ಬರು ಎಂದಿಗೂ ಕೂಡ ಬಿಟ್ಟುಕೊಡಲ್ಲ ಹಾಗೂ ಅವರ ಸ್ನೇಹವನ್ನು ಕೊನೆಯವರೆಗೂ ಗಟ್ಟಿಯಾಗಿ ಉಳಿಸ್ಕೊತಾರೆ. ಇದೊಂದು ಅದ್ಭುತ ಸಿನಿಮಾ ಅಂತಲೇ ಹೇಳ್ಬೋದು, ಎಲ್ಲರೂ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನೀರ್ದೋಸೆ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2016 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ಜಗ್ಗು ಹಾಗೂ ಶಾರದಾಮಣಿ. ಜಗ್ಗು ಪಾತ್ರವನ್ನು ಮಾಡಿರೋದು ನಟ ಜಗ್ಗೇಶ್ ಅವರು ಹಾಗೂ ಶಾರದಾಮಣಿ ಪಾತ್ರವನ್ನು ಮಾಡಿರೋರು ಹರಿಪ್ರಿಯಾ ಅವರು. ಜಗ್ಗು ಸ್ಮಶಾನದಲ್ಲಿ ಯಾರಾದರೂ ಬಾಡಿಯನ್ನು ಹೂತಾಕೋಕೆ ಬಂದರೆ ಅವರಿಗೆ ತಯಾರಿ ಮಾಡಿಕೊಡುವ ಕೆಲಸವನ್ನು ಮಾಡ್ತಾ ಇರ್ತಾನೆ. ಶಾರದಾಮಣಿ ಸೆಕ್ಸ್ ವರ್ಕರ್ ಆಗಿರ್ತಾಳೆ, ಅವಳಿಗೆ ಏನೋ ಒಂದು ಸಮಸ್ಯೆ ಇರುತ್ತೆ, ಅದೇ ಕಾರಣದಿಂದ ಅವಳು ಆ ಕಾರ್ಯಕ್ಕೆ ಇಳಿದಿರ್ತಾಳೆ. ಒಂದು ದಿನ ಹೀಗೆ ಜೀವನ ಮುಂದುವರಿಯುತ್ತಿದ್ದಂತೆ ಜಗ್ಗು ಹಾಗೂ ಶಾರದಾಮಣಿ ಭೇಟಿಯಾಗ್ತಾರೆ, ಹಾಗೆ ಇಬ್ಬರು ಕೂಡ ಒಳ್ಳೆಯ ಫ್ರೆಂಡ್ಸ್ ಆಗಿಬಿಡ್ತಾರೆ. ಇಲ್ಲಿ ಆಶ್ಚರ್ಯ ಏನಪ್ಪ ಅಂದರೆ ಇವರಿಬ್ಬರ ಜೊತೆ ಇನ್ನೂ ಇಬ್ಬರು ಕೂಡ ಸೇರ್ಕೊತಾರೆ. ದತ್ತಾತ್ರೇಯ ಅಂತ ಒಬ್ಬ ರಿಟೈರ್ಡ್ ಜರ್ನಲಿಸ್ಟ್ ಸೇರ್ಕೋತಾರೆ ಹಾಗೂ ಕುಮುದ ಅಂತ ಒಬ್ಬ ಮನೆ ಕೆಲಸಗಾರ್ತಿ ಸೇರ್ಕೊತಾಳೆ. ಈ ನಾಲ್ವರು ಕೂಡ ಒಳ್ಳೆಯ ಗೆಳೆಯರಾಗ್ತಾರೆ ಹಾಗೂ ಅವರ ಫ್ರೆಂಡ್ಶಿಪ್ ತುಂಬಾ ಸ್ಟ್ರಾಂಗ್ ಆಗಿಬಿಡುತ್ತೆ. ಹೀಗೆ ದಿನ ಕಳೆಯುತ್ತಿದ್ದಂತೆ ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊತಾರೆ, ಅವರವರ ಸಮಸ್ಯೆಗಳನ್ನು ಎಲ್ಲರೂ ಶೇರ್ ಮಾಡ್ಕೊತಾರೆ, ಅವರು ಈ ಸ್ಥಿತಿಯಲ್ಲಿರಲು ಕಾರಣ ಏನು ಅಂತ ಕೂಡ ಎಲ್ಲರ ಬಳಿ ಹೇಳ್ಕೊತಾರೆ. ಹೀಗೆ ಮುಂದುವರಿಯುತ್ತಿದ್ದಂತೆ ಅವರ ಫ್ರೆಂಡ್ಶಿಪ್ಗಳ ನಡುವೆ ಹಲವಾರು ಜನ ಬ್ರೇಕಪ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಹಾಗೂ ಎಷ್ಟೊಂದು ಪರೀಕ್ಷೆಗಳು ಕೂಡ ಅವರ ಮುಂದೆ ಎದುರಾಗುತ್ತವೆ. ಆದರೂ ಕೂಡ ಒಬ್ಬರನ್ನೊಬ್ಬರು ಎಂದಿಗೂ ಕೂಡ ಬಿಟ್ಟುಕೊಡಲ್ಲ ಹಾಗೂ ಅವರ ಸ್ನೇಹವನ್ನು ಕೊನೆಯವರೆಗೂ ಗಟ್ಟಿಯಾಗಿ ಉಳಿಸ್ಕೊತಾರೆ. ಇದೊಂದು ಅದ್ಭುತ ಸಿನಿಮಾ ಅಂತಲೇ ಹೇಳ್ಬೋದು, ಎಲ್ಲರೂ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನೀರ್ದೋಸೆ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2016 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ಜಗ್ಗು ಹಾಗೂ ಶಾರದಾಮಣಿ. ಜಗ್ಗು ಪಾತ್ರವನ್ನು ಮಾಡಿರೋದು ನಟ ಜಗ್ಗೇಶ್ ಅವರು ಹಾಗೂ ಶಾರದಾಮಣಿ ಪಾತ್ರವನ್ನು ಮಾಡಿರೋರು ಹರಿಪ್ರಿಯಾ ಅವರು. ಜಗ್ಗು ಸ್ಮಶಾನದಲ್ಲಿ ಯಾರಾದರೂ ಬಾಡಿಯನ್ನು ಹೂತಾಕೋಕೆ ಬಂದರೆ ಅವರಿಗೆ ತಯಾರಿ ಮಾಡಿಕೊಡುವ ಕೆಲಸವನ್ನು ಮಾಡ್ತಾ ಇರ್ತಾನೆ. ಶಾರದಾಮಣಿ ಸೆಕ್ಸ್ ವರ್ಕರ್ ಆಗಿರ್ತಾಳೆ, ಅವಳಿಗೆ ಏನೋ ಒಂದು ಸಮಸ್ಯೆ ಇರುತ್ತೆ, ಅದೇ ಕಾರಣದಿಂದ ಅವಳು ಆ ಕಾರ್ಯಕ್ಕೆ ಇಳಿದಿರ್ತಾಳೆ. ಒಂದು ದಿನ ಹೀಗೆ ಜೀವನ ಮುಂದುವರಿಯುತ್ತಿದ್ದಂತೆ ಜಗ್ಗು ಹಾಗೂ ಶಾರದಾಮಣಿ ಭೇಟಿಯಾಗ್ತಾರೆ, ಹಾಗೆ ಇಬ್ಬರು ಕೂಡ ಒಳ್ಳೆಯ ಫ್ರೆಂಡ್ಸ್ ಆಗಿಬಿಡ್ತಾರೆ. ಇಲ್ಲಿ ಆಶ್ಚರ್ಯ ಏನಪ್ಪ ಅಂದರೆ ಇವರಿಬ್ಬರ ಜೊತೆ ಇನ್ನೂ ಇಬ್ಬರು ಕೂಡ ಸೇರ್ಕೊತಾರೆ. ದತ್ತಾತ್ರೇಯ ಅಂತ ಒಬ್ಬ ರಿಟೈರ್ಡ್ ಜರ್ನಲಿಸ್ಟ್ ಸೇರ್ಕೋತಾರೆ ಹಾಗೂ ಕುಮುದ ಅಂತ ಒಬ್ಬ ಮನೆ ಕೆಲಸಗಾರ್ತಿ ಸೇರ್ಕೊತಾಳೆ. ಈ ನಾಲ್ವರು ಕೂಡ ಒಳ್ಳೆಯ ಗೆಳೆಯರಾಗ್ತಾರೆ ಹಾಗೂ ಅವರ ಫ್ರೆಂಡ್ಶಿಪ್ ತುಂಬಾ ಸ್ಟ್ರಾಂಗ್ ಆಗಿಬಿಡುತ್ತೆ. ಹೀಗೆ ದಿನ ಕಳೆಯುತ್ತಿದ್ದಂತೆ ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊತಾರೆ, ಅವರವರ ಸಮಸ್ಯೆಗಳನ್ನು ಎಲ್ಲರೂ ಶೇರ್ ಮಾಡ್ಕೊತಾರೆ, ಅವರು ಈ ಸ್ಥಿತಿಯಲ್ಲಿರಲು ಕಾರಣ ಏನು ಅಂತ ಕೂಡ ಎಲ್ಲರ ಬಳಿ ಹೇಳ್ಕೊತಾರೆ. ಹೀಗೆ ಮುಂದುವರಿಯುತ್ತಿದ್ದಂತೆ ಅವರ ಫ್ರೆಂಡ್ಶಿಪ್ಗಳ ನಡುವೆ ಹಲವಾರು ಜನ ಬ್ರೇಕಪ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಹಾಗೂ ಎಷ್ಟೊಂದು ಪರೀಕ್ಷೆಗಳು ಕೂಡ ಅವರ ಮುಂದೆ ಎದುರಾಗುತ್ತವೆ. ಆದರೂ ಕೂಡ ಒಬ್ಬರನ್ನೊಬ್ಬರು ಎಂದಿಗೂ ಕೂಡ ಬಿಟ್ಟುಕೊಡಲ್ಲ ಹಾಗೂ ಅವರ ಸ್ನೇಹವನ್ನು ಕೊನೆಯವರೆಗೂ ಗಟ್ಟಿಯಾಗಿ ಉಳಿಸ್ಕೊತಾರೆ. ಇದೊಂದು ಅದ್ಭುತ ಸಿನಿಮಾ ಅಂತಲೇ ಹೇಳ್ಬೋದು, ಎಲ್ಲರೂ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನೀರ್ದೋಸೆ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2016 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ಜಗ್ಗು ಹಾಗೂ ಶಾರದಾಮಣಿ. ಜಗ್ಗು ಪಾತ್ರವನ್ನು ಮಾಡಿರೋದು ನಟ ಜಗ್ಗೇಶ್ ಅವರು ಹಾಗೂ ಶಾರದಾಮಣಿ ಪಾತ್ರವನ್ನು ಮಾಡಿರೋರು ಹರಿಪ್ರಿಯಾ ಅವರು. ಜಗ್ಗು ಸ್ಮಶಾನದಲ್ಲಿ ಯಾರಾದರೂ ಬಾಡಿಯನ್ನು ಹೂತಾಕೋಕೆ ಬಂದರೆ ಅವರಿಗೆ ತಯಾರಿ ಮಾಡಿಕೊಡುವ ಕೆಲಸವನ್ನು ಮಾಡ್ತಾ ಇರ್ತಾನೆ. ಶಾರದಾಮಣಿ ಸೆಕ್ಸ್ ವರ್ಕರ್ ಆಗಿರ್ತಾಳೆ, ಅವಳಿಗೆ ಏನೋ ಒಂದು ಸಮಸ್ಯೆ ಇರುತ್ತೆ, ಅದೇ ಕಾರಣದಿಂದ ಅವಳು ಆ ಕಾರ್ಯಕ್ಕೆ ಇಳಿದಿರ್ತಾಳೆ. ಒಂದು ದಿನ ಹೀಗೆ ಜೀವನ ಮುಂದುವರಿಯುತ್ತಿದ್ದಂತೆ ಜಗ್ಗು ಹಾಗೂ ಶಾರದಾಮಣಿ ಭೇಟಿಯಾಗ್ತಾರೆ, ಹಾಗೆ ಇಬ್ಬರು ಕೂಡ ಒಳ್ಳೆಯ ಫ್ರೆಂಡ್ಸ್ ಆಗಿಬಿಡ್ತಾರೆ. ಇಲ್ಲಿ ಆಶ್ಚರ್ಯ ಏನಪ್ಪ ಅಂದರೆ ಇವರಿಬ್ಬರ ಜೊತೆ ಇನ್ನೂ ಇಬ್ಬರು ಕೂಡ ಸೇರ್ಕೊತಾರೆ. ದತ್ತಾತ್ರೇಯ ಅಂತ ಒಬ್ಬ ರಿಟೈರ್ಡ್ ಜರ್ನಲಿಸ್ಟ್ ಸೇರ್ಕೋತಾರೆ ಹಾಗೂ ಕುಮುದ ಅಂತ ಒಬ್ಬ ಮನೆ ಕೆಲಸಗಾರ್ತಿ ಸೇರ್ಕೊತಾಳೆ. ಈ ನಾಲ್ವರು ಕೂಡ ಒಳ್ಳೆಯ ಗೆಳೆಯರಾಗ್ತಾರೆ ಹಾಗೂ ಅವರ ಫ್ರೆಂಡ್ಶಿಪ್ ತುಂಬಾ ಸ್ಟ್ರಾಂಗ್ ಆಗಿಬಿಡುತ್ತೆ. ಹೀಗೆ ದಿನ ಕಳೆಯುತ್ತಿದ್ದಂತೆ ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊತಾರೆ, ಅವರವರ ಸಮಸ್ಯೆಗಳನ್ನು ಎಲ್ಲರೂ ಶೇರ್ ಮಾಡ್ಕೊತಾರೆ, ಅವರು ಈ ಸ್ಥಿತಿಯಲ್ಲಿರಲು ಕಾರಣ ಏನು ಅಂತ ಕೂಡ ಎಲ್ಲರ ಬಳಿ ಹೇಳ್ಕೊತಾರೆ. ಹೀಗೆ ಮುಂದುವರಿಯುತ್ತಿದ್ದಂತೆ ಅವರ ಫ್ರೆಂಡ್ಶಿಪ್ಗಳ ನಡುವೆ ಹಲವಾರು ಜನ ಬ್ರೇಕಪ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಹಾಗೂ ಎಷ್ಟೊಂದು ಪರೀಕ್ಷೆಗಳು ಕೂಡ ಅವರ ಮುಂದೆ ಎದುರಾಗುತ್ತವೆ. ಆದರೂ ಕೂಡ ಒಬ್ಬರನ್ನೊಬ್ಬರು ಎಂದಿಗೂ ಕೂಡ ಬಿಟ್ಟುಕೊಡಲ್ಲ ಹಾಗೂ ಅವರ ಸ್ನೇಹವನ್ನು ಕೊನೆಯವರೆಗೂ ಗಟ್ಟಿಯಾಗಿ ಉಳಿಸ್ಕೊತಾರೆ. ಇದೊಂದು ಅದ್ಭುತ ಸಿನಿಮಾ ಅಂತಲೇ ಹೇಳ್ಬೋದು, ಎಲ್ಲರೂ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನೀರ್ದೋಸೆ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2016 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ಜಗ್ಗು ಹಾಗೂ ಶಾರದಾಮಣಿ. ಜಗ್ಗು ಪಾತ್ರವನ್ನು ಮಾಡಿರೋದು ನಟ ಜಗ್ಗೇಶ್ ಅವರು ಹಾಗೂ ಶಾರದಾಮಣಿ ಪಾತ್ರವನ್ನು ಮಾಡಿರೋರು ಹರಿಪ್ರಿಯಾ ಅವರು. ಜಗ್ಗು ಸ್ಮಶಾನದಲ್ಲಿ ಯಾರಾದರೂ ಬಾಡಿಯನ್ನು ಹೂತಾಕೋಕೆ ಬಂದರೆ ಅವರಿಗೆ ತಯಾರಿ ಮಾಡಿಕೊಡುವ ಕೆಲಸವನ್ನು ಮಾಡ್ತಾ ಇರ್ತಾನೆ. ಶಾರದಾಮಣಿ ಸೆಕ್ಸ್ ವರ್ಕರ್ ಆಗಿರ್ತಾಳೆ, ಅವಳಿಗೆ ಏನೋ ಒಂದು ಸಮಸ್ಯೆ ಇರುತ್ತೆ, ಅದೇ ಕಾರಣದಿಂದ ಅವಳು ಆ ಕಾರ್ಯಕ್ಕೆ ಇಳಿದಿರ್ತಾಳೆ. ಒಂದು ದಿನ ಹೀಗೆ ಜೀವನ ಮುಂದುವರಿಯುತ್ತಿದ್ದಂತೆ ಜಗ್ಗು ಹಾಗೂ ಶಾರದಾಮಣಿ ಭೇಟಿಯಾಗ್ತಾರೆ, ಹಾಗೆ ಇಬ್ಬರು ಕೂಡ ಒಳ್ಳೆಯ ಫ್ರೆಂಡ್ಸ್ ಆಗಿಬಿಡ್ತಾರೆ. ಇಲ್ಲಿ ಆಶ್ಚರ್ಯ ಏನಪ್ಪ ಅಂದರೆ ಇವರಿಬ್ಬರ ಜೊತೆ ಇನ್ನೂ ಇಬ್ಬರು ಕೂಡ ಸೇರ್ಕೊತಾರೆ. ದತ್ತಾತ್ರೇಯ ಅಂತ ಒಬ್ಬ ರಿಟೈರ್ಡ್ ಜರ್ನಲಿಸ್ಟ್ ಸೇರ್ಕೋತಾರೆ ಹಾಗೂ ಕುಮುದ ಅಂತ ಒಬ್ಬ ಮನೆ ಕೆಲಸಗಾರ್ತಿ ಸೇರ್ಕೊತಾಳೆ. ಈ ನಾಲ್ವರು ಕೂಡ ಒಳ್ಳೆಯ ಗೆಳೆಯರಾಗ್ತಾರೆ ಹಾಗೂ ಅವರ ಫ್ರೆಂಡ್ಶಿಪ್ ತುಂಬಾ ಸ್ಟ್ರಾಂಗ್ ಆಗಿಬಿಡುತ್ತೆ. ಹೀಗೆ ದಿನ ಕಳೆಯುತ್ತಿದ್ದಂತೆ ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊತಾರೆ, ಅವರವರ ಸಮಸ್ಯೆಗಳನ್ನು ಎಲ್ಲರೂ ಶೇರ್ ಮಾಡ್ಕೊತಾರೆ, ಅವರು ಈ ಸ್ಥಿತಿಯಲ್ಲಿರಲು ಕಾರಣ ಏನು ಅಂತ ಕೂಡ ಎಲ್ಲರ ಬಳಿ ಹೇಳ್ಕೊತಾರೆ. ಹೀಗೆ ಮುಂದುವರಿಯುತ್ತಿದ್ದಂತೆ ಅವರ ಫ್ರೆಂಡ್ಶಿಪ್ಗಳ ನಡುವೆ ಹಲವಾರು ಜನ ಬ್ರೇಕಪ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಹಾಗೂ ಎಷ್ಟೊಂದು ಪರೀಕ್ಷೆಗಳು ಕೂಡ ಅವರ ಮುಂದೆ ಎದುರಾಗುತ್ತವೆ. ಆದರೂ ಕೂಡ ಒಬ್ಬರನ್ನೊಬ್ಬರು ಎಂದಿಗೂ ಕೂಡ ಬಿಟ್ಟುಕೊಡಲ್ಲ ಹಾಗೂ ಅವರ ಸ್ನೇಹವನ್ನು ಕೊನೆಯವರೆಗೂ ಗಟ್ಟಿಯಾಗಿ ಉಳಿಸ್ಕೊತಾರೆ. ಇದೊಂದು ಅದ್ಭುತ ಸಿನಿಮಾ ಅಂತಲೇ ಹೇಳ್ಬೋದು, ಎಲ್ಲರೂ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನೀರ್ದೋಸೆ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2016 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ಜಗ್ಗು ಹಾಗೂ ಶಾರದಾಮಣಿ. ಜಗ್ಗು ಪಾತ್ರವನ್ನು ಮಾಡಿರೋದು ನಟ ಜಗ್ಗೇಶ್ ಅವರು ಹಾಗೂ ಶಾರದಾಮಣಿ ಪಾತ್ರವನ್ನು ಮಾಡಿರೋರು ಹರಿಪ್ರಿಯಾ ಅವರು. ಜಗ್ಗು ಸ್ಮಶಾನದಲ್ಲಿ ಯಾರಾದರೂ ಬಾಡಿಯನ್ನು ಹೂತಾಕೋಕೆ ಬಂದರೆ ಅವರಿಗೆ ತಯಾರಿ ಮಾಡಿಕೊಡುವ ಕೆಲಸವನ್ನು ಮಾಡ್ತಾ ಇರ್ತಾನೆ. ಶಾರದಾಮಣಿ ಸೆಕ್ಸ್ ವರ್ಕರ್ ಆಗಿರ್ತಾಳೆ, ಅವಳಿಗೆ ಏನೋ ಒಂದು ಸಮಸ್ಯೆ ಇರುತ್ತೆ, ಅದೇ ಕಾರಣದಿಂದ ಅವಳು ಆ ಕಾರ್ಯಕ್ಕೆ ಇಳಿದಿರ್ತಾಳೆ. ಒಂದು ದಿನ ಹೀಗೆ ಜೀವನ ಮುಂದುವರಿಯುತ್ತಿದ್ದಂತೆ ಜಗ್ಗು ಹಾಗೂ ಶಾರದಾಮಣಿ ಭೇಟಿಯಾಗ್ತಾರೆ, ಹಾಗೆ ಇಬ್ಬರು ಕೂಡ ಒಳ್ಳೆಯ ಫ್ರೆಂಡ್ಸ್ ಆಗಿಬಿಡ್ತಾರೆ. ಇಲ್ಲಿ ಆಶ್ಚರ್ಯ ಏನಪ್ಪ ಅಂದರೆ ಇವರಿಬ್ಬರ ಜೊತೆ ಇನ್ನೂ ಇಬ್ಬರು ಕೂಡ ಸೇರ್ಕೊತಾರೆ. ದತ್ತಾತ್ರೇಯ ಅಂತ ಒಬ್ಬ ರಿಟೈರ್ಡ್ ಜರ್ನಲಿಸ್ಟ್ ಸೇರ್ಕೊತಾರೆ ಹಾಗೂ ಕುಮುದ ಅಂತ ಒಬ್ಬ ಮನೆ ಕೆಲಸಗಾರ್ತಿ ಸೇರ್ಕೊತಾಳೆ. ಈ ನಾಲ್ವರು ಕೂಡ ಒಳ್ಳೆಯ ಗೆಳೆಯರಾಗ್ತಾರೆ ಹಾಗೂ ಅವರ ಫ್ರೆಂಡ್ಶಿಪ್ ತುಂಬಾ ಸ್ಟ್ರಾಂಗ್ ಆಗಿಬಿಡತ್ತೆ. ಹೀಗೆ ದಿನ ಕಳೆಯುತ್ತಿದ್ದಂತೆ ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊತಾರೆ, ಅವರವರ ಸಮಸ್ಯೆಗಳನ್ನು ಎಲ್ಲರೂ ಶೇರ್ ಮಾಡ್ಕೊತಾರೆ, ಅವರು ಈ ಸ್ಥಿತಿಯಲ್ಲಿರಲು ಕಾರಣ ಏನು ಅಂತ ಕೂಡ ಎಲ್ಲರ ಬಳಿ ಹೇಳ್ಕೊತಾರೆ. ಹೀಗೆ ಮುಂದುವರಿಯುತ್ತಿದ್ದಂತೆ ಅವರ ಫ್ರೆಂಡ್ಶಿಪ್ಗಳ ನಡುವೆ ಹಲವಾರು ಜನ ಬ್ರೇಕಪ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಹಾಗೂ ಎಷ್ಟೊಂದು ಪರೀಕ್ಷೆಗಳು ಕೂಡ ಅವರ ಮುಂದೆ ಎದುರಾಗುತ್ತವೆ. ಆದರೂ ಕೂಡ ಒಬ್ಬರನ್ನೊಬ್ಬರು ಎಂದಿಗೂ ಕೂಡ ಬಿಟ್ಟುಕೊಡಲ್ಲ ಹಾಗೂ ಅವರ ಸ್ನೇಹವನ್ನು ಕೊನೆಯವರೆಗೂ ಗಟ್ಟಿಯಾಗಿ ಉಳಿಸ್ಕೊತಾರೆ. ಇದೊಂದು ಅದ್ಭುತ ಸಿನಿಮಾ ಅಂತಲೇ ಹೇಳ್ಬೋದು, ಎಲ್ಲರೂ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನೀರ್ದೋಸೆ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2016 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ಜಗ್ಗು ಹಾಗೂ ಶಾರದಾಮಣಿ. ಜಗ್ಗು ಪಾತ್ರವನ್ನು ಮಾಡಿರೋದು ನಟ ಜಗ್ಗೇಶ್ ಅವರು ಹಾಗೂ ಶಾರದಾಮಣಿ ಪಾತ್ರವನ್ನು ಮಾಡಿರೋರು ಹರಿಪ್ರಿಯಾ ಅವರು. ಜಗ್ಗು ಸ್ಮಶಾನದಲ್ಲಿ ಯಾರಾದರೂ ಬಾಡಿಯನ್ನು ಹೂತಾಕೋಕೆ ಬಂದರೆ ಅವರಿಗೆ ತಯಾರಿ ಮಾಡಿಕೊಡುವ ಕೆಲಸವನ್ನು ಮಾಡ್ತಾ ಇರ್ತಾನೆ. ಶಾರದಾಮಣಿ ಸೆಕ್ಸ್ ವರ್ಕರ್ ಆಗಿರ್ತಾಳೆ, ಅವಳಿಗೆ ಏನೋ ಒಂದು ಸಮಸ್ಯೆ ಇರುತ್ತೆ, ಅದೇ ಕಾರಣದಿಂದ ಅವಳು ಆ ಕಾರ್ಯಕ್ಕೆ ಇಳಿದಿರ್ತಾಳೆ. ಒಂದು ದಿನ ಹೀಗೆ ಜೀವನ ಮುಂದುವರಿಯುತ್ತಿದ್ದಂತೆ ಜಗ್ಗು ಹಾಗೂ ಶಾರದಾಮಣಿ ಭೇಟಿಯಾಗ್ತಾರೆ, ಹಾಗೆ ಇಬ್ಬರು ಕೂಡ ಒಳ್ಳೆಯ ಫ್ರೆಂಡ್ಸ್ ಆಗಿಬಿಡ್ತಾರೆ. ಇಲ್ಲಿ ಆಶ್ಚರ್ಯ ಏನಪ್ಪ ಅಂದರೆ ಇವರಿಬ್ಬರ ಜೊತೆ ಇನ್ನೂ ಇಬ್ಬರು ಕೂಡ ಸೇರ್ಕೊತಾರೆ. ದತ್ತಾತ್ರೇಯ ಅಂತ ಒಬ್ಬ ರಿಟೈರ್ಡ್ ಜರ್ನಲಿಸ್ಟ್ ಸೇರ್ಕೊತಾರೆ ಹಾಗೂ ಕುಮುದ ಅಂತ ಒಬ್ಬ ಮನೆ ಕೆಲಸಗಾರ್ತಿ ಸೇರ್ಕೊತಾಳೆ. ಈ ನಾಲ್ವರು ಕೂಡ ಒಳ್ಳೆಯ ಗೆಳೆಯರಾಗ್ತಾರೆ ಹಾಗೂ ಅವರ ಫ್ರೆಂಡ್ಶಿಪ್ ತುಂಬಾ ಸ್ಟ್ರಾಂಗ್ ಆಗಿಬಿಡತ್ತೆ. ಹೀಗೆ ದಿನ ಕಳೆಯುತ್ತಿದ್ದಂತೆ ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊತಾರೆ, ಅವರವರ ಸಮಸ್ಯೆಗಳನ್ನು ಎಲ್ಲರೂ ಶೇರ್ ಮಾಡ್ಕೊತಾರೆ, ಅವರು ಈ ಸ್ಥಿತಿಯಲ್ಲಿರಲು ಕಾರಣ ಏನು ಅಂತ ಕೂಡ ಎಲ್ಲರ ಬಳಿ ಹೇಳ್ಕೊತಾರೆ. ಹೀಗೆ ಮುಂದುವರಿಯುತ್ತಿದ್ದಂತೆ ಅವರ ಫ್ರೆಂಡ್ಶಿಪ್ಗಳ ನಡುವೆ ಹಲವಾರು ಜನ ಬ್ರೇಕಪ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಹಾಗೂ ಎಷ್ಟೊಂದು ಪರೀಕ್ಷೆಗಳು ಕೂಡ ಅವರ ಮುಂದೆ ಎದುರಾಗುತ್ತವೆ. ಆದರೂ ಕೂಡ ಒಬ್ಬರನ್ನೊಬ್ಬರು ಎಂದಿಗೂ ಕೂಡ ಬಿಟ್ಟುಕೊಡಲ್ಲ ಹಾಗೂ ಅವರ ಸ್ನೇಹವನ್ನು ಕೊನೆಯವರೆಗೂ ಗಟ್ಟಿಯಾಗಿ ಉಳಿಸ್ಕೊತಾರೆ. ಇದೊಂದು ಅದ್ಭುತ ಸಿನಿಮಾ ಅಂತಲೇ ಹೇಳ್ಬೋದು, ಎಲ್ಲರೂ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನೀರ್ದೋಸೆ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2016 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ಜಗ್ಗು ಹಾಗೂ ಶಾರದಾಮಣಿ. ಜಗ್ಗು ಪಾತ್ರವನ್ನು ಮಾಡಿರೋದು ನಟ ಜಗ್ಗೇಶ್ ಅವರು ಹಾಗೂ ಶಾರದಾಮಣಿ ಪಾತ್ರವನ್ನು ಮಾಡಿರೋರು ಹರಿಪ್ರಿಯಾ ಅವರು. ಜಗ್ಗು ಸ್ಮಶಾನದಲ್ಲಿ ಯಾರಾದರೂ ಬಾಡಿಯನ್ನು ಹೂತಾಕೋಕೆ ಬಂದರೆ ಅವರಿಗೆ ತಯಾರಿ ಮಾಡಿಕೊಡುವ ಕೆಲಸವನ್ನು ಮಾಡ್ತಾಯಿರ್ತಾನೆ. ಶಾರದಾಮಣಿ ಸೆಕ್ಸ್ ವರ್ಕರ್ ಆಗಿರ್ತಾಳೆ, ಅವಳಿಗೆ ಏನೋ ಒಂದು ಸಮಸ್ಯೆ ಇರುತ್ತೆ, ಅದೇ ಕಾರಣದಿಂದ ಅವಳು ಆ ಕಾರ್ಯಕ್ಕೆ ಇಳಿದಿರ್ತಾಳೆ. ಒಂದು ದಿನ ಹೀಗೆ ಜೀವನ ಮುಂದುವರಿಯುತ್ತಿದ್ದಂತೆ ಜಗ್ಗು ಹಾಗೂ ಶಾರದಾಮಣಿ ಭೇಟಿಯಾಗ್ತಾರೆ, ಹಾಗೆ ಇಬ್ಬರು ಕೂಡ ಒಳ್ಳೆಯ ಫ್ರೆಂಡ್ಸ್ ಆಗಿಬಿಡ್ತಾರೆ. ಇಲ್ಲಿ ಆಶ್ಚರ್ಯ ಏನಪ್ಪ ಅಂದರೆ ಇವರಿಬ್ಬರ ಜೊತೆ ಇನ್ನೂ ಇಬ್ಬರು ಕೂಡ ಸೇರ್ಕೊತಾರೆ. ದತ್ತಾತ್ರೇಯ ಅಂತ ಒಬ್ಬ ರಿಟೈರ್ಡ್ ಜರ್ನಲಿಸ್ಟ್ ಸೇರ್ಕೊತಾರೆ ಹಾಗೂ ಕುಮುದ ಅಂತ ಒಬ್ಬ ಮನೆ ಕೆಲಸಗಾರ್ತಿ ಸೇರ್ಕೊತಾಳೆ. ಈ ನಾಲ್ವರು ಕೂಡ ಒಳ್ಳೆಯ ಗೆಳೆಯರಾಗ್ತಾರೆ ಹಾಗೂ ಅವರ ಫ್ರೆಂಡ್ಶಿಪ್ ತುಂಬಾ ಸ್ಟ್ರಾಂಗ್ ಆಗಿಬಿಡುತ್ತೆ. ಹೀಗೆ ದಿನ ಕಳೆಯುತ್ತಿದ್ದಂತೆ ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊತಾರೆ, ಅವರವರ ಸಮಸ್ಯೆಗಳನ್ನು ಎಲ್ಲರೂ ಶೇರ್ ಮಾಡ್ಕೊತಾರೆ, ಅವರು ಈ ಸ್ಥಿತಿಯಲ್ಲಿರಲು ಕಾರಣ ಏನು ಅಂತ ಕೂಡ ಎಲ್ಲರ ಬಳಿ ಹೇಳ್ಕೊತಾರೆ. ಹೀಗೆ ಮುಂದುವರಿಯುತ್ತಿದ್ದಂತೆ ಅವರ ಫ್ರೆಂಡ್ಶಿಪ್ಗಳ ನಡುವೆ ಹಲವಾರು ಜನ ಬ್ರೇಕಪ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಹಾಗೂ ಎಷ್ಟೊಂದು ಪರೀಕ್ಷೆಗಳು ಕೂಡ ಅವರ ಮುಂದೆ ಎದುರಾಗುತ್ತವೆ. ಆದರೂ ಕೂಡ ಒಬ್ಬರನ್ನೊಬ್ಬರು ಎಂದಿಗೂ ಕೂಡ ಬಿಟ್ಟುಕೊಡಲ್ಲ ಹಾಗೂ ಅವರ ಸ್ನೇಹವನ್ನು ಕೊನೆಯವರೆಗೂ ಗಟ್ಟಿಯಾಗಿ ಉಳಿಸ್ಕೊತಾರೆ. ಇದೊಂದು ಅದ್ಭುತ ಸಿನಿಮಾ ಅಂತಲೇ ಹೇಳ್ಬೋದು, ಎಲ್ಲರೂ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನೀರ್ದೋಸೆ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2016 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ಜಗ್ಗು ಹಾಗೂ ಶಾರದಾಮಣಿ. ಜಗ್ಗು ಪಾತ್ರವನ್ನು ಮಾಡಿರೋದು ನಟ ಜಗ್ಗೇಶ್ ಅವರು ಹಾಗೂ ಶಾರದಾಮಣಿ ಪಾತ್ರವನ್ನು ಮಾಡಿರೋರು ಹರಿಪ್ರಿಯಾ ಅವರು. ಜಗ್ಗು ಸ್ಮಶಾನದಲ್ಲಿ ಯಾರಾದರೂ ಬಾಡಿಯನ್ನು ಹೂತಾಕೋಕೆ ಬಂದರೆ ಅವರಿಗೆ ತಯಾರಿ ಮಾಡಿಕೊಡುವ ಕೆಲಸವನ್ನು ಮಾಡ್ತಾಯಿರ್ತಾನೆ. ಶಾರದಾಮಣಿ ಸೆಕ್ಸ್ ವರ್ಕರ್ ಆಗಿರ್ತಾಳೆ, ಅವಳಿಗೆ ಏನೋ ಒಂದು ಸಮಸ್ಯೆ ಇರುತ್ತೆ, ಅದೇ ಕಾರಣದಿಂದ ಅವಳು ಆ ಕಾರ್ಯಕ್ಕೆ ಇಳಿದಿರ್ತಾಳೆ. ಒಂದು ದಿನ ಹೀಗೆ ಜೀವನ ಮುಂದುವರಿಯುತ್ತಿದ್ದಂತೆ ಜಗ್ಗು ಹಾಗೂ ಶಾರದಾಮಣಿ ಭೇಟಿಯಾಗ್ತಾರೆ, ಹಾಗೆ ಇಬ್ಬರು ಕೂಡ ಒಳ್ಳೆಯ ಫ್ರೆಂಡ್ಸ್ ಆಗಿಬಿಡ್ತಾರೆ. ಇಲ್ಲಿ ಆಶ್ಚರ್ಯ ಏನಪ್ಪ ಅಂದರೆ ಇವರಿಬ್ಬರ ಜೊತೆ ಇನ್ನೂ ಇಬ್ಬರು ಕೂಡ ಸೇರ್ಕೊತಾರೆ. ದತ್ತಾತ್ರೇಯ ಅಂತ ಒಬ್ಬ ರಿಟೈರ್ಡ್ ಜರ್ನಲಿಸ್ಟ್ ಸೇರ್ಕೊತಾರೆ ಹಾಗೂ ಕುಮುದ ಅಂತ ಒಬ್ಬ ಮನೆ ಕೆಲಸಗಾರ್ತಿ ಸೇರ್ಕೊತಾಳೆ. ಈ ನಾಲ್ವರು ಕೂಡ ಒಳ್ಳೆಯ ಗೆಳೆಯರಾಗ್ತಾರೆ ಹಾಗೂ ಅವರ ಫ್ರೆಂಡ್ಶಿಪ್ ತುಂಬಾ ಸ್ಟ್ರಾಂಗ್ ಆಗಿಬಿಡುತ್ತೆ. ಹೀಗೆ ದಿನ ಕಳೆಯುತ್ತಿದ್ದಂತೆ ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊತಾರೆ, ಅವರವರ ಸಮಸ್ಯೆಗಳನ್ನು ಎಲ್ಲರೂ ಶೇರ್ ಮಾಡ್ಕೊತಾರೆ, ಅವರು ಈ ಸ್ಥಿತಿಯಲ್ಲಿರಲು ಕಾರಣ ಏನು ಅಂತ ಕೂಡ ಎಲ್ಲರ ಬಳಿ ಹೇಳ್ಕೊತಾರೆ. ಹೀಗೆ ಮುಂದುವರಿಯುತ್ತಿದ್ದಂತೆ ಅವರ ಫ್ರೆಂಡ್ಶಿಪ್ಗಳ ನಡುವೆ ಹಲವಾರು ಜನ ಬ್ರೇಕಪ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಹಾಗೂ ಎಷ್ಟೊಂದು ಪರೀಕ್ಷೆಗಳು ಕೂಡ ಅವರ ಮುಂದೆ ಎದುರಾಗುತ್ತವೆ. ಆದರೂ ಕೂಡ ಒಬ್ಬರನ್ನೊಬ್ಬರು ಎಂದಿಗೂ ಕೂಡ ಬಿಟ್ಟುಕೊಡಲ್ಲ ಹಾಗೂ ಅವರ ಸ್ನೇಹವನ್ನು ಕೊನೆಯವರೆಗೂ ಗಟ್ಟಿಯಾಗಿ ಉಳಿಸ್ಕೊತಾರೆ. ಇದೊಂದು ಅದ್ಭುತ ಸಿನಿಮಾ ಅಂತಲೇ ಹೇಳ್ಬೋದು, ಎಲ್ಲರೂ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನೀರ್ದೋಸೆ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2016 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ಜಗ್ಗು ಹಾಗೂ ಶಾರದಾಮಣಿ. ಜಗ್ಗು ಪಾತ್ರವನ್ನು ಮಾಡಿರೋದು ನಟ ಜಗ್ಗೇಶ್ ಅವರು ಹಾಗೂ ಶಾರದಾಮಣಿ ಪಾತ್ರವನ್ನು ಮಾಡಿರೋರು ಹರಿಪ್ರಿಯಾ ಅವರು. ಜಗ್ಗು ಸ್ಮಶಾನದಲ್ಲಿ ಯಾರಾದರೂ ಬಾಡಿಯನ್ನು ಹೂತಾಕೋಕೆ ಬಂದರೆ ಅವರಿಗೆ ತಯಾರಿ ಮಾಡಿಕೊಡುವ ಕೆಲಸವನ್ನು ಮಾಡ್ತಾ ಇರ್ತಾನೆ. ಶಾರದಾಮಣಿ ಸೆಕ್ಸ್ ವರ್ಕರ್ ಆಗಿರ್ತಾಳೆ, ಅವಳಿಗೆ ಏನೋ ಒಂದು ಸಮಸ್ಯೆ ಇರುತ್ತೆ, ಅದೇ ಕಾರಣದಿಂದ ಅವಳು ಆ ಕಾರ್ಯಕ್ಕೆ ಇಳಿದಿರ್ತಾಳೆ. ಒಂದು ದಿನ ಹೀಗೆ ಜೀವನ ಮುಂದುವರಿಯುತ್ತಿದ್ದಂತೆ ಜಗ್ಗು ಹಾಗೂ ಶಾರದಾಮಣಿ ಭೇಟಿಯಾಗ್ತಾರೆ, ಹಾಗೆ ಇಬ್ಬರು ಕೂಡ ಒಳ್ಳೆಯ ಫ್ರೆಂಡ್ಸ್ ಆಗಿಬಿಡ್ತಾರೆ. ಇಲ್ಲಿ ಆಶ್ಚರ್ಯ ಏನಪ್ಪ ಅಂದರೆ ಇವರಿಬ್ಬರ ಜೊತೆ ಇನ್ನೂ ಇಬ್ಬರು ಕೂಡ ಸೇರ್ಕೊತಾರೆ. ದತ್ತಾತ್ರೇಯ ಅಂತ ಒಬ್ಬ ರಿಟೈರ್ಡ್ ಜರ್ನಲಿಸ್ಟ್ ಸೇರ್ಕೊತಾರೆ ಹಾಗೂ ಕುಮುದ ಅಂತ ಒಬ್ಬ ಮನೆ ಕೆಲಸಗಾರ್ತಿ ಸೇರ್ಕೊತಾಳೆ. ಈ ನಾಲ್ವರು ಕೂಡ ಒಳ್ಳೆಯ ಗೆಳೆಯರಾಗ್ತಾರೆ ಹಾಗೂ ಅವರ ಫ್ರೆಂಡ್ಶಿಪ್ ತುಂಬಾ ಸ್ಟ್ರಾಂಗ್ ಆಗಿಬಿಡುತ್ತೆ. ಹೀಗೆ ದಿನ ಕಳೆಯುತ್ತಿದ್ದಂತೆ ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊತಾರೆ, ಅವರವರ ಸಮಸ್ಯೆಗಳನ್ನು ಎಲ್ಲರೂ ಶೇರ್ ಮಾಡ್ಕೊತಾರೆ, ಅವರು ಈ ಸ್ಥಿತಿಯಲ್ಲಿರಲು ಕಾರಣ ಏನು ಅಂತ ಕೂಡ ಎಲ್ಲರ ಬಳಿ ಹೇಳ್ಕೊತಾರೆ. ಹೀಗೆ ಮುಂದುವರಿಯುತ್ತಿದ್ದಂತೆ ಅವರ ಫ್ರೆಂಡ್ಶಿಪ್ಗಳ ನಡುವೆ ಹಲವಾರು ಜನ ಬ್ರೇಕಪ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಹಾಗೂ ಎಷ್ಟೊಂದು ಪರೀಕ್ಷೆಗಳು ಕೂಡ ಅವರ ಮುಂದೆ ಎದುರಾಗುತ್ತವೆ. ಆದರೂ ಕೂಡ ಒಬ್ಬರನ್ನೊಬ್ಬರು ಎಂದಿಗೂ ಕೂಡ ಬಿಟ್ಟುಕೊಡಲ್ಲ ಹಾಗೂ ಅವರ ಸ್ನೇಹವನ್ನು ಕೊನೆಯವರೆಗೂ ಗಟ್ಟಿಯಾಗಿ ಉಳಿಸ್ಕೊತಾರೆ. ಇದೊಂದು ಅದ್ಭುತ ಸಿನಿಮಾ ಅಂತಲೇ ಹೇಳ್ಬೋದು, ಎಲ್ಲರೂ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನೀರ್ದೋಸೆ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2016 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ಜಗ್ಗು ಹಾಗೂ ಶಾರದಾಮಣಿ. ಜಗ್ಗು ಪಾತ್ರವನ್ನು ಮಾಡಿರೋದು ನಟ ಜಗ್ಗೇಶ್ ಅವರು ಹಾಗೂ ಶಾರದಾಮಣಿ ಪಾತ್ರವನ್ನು ಮಾಡಿರೋರು ಹರಿಪ್ರಿಯಾ ಅವರು. ಜಗ್ಗು ಸ್ಮಶಾನದಲ್ಲಿ ಯಾರಾದರೂ ಬಾಡಿಯನ್ನು ಹೂತಾಕೋಕೆ ಬಂದರೆ ಅವರಿಗೆ ತಯಾರಿ ಮಾಡಿಕೊಡುವ ಕೆಲಸವನ್ನು ಮಾಡ್ತಾ ಇರ್ತಾನೆ. ಶಾರದಾಮಣಿ ಸೆಕ್ಸ್ ವರ್ಕರ್ ಆಗಿರ್ತಾಳೆ, ಅವಳಿಗೆ ಏನೋ ಒಂದು ಸಮಸ್ಯೆ ಇರುತ್ತೆ, ಅದೇ ಕಾರಣದಿಂದ ಅವಳು ಆ ಕಾರ್ಯಕ್ಕೆ ಇಳಿದಿರ್ತಾಳೆ. ಒಂದು ದಿನ ಹೀಗೆ ಜೀವನ ಮುಂದುವರಿಯುತ್ತಿದ್ದಂತೆ ಜಗ್ಗು ಹಾಗೂ ಶಾರದಾಮಣಿ ಭೇಟಿಯಾಗ್ತಾರೆ, ಹಾಗೆ ಇಬ್ಬರು ಕೂಡ ಒಳ್ಳೆಯ ಫ್ರೆಂಡ್ಸ್ ಆಗಿಬಿಡ್ತಾರೆ. ಇಲ್ಲಿ ಆಶ್ಚರ್ಯ ಏನಪ್ಪ ಅಂದರೆ ಇವರಿಬ್ಬರ ಜೊತೆ ಇನ್ನೂ ಇಬ್ಬರು ಕೂಡ ಸೇರ್ಕೊತಾರೆ. ದತ್ತಾತ್ರೇಯ ಅಂತ ಒಬ್ಬ ರಿಟೈರ್ಡ್ ಜರ್ನಲಿಸ್ಟ್ ಸೇರ್ಕೊತಾರೆ ಹಾಗೂ ಕುಮುದ ಅಂತ ಒಬ್ಬ ಮನೆ ಕೆಲಸಗಾರ್ತಿ ಸೇರ್ಕೊತಾಳೆ. ಈ ನಾಲ್ವರು ಕೂಡ ಒಳ್ಳೆಯ ಗೆಳೆಯರಾಗ್ತಾರೆ ಹಾಗೂ ಅವರ ಫ್ರೆಂಡ್ಶಿಪ್ ತುಂಬಾ ಸ್ಟ್ರಾಂಗ್ ಆಗಿಬಿಡುತ್ತೆ. ಹೀಗೆ ದಿನ ಕಳೆಯುತ್ತಿದ್ದಂತೆ ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊತಾರೆ, ಅವರವರ ಸಮಸ್ಯೆಗಳನ್ನು ಎಲ್ಲರೂ ಶೇರ್ ಮಾಡ್ಕೊತಾರೆ, ಅವರು ಈ ಸ್ಥಿತಿಯಲ್ಲಿರಲು ಕಾರಣ ಏನು ಅಂತ ಕೂಡ ಎಲ್ಲರ ಬಳಿ ಹೇಳ್ಕೊತಾರೆ. ಹೀಗೆ ಮುಂದುವರಿಯುತ್ತಿದ್ದಂತೆ ಅವರ ಫ್ರೆಂಡ್ಶಿಪ್ಗಳ ನಡುವೆ ಹಲವಾರು ಜನ ಬ್ರೇಕಪ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಹಾಗೂ ಎಷ್ಟೊಂದು ಪರೀಕ್ಷೆಗಳು ಕೂಡ ಅವರ ಮುಂದೆ ಎದುರಾಗುತ್ತವೆ. ಆದರೂ ಕೂಡ ಒಬ್ಬರನ್ನೊಬ್ಬರು ಎಂದಿಗೂ ಕೂಡ ಬಿಟ್ಟುಕೊಡಲ್ಲ ಹಾಗೂ ಅವರ ಸ್ನೇಹವನ್ನು ಕೊನೆಯವರೆಗೂ ಗಟ್ಟಿಯಾಗಿ ಉಳಿಸ್ಕೊತಾರೆ. ಇದೊಂದು ಅದ್ಭುತ ಸಿನಿಮಾ ಅಂತಲೇ ಹೇಳ್ಬೋದು, ಎಲ್ಲರೂ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನೀರ್ದೋಸೆ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2016 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ಜಗ್ಗು ಹಾಗೂ ಶಾರದಾಮಣಿ. ಜಗ್ಗು ಪಾತ್ರವನ್ನು ಮಾಡಿರೋದು ನಟ ಜಗ್ಗೇಶ್ ಅವರು ಹಾಗೂ ಶಾರದಾಮಣಿ ಪಾತ್ರವನ್ನು ಮಾಡಿರೋರು ಹರಿಪ್ರಿಯಾ ಅವರು. ಜಗ್ಗು ಸ್ಮಶಾನದಲ್ಲಿ ಯಾರಾದರೂ ಬಾಡಿಯನ್ನು ಹೂತಾಕೋಕೆ ಬಂದರೆ ಅವರಿಗೆ ತಯಾರಿ ಮಾಡಿಕೊಡುವ ಕೆಲಸವನ್ನು ಮಾಡ್ತಾ ಇರ್ತಾನೆ. ಶಾರದಾಮಣಿ ಸೆಕ್ಸ್ ವರ್ಕರ್ ಆಗಿರ್ತಾಳೆ, ಅವಳಿಗೆ ಏನೋ ಒಂದು ಸಮಸ್ಯೆ ಇರುತ್ತೆ, ಅದೇ ಕಾರಣದಿಂದ ಅವಳು ಆ ಕಾರ್ಯಕ್ಕೆ ಇಳಿದಿರ್ತಾಳೆ. ಒಂದು ದಿನ ಹೀಗೆ ಜೀವನ ಮುಂದುವರಿಯುತ್ತಿದ್ದಂತೆ ಜಗ್ಗು ಹಾಗೂ ಶಾರದಾಮಣಿ ಭೇಟಿಯಾಗ್ತಾರೆ, ಹಾಗೆ ಇಬ್ಬರು ಕೂಡ ಒಳ್ಳೆಯ ಫ್ರೆಂಡ್ಸ್ ಆಗಿಬಿಡ್ತಾರೆ. ಇಲ್ಲಿ ಆಶ್ಚರ್ಯ ಏನಪ್ಪ ಅಂದರೆ ಇವರಿಬ್ಬರ ಜೊತೆ ಇನ್ನೂ ಇಬ್ಬರು ಕೂಡ ಸೇರ್ಕೊತಾರೆ. ದತ್ತಾತ್ರೇಯ ಅಂತ ಒಬ್ಬ ರಿಟೈರ್ಡ್ ಜರ್ನಲಿಸ್ಟ್ ಸೇರ್ಕೋತಾರೆ ಹಾಗೂ ಕುಮುದ ಅಂತ ಒಬ್ಬ ಮನೆ ಕೆಲಸಗಾರ್ತಿ ಸೇರ್ಕೊತಾಳೆ. ಈ ನಾಲ್ವರು ಕೂಡ ಒಳ್ಳೆಯ ಗೆಳೆಯರಾಗ್ತಾರೆ ಹಾಗೂ ಅವರ ಫ್ರೆಂಡ್ಶಿಪ್ ತುಂಬಾ ಸ್ಟ್ರಾಂಗ್ ಆಗಿಬಿಡುತ್ತೆ. ಹೀಗೆ ದಿನ ಕಳೆಯುತ್ತಿದ್ದಂತೆ ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊತಾರೆ, ಅವರವರ ಸಮಸ್ಯೆಗಳನ್ನು ಎಲ್ಲರೂ ಶೇರ್ ಮಾಡ್ಕೊತಾರೆ, ಅವರು ಈ ಸ್ಥಿತಿಯಲ್ಲಿರಲು ಕಾರಣ ಏನು ಅಂತ ಕೂಡ ಎಲ್ಲರ ಬಳಿ ಹೇಳ್ಕೊತಾರೆ. ಹೀಗೆ ಮುಂದುವರಿಯುತ್ತಿದ್ದಂತೆ ಅವರ ಫ್ರೆಂಡ್ಶಿಪ್ಗಳ ನಡುವೆ ಹಲವಾರು ಜನ ಬ್ರೇಕಪ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಹಾಗೂ ಎಷ್ಟೊಂದು ಪರೀಕ್ಷೆಗಳು ಕೂಡ ಅವರ ಮುಂದೆ ಎದುರಾಗುತ್ತವೆ. ಆದರೂ ಕೂಡ ಒಬ್ಬರನ್ನೊಬ್ಬರು ಎಂದಿಗೂ ಕೂಡ ಬಿಟ್ಟುಕೊಡಲ್ಲ ಹಾಗೂ ಅವರ ಸ್ನೇಹವನ್ನು ಕೊನೆಯವರೆಗೂ ಗಟ್ಟಿಯಾಗಿ ಉಳಿಸ್ಕೊತಾರೆ. ಇದೊಂದು ಅದ್ಭುತ ಸಿನಿಮಾ ಅಂತಲೇ ಹೇಳ್ಬೋದು, ಎಲ್ಲರೂ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನೀರ್ದೋಸೆ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2016 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ಜಗ್ಗು ಹಾಗೂ ಶಾರದಾಮಣಿ. ಜಗ್ಗು ಪಾತ್ರವನ್ನು ಮಾಡಿರೋದು ನಟ ಜಗ್ಗೇಶ್ ಅವರು ಹಾಗೂ ಶಾರದಾಮಣಿ ಪಾತ್ರವನ್ನು ಮಾಡಿರೋರು ಹರಿಪ್ರಿಯಾ ಅವರು. ಜಗ್ಗು ಸ್ಮಶಾನದಲ್ಲಿ ಯಾರಾದರೂ ಬಾಡಿಯನ್ನು ಹೂತಾಕೋಕೆ ಬಂದರೆ ಅವರಿಗೆ ತಯಾರಿ ಮಾಡಿಕೊಡುವ ಕೆಲಸವನ್ನು ಮಾಡ್ತಾ ಇರ್ತಾನೆ. ಶಾರದಾಮಣಿ ಸೆಕ್ಸ್ ವರ್ಕರ್ ಆಗಿರ್ತಾಳೆ, ಅವಳಿಗೆ ಏನೋ ಒಂದು ಸಮಸ್ಯೆ ಇರುತ್ತೆ, ಅದೇ ಕಾರಣದಿಂದ ಅವಳು ಆ ಕಾರ್ಯಕ್ಕೆ ಇಳಿದಿರ್ತಾಳೆ. ಒಂದು ದಿನ ಹೀಗೆ ಜೀವನ ಮುಂದುವರಿಯುತ್ತಿದ್ದಂತೆ ಜಗ್ಗು ಹಾಗೂ ಶಾರದಾಮಣಿ ಭೇಟಿಯಾಗ್ತಾರೆ, ಹಾಗೆ ಇಬ್ಬರು ಕೂಡ ಒಳ್ಳೆಯ ಫ್ರೆಂಡ್ಸ್ ಆಗಿಬಿಡ್ತಾರೆ. ಇಲ್ಲಿ ಆಶ್ಚರ್ಯ ಏನಪ್ಪ ಅಂದರೆ ಇವರಿಬ್ಬರ ಜೊತೆ ಇನ್ನೂ ಇಬ್ಬರು ಕೂಡ ಸೇರ್ಕೊತಾರೆ. ದತ್ತಾತ್ರೇಯ ಅಂತ ಒಬ್ಬ ರಿಟೈರ್ಡ್ ಜರ್ನಲಿಸ್ಟ್ ಸೇರ್ಕೋತಾರೆ ಹಾಗೂ ಕುಮುದ ಅಂತ ಒಬ್ಬ ಮನೆ ಕೆಲಸಗಾರ್ತಿ ಸೇರ್ಕೊತಾಳೆ. ಈ ನಾಲ್ವರು ಕೂಡ ಒಳ್ಳೆಯ ಗೆಳೆಯರಾಗ್ತಾರೆ ಹಾಗೂ ಅವರ ಫ್ರೆಂಡ್ಶಿಪ್ ತುಂಬಾ ಸ್ಟ್ರಾಂಗ್ ಆಗಿಬಿಡುತ್ತೆ. ಹೀಗೆ ದಿನ ಕಳೆಯುತ್ತಿದ್ದಂತೆ ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊತಾರೆ, ಅವರವರ ಸಮಸ್ಯೆಗಳನ್ನು ಎಲ್ಲರೂ ಶೇರ್ ಮಾಡ್ಕೊತಾರೆ, ಅವರು ಈ ಸ್ಥಿತಿಯಲ್ಲಿರಲು ಕಾರಣ ಏನು ಅಂತ ಕೂಡ ಎಲ್ಲರ ಬಳಿ ಹೇಳ್ಕೊತಾರೆ. ಹೀಗೆ ಮುಂದುವರಿಯುತ್ತಿದ್ದಂತೆ ಅವರ ಫ್ರೆಂಡ್ಶಿಪ್ಗಳ ನಡುವೆ ಹಲವಾರು ಜನ ಬ್ರೇಕಪ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಹಾಗೂ ಎಷ್ಟೊಂದು ಪರೀಕ್ಷೆಗಳು ಕೂಡ ಅವರ ಮುಂದೆ ಎದುರಾಗುತ್ತವೆ. ಆದರೂ ಕೂಡ ಒಬ್ಬರನ್ನೊಬ್ಬರು ಎಂದಿಗೂ ಕೂಡ ಬಿಟ್ಟುಕೊಡಲ್ಲ ಹಾಗೂ ಅವರ ಸ್ನೇಹವನ್ನು ಕೊನೆಯವರೆಗೂ ಗಟ್ಟಿಯಾಗಿ ಉಳಿಸ್ಕೊತಾರೆ. ಇದೊಂದು ಅದ್ಭುತ ಸಿನಿಮಾ ಅಂತಲೇ ಹೇಳ್ಬೋದು, ಎಲ್ಲರೂ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನೀರ್ದೋಸೆ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2016 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ಜಗ್ಗು ಹಾಗೂ ಶಾರದಾಮಣಿ. ಜಗ್ಗು ಪಾತ್ರವನ್ನು ಮಾಡಿರೋದು ನಟ ಜಗ್ಗೇಶ್ ಅವರು ಹಾಗೂ ಶಾರದಾಮಣಿ ಪಾತ್ರವನ್ನು ಮಾಡಿರೋರು ಹರಿಪ್ರಿಯಾ ಅವರು. ಜಗ್ಗು ಸ್ಮಶಾನದಲ್ಲಿ ಯಾರಾದರೂ ಬಾಡಿಯನ್ನು ಹೂತಾಕೋಕೆ ಬಂದರೆ ಅವರಿಗೆ ತಯಾರಿ ಮಾಡಿಕೊಡುವ ಕೆಲಸವನ್ನು ಮಾಡ್ತಾ ಇರ್ತಾನೆ. ಶಾರದಾಮಣಿ ಸೆಕ್ಸ್ ವರ್ಕರ್ ಆಗಿರ್ತಾಳೆ, ಅವಳಿಗೆ ಏನೋ ಒಂದು ಸಮಸ್ಯೆ ಇರುತ್ತೆ, ಅದೇ ಕಾರಣದಿಂದ ಅವಳು ಆ ಕಾರ್ಯಕ್ಕೆ ಇಳಿದಿರ್ತಾಳೆ. ಒಂದು ದಿನ ಹೀಗೆ ಜೀವನ ಮುಂದುವರಿಯುತ್ತಿದ್ದಂತೆ ಜಗ್ಗು ಹಾಗೂ ಶಾರದಾಮಣಿ ಭೇಟಿಯಾಗ್ತಾರೆ, ಹಾಗೆ ಇಬ್ಬರು ಕೂಡ ಒಳ್ಳೆಯ ಫ್ರೆಂಡ್ಸ್ ಆಗಿಬಿಡ್ತಾರೆ. ಇಲ್ಲಿ ಆಶ್ಚರ್ಯ ಏನಪ್ಪ ಅಂದರೆ ಇವರಿಬ್ಬರ ಜೊತೆ ಇನ್ನೂ ಇಬ್ಬರು ಕೂಡ ಸೇರ್ಕೊತಾರೆ. ದತ್ತಾತ್ರೇಯ ಅಂತ ಒಬ್ಬ ರಿಟೈರ್ಡ್ ಜರ್ನಲಿಸ್ಟ್ ಸೇರ್ಕೊತಾರೆ ಹಾಗೂ ಕುಮುದ ಅಂತ ಒಬ್ಬ ಮನೆ ಕೆಲಸಗಾರ್ತಿ ಸೇರ್ಕೊತಾಳೆ. ಈ ನಾಲ್ವರು ಕೂಡ ಒಳ್ಳೆಯ ಗೆಳೆಯರಾಗ್ತಾರೆ ಹಾಗೂ ಅವರ ಫ್ರೆಂಡ್ಶಿಪ್ ತುಂಬಾ ಸ್ಟ್ರಾಂಗ್ ಆಗಿಬಿಡುತ್ತೆ. ಹೀಗೆ ದಿನ ಕಳೆಯುತ್ತಿದ್ದಂತೆ ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊತಾರೆ, ಅವರವರ ಸಮಸ್ಯೆಗಳನ್ನು ಎಲ್ಲರೂ ಶೇರ್ ಮಾಡ್ಕೊತಾರೆ, ಅವರು ಈ ಸ್ಥಿತಿಯಲ್ಲಿರಲು ಕಾರಣ ಏನು ಅಂತ ಕೂಡ ಎಲ್ಲರ ಬಳಿ ಹೇಳ್ಕೊತಾರೆ. ಹೀಗೆ ಮುಂದುವರಿಯುತ್ತಿದ್ದಂತೆ ಅವರ ಫ್ರೆಂಡ್ಶಿಪ್ಗಳ ನಡುವೆ ಹಲವಾರು ಜನ ಬ್ರೇಕಪ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಹಾಗೂ ಎಷ್ಟೊಂದು ಪರೀಕ್ಷೆಗಳು ಕೂಡ ಅವರ ಮುಂದೆ ಎದುರಾಗುತ್ತವೆ. ಆದರೂ ಕೂಡ ಒಬ್ಬರನ್ನೊಬ್ಬರು ಎಂದಿಗೂ ಕೂಡ ಬಿಟ್ಟುಕೊಡಲ್ಲ ಹಾಗೂ ಅವರ ಸ್ನೇಹವನ್ನು ಕೊನೆಯವರೆಗೂ ಗಟ್ಟಿಯಾಗಿ ಉಳಿಸ್ಕೊತಾರೆ. ಇದೊಂದು ಅದ್ಭುತ ಸಿನಿಮಾ ಅಂತಲೇ ಹೇಳ್ಬೋದು, ಎಲ್ಲರೂ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನೀರ್ದೋಸೆ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2016 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ಜಗ್ಗು ಹಾಗೂ ಶಾರದಾಮಣಿ. ಜಗ್ಗು ಪಾತ್ರವನ್ನು ಮಾಡಿರೋದು ನಟ ಜಗ್ಗೇಶ್ ಅವರು ಹಾಗೂ ಶಾರದಾಮಣಿ ಪಾತ್ರವನ್ನು ಮಾಡಿರೋರು ಹರಿಪ್ರಿಯಾ ಅವರು. ಜಗ್ಗು ಸ್ಮಶಾನದಲ್ಲಿ ಯಾರಾದರೂ ಬಾಡಿಯನ್ನು ಹೂತಾಕೋಕೆ ಬಂದರೆ ಅವರಿಗೆ ತಯಾರಿ ಮಾಡಿಕೊಡುವ ಕೆಲಸವನ್ನು ಮಾಡ್ತಾ ಇರ್ತಾನೆ. ಶಾರದಾಮಣಿ ಸೆಕ್ಸ್ ವರ್ಕರ್ ಆಗಿರ್ತಾಳೆ, ಅವಳಿಗೆ ಏನೋ ಒಂದು ಸಮಸ್ಯೆ ಇರುತ್ತೆ, ಅದೇ ಕಾರಣದಿಂದ ಅವಳು ಆ ಕಾರ್ಯಕ್ಕೆ ಇಳಿದಿರ್ತಾಳೆ. ಒಂದು ದಿನ ಹೀಗೆ ಜೀವನ ಮುಂದುವರಿಯುತ್ತಿದ್ದಂತೆ ಜಗ್ಗು ಹಾಗೂ ಶಾರದಾಮಣಿ ಭೇಟಿಯಾಗ್ತಾರೆ, ಹಾಗೆ ಇಬ್ಬರು ಕೂಡ ಒಳ್ಳೆಯ ಫ್ರೆಂಡ್ಸ್ ಆಗಿಬಿಡ್ತಾರೆ. ಇಲ್ಲಿ ಆಶ್ಚರ್ಯ ಏನಪ್ಪ ಅಂದರೆ ಇವರಿಬ್ಬರ ಜೊತೆ ಇನ್ನೂ ಇಬ್ಬರು ಕೂಡ ಸೇರ್ಕೊತಾರೆ. ದತ್ತಾತ್ರೇಯ ಅಂತ ಒಬ್ಬ ರಿಟೈರ್ಡ್ ಜರ್ನಲಿಸ್ಟ್ ಸೇರ್ಕೊತಾರೆ ಹಾಗೂ ಕುಮುದ ಅಂತ ಒಬ್ಬ ಮನೆ ಕೆಲಸಗಾರ್ತಿ ಸೇರ್ಕೊತಾಳೆ. ಈ ನಾಲ್ವರು ಕೂಡ ಒಳ್ಳೆಯ ಗೆಳೆಯರಾಗ್ತಾರೆ ಹಾಗೂ ಅವರ ಫ್ರೆಂಡ್ಶಿಪ್ ತುಂಬಾ ಸ್ಟ್ರಾಂಗ್ ಆಗಿಬಿಡುತ್ತೆ. ಹೀಗೆ ದಿನ ಕಳೆಯುತ್ತಿದ್ದಂತೆ ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊತಾರೆ, ಅವರವರ ಸಮಸ್ಯೆಗಳನ್ನು ಎಲ್ಲರೂ ಶೇರ್ ಮಾಡ್ಕೊತಾರೆ, ಅವರು ಈ ಸ್ಥಿತಿಯಲ್ಲಿರಲು ಕಾರಣ ಏನು ಅಂತ ಕೂಡ ಎಲ್ಲರ ಬಳಿ ಹೇಳ್ಕೊತಾರೆ. ಹೀಗೆ ಮುಂದುವರಿಯುತ್ತಿದ್ದಂತೆ ಅವರ ಫ್ರೆಂಡ್ಶಿಪ್ಗಳ ನಡುವೆ ಹಲವಾರು ಜನ ಬ್ರೇಕಪ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಹಾಗೂ ಎಷ್ಟೊಂದು ಪರೀಕ್ಷೆಗಳು ಕೂಡ ಅವರ ಮುಂದೆ ಎದುರಾಗುತ್ತವೆ. ಆದರೂ ಕೂಡ ಒಬ್ಬರನ್ನೊಬ್ಬರು ಎಂದಿಗೂ ಕೂಡ ಬಿಟ್ಟುಕೊಡಲ್ಲ ಹಾಗೂ ಅವರ ಸ್ನೇಹವನ್ನು ಕೊನೆಯವರೆಗೂ ಗಟ್ಟಿಯಾಗಿ ಉಳಿಸ್ಕೊತಾರೆ. ಇದೊಂದು ಅದ್ಭುತ ಸಿನಿಮಾ ಅಂತಲೇ ಹೇಳ್ಬೋದು, ಎಲ್ಲರೂ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನೀರ್ದೋಸೆ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2016 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ಜಗ್ಗು ಹಾಗೂ ಶಾರದಾಮಣಿ. ಜಗ್ಗು ಪಾತ್ರವನ್ನು ಮಾಡಿರೋದು ನಟ ಜಗ್ಗೇಶ್ ಅವರು ಹಾಗೂ ಶಾರದಾಮಣಿ ಪಾತ್ರವನ್ನು ಮಾಡಿರೋರು ಹರಿಪ್ರಿಯಾ ಅವರು. ಜಗ್ಗು ಸ್ಮಶಾನದಲ್ಲಿ ಯಾರಾದರೂ ಬಾಡಿಯನ್ನು ಹೂತಾಕೋಕೆ ಬಂದರೆ ಅವರಿಗೆ ತಯಾರಿ ಮಾಡಿಕೊಡುವ ಕೆಲಸವನ್ನು ಮಾಡ್ತಾ ಇರ್ತಾನೆ. ಶಾರದಾಮಣಿ ಸೆಕ್ಸ್ ವರ್ಕರ್ ಆಗಿರ್ತಾಳೆ, ಅವಳಿಗೆ ಏನೋ ಒಂದು ಸಮಸ್ಯೆ ಇರುತ್ತೆ, ಅದೇ ಕಾರಣದಿಂದ ಅವಳು ಆ ಕಾರ್ಯಕ್ಕೆ ಇಳಿದಿರ್ತಾಳೆ. ಒಂದು ದಿನ ಹೀಗೆ ಜೀವನ ಮುಂದುವರಿಯುತ್ತಿದ್ದಂತೆ ಜಗ್ಗು ಹಾಗೂ ಶಾರದಾಮಣಿ ಭೇಟಿಯಾಗ್ತಾರೆ, ಹಾಗೆ ಇಬ್ಬರು ಕೂಡ ಒಳ್ಳೆಯ ಫ್ರೆಂಡ್ಸ್ ಆಗಿಬಿಡ್ತಾರೆ. ಇಲ್ಲಿ ಆಶ್ಚರ್ಯ ಏನಪ್ಪ ಅಂದರೆ ಇವರಿಬ್ಬರ ಜೊತೆ ಇನ್ನೂ ಇಬ್ಬರು ಕೂಡ ಸೇರ್ಕೊತಾರೆ. ದತ್ತಾತ್ರೇಯ ಅಂತ ಒಬ್ಬ ರಿಟೈರ್ಡ್ ಜರ್ನಲಿಸ್ಟ್ ಸೇರ್ಕೊತಾರೆ ಹಾಗೂ ಕುಮುದ ಅಂತ ಒಬ್ಬ ಮನೆ ಕೆಲಸಗಾರ್ತಿ ಸೇರ್ಕೊತಾಳೆ. ಈ ನಾಲ್ವರು ಕೂಡ ಒಳ್ಳೆಯ ಗೆಳೆಯರಾಗ್ತಾರೆ ಹಾಗೂ ಅವರ ಫ್ರೆಂಡ್ಶಿಪ್ ತುಂಬಾ ಸ್ಟ್ರಾಂಗ್ ಆಗಿಬಿಡತ್ತೆ. ಹೀಗೆ ದಿನ ಕಳೆಯುತ್ತಿದ್ದಂತೆ ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊತಾರೆ, ಅವರವರ ಸಮಸ್ಯೆಗಳನ್ನು ಎಲ್ಲರೂ ಶೇರ್ ಮಾಡ್ಕೊತಾರೆ, ಅವರು ಈ ಸ್ಥಿತಿಯಲ್ಲಿರಲು ಕಾರಣ ಏನು ಅಂತ ಕೂಡ ಎಲ್ಲರ ಬಳಿ ಹೇಳ್ಕೊತಾರೆ. ಹೀಗೆ ಮುಂದುವರಿಯುತ್ತಿದ್ದಂತೆ ಅವರ ಫ್ರೆಂಡ್ಶಿಪ್ಗಳ ನಡುವೆ ಹಲವಾರು ಜನ ಬ್ರೇಕಪ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಹಾಗೂ ಎಷ್ಟೊಂದು ಪರೀಕ್ಷೆಗಳು ಕೂಡ ಅವರ ಮುಂದೆ ಎದುರಾಗುತ್ತವೆ. ಆದರೂ ಕೂಡ ಒಬ್ಬರನ್ನೊಬ್ಬರು ಎಂದಿಗೂ ಕೂಡ ಬಿಟ್ಟುಕೊಡಲ್ಲ ಹಾಗೂ ಅವರ ಸ್ನೇಹವನ್ನು ಕೊನೆಯವರೆಗೂ ಗಟ್ಟಿಯಾಗಿ ಉಳಿಸ್ಕೊತಾರೆ. ಇದೊಂದು ಅದ್ಭುತ ಸಿನಿಮಾ ಅಂತಲೇ ಹೇಳ್ಬೋದು, ಎಲ್ಲರೂ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನೀರ್ದೋಸೆ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2016 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ಜಗ್ಗು ಹಾಗೂ ಶಾರದಾಮಣಿ. ಜಗ್ಗು ಪಾತ್ರವನ್ನು ಮಾಡಿರೋದು ನಟ ಜಗ್ಗೇಶ್ ಅವರು ಹಾಗೂ ಶಾರದಾಮಣಿ ಪಾತ್ರವನ್ನು ಮಾಡಿರೋರು ಹರಿಪ್ರಿಯಾ ಅವರು. ಜಗ್ಗು ಸ್ಮಶಾನದಲ್ಲಿ ಯಾರಾದರೂ ಬಾಡಿಯನ್ನು ಹೂತಾಕೋಕೆ ಬಂದರೆ ಅವರಿಗೆ ತಯಾರಿ ಮಾಡಿಕೊಡುವ ಕೆಲಸವನ್ನು ಮಾಡ್ತಾಯಿರ್ತಾನೆ. ಶಾರದಾಮಣಿ ಸೆಕ್ಸ್ ವರ್ಕರ್ ಆಗಿರ್ತಾಳೆ, ಅವಳಿಗೆ ಏನೋ ಒಂದು ಸಮಸ್ಯೆ ಇರುತ್ತೆ, ಅದೇ ಕಾರಣದಿಂದ ಅವಳು ಆ ಕಾರ್ಯಕ್ಕೆ ಇಳಿದಿರ್ತಾಳೆ. ಒಂದು ದಿನ ಹೀಗೆ ಜೀವನ ಮುಂದುವರಿಯುತ್ತಿದ್ದಂತೆ ಜಗ್ಗು ಹಾಗೂ ಶಾರದಾಮಣಿ ಭೇಟಿಯಾಗ್ತಾರೆ, ಹಾಗೆ ಇಬ್ಬರು ಕೂಡ ಒಳ್ಳೆಯ ಫ್ರೆಂಡ್ಸ್ ಆಗಿಬಿಡ್ತಾರೆ. ಇಲ್ಲಿ ಆಶ್ಚರ್ಯ ಏನಪ್ಪ ಅಂದರೆ ಇವರಿಬ್ಬರ ಜೊತೆ ಇನ್ನೂ ಇಬ್ಬರು ಕೂಡ ಸೇರ್ಕೊತಾರೆ. ದತ್ತಾತ್ರೇಯ ಅಂತ ಒಬ್ಬ ರಿಟೈರ್ಡ್ ಜರ್ನಲಿಸ್ಟ್ ಸೇರ್ಕೊತಾರೆ ಹಾಗೂ ಕುಮುದ ಅಂತ ಒಬ್ಬ ಮನೆ ಕೆಲಸಗಾರ್ತಿ ಸೇರ್ಕೊತಾಳೆ. ಈ ನಾಲ್ವರು ಕೂಡ ಒಳ್ಳೆಯ ಗೆಳೆಯರಾಗ್ತಾರೆ ಹಾಗೂ ಅವರ ಫ್ರೆಂಡ್ಶಿಪ್ ತುಂಬಾ ಸ್ಟ್ರಾಂಗ್ ಆಗಿಬಿಡತ್ತೆ. ಹೀಗೆ ದಿನ ಕಳೆಯುತ್ತಿದ್ದಂತೆ ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊತಾರೆ, ಅವರವರ ಸಮಸ್ಯೆಗಳನ್ನು ಎಲ್ಲರೂ ಶೇರ್ ಮಾಡ್ಕೊತಾರೆ, ಅವರು ಈ ಸ್ಥಿತಿಯಲ್ಲಿರಲು ಕಾರಣ ಏನು ಅಂತ ಕೂಡ ಎಲ್ಲರ ಬಳಿ ಹೇಳ್ಕೊತಾರೆ. ಹೀಗೆ ಮುಂದುವರಿಯುತ್ತಿದ್ದಂತೆ ಅವರ ಫ್ರೆಂಡ್ಶಿಪ್ಗಳ ನಡುವೆ ಹಲವಾರು ಜನ ಬ್ರೇಕಪ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಹಾಗೂ ಎಷ್ಟೊಂದು ಪರೀಕ್ಷೆಗಳು ಕೂಡ ಅವರ ಮುಂದೆ ಎದುರಾಗುತ್ತವೆ. ಆದರೂ ಕೂಡ ಒಬ್ಬರನ್ನೊಬ್ಬರು ಎಂದಿಗೂ ಕೂಡ ಬಿಟ್ಟುಕೊಡಲ್ಲ ಹಾಗೂ ಅವರ ಸ್ನೇಹವನ್ನು ಕೊನೆಯವರೆಗೂ ಗಟ್ಟಿಯಾಗಿ ಉಳಿಸ್ಕೊತಾರೆ. ಇದೊಂದು ಅದ್ಭುತ ಸಿನಿಮಾ ಅಂತಲೇ ಹೇಳ್ಬೋದು, ಎಲ್ಲರೂ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನೀರ್ದೋಸೆ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2016 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ಜಗ್ಗು ಹಾಗೂ ಶಾರದಾಮಣಿ. ಜಗ್ಗು ಪಾತ್ರವನ್ನು ಮಾಡಿರೋದು ನಟ ಜಗ್ಗೇಶ್ ಅವರು ಹಾಗೂ ಶಾರದಾಮಣಿ ಪಾತ್ರವನ್ನು ಮಾಡಿರೋರು ಹರಿಪ್ರಿಯಾ ಅವರು. ಜಗ್ಗು ಸ್ಮಶಾನದಲ್ಲಿ ಯಾರಾದರೂ ಬಾಡಿಯನ್ನು ಹೂತಾಕೋಕೆ ಬಂದರೆ ಅವರಿಗೆ ತಯಾರಿ ಮಾಡಿಕೊಡುವ ಕೆಲಸವನ್ನು ಮಾಡ್ತಾ ಇರ್ತಾನೆ. ಶಾರದಾಮಣಿ ಸೆಕ್ಸ್ ವರ್ಕರ್ ಆಗಿರ್ತಾಳೆ, ಅವಳಿಗೆ ಏನೋ ಒಂದು ಸಮಸ್ಯೆ ಇರುತ್ತೆ, ಅದೇ ಕಾರಣದಿಂದ ಅವಳು ಆ ಕಾರ್ಯಕ್ಕೆ ಇಳಿದಿರ್ತಾಳೆ. ಒಂದು ದಿನ ಹೀಗೆ ಜೀವನ ಮುಂದುವರಿಯುತ್ತಿದ್ದಂತೆ ಜಗ್ಗು ಹಾಗೂ ಶಾರದಾಮಣಿ ಭೇಟಿಯಾಗ್ತಾರೆ, ಹಾಗೆ ಇಬ್ಬರು ಕೂಡ ಒಳ್ಳೆಯ ಫ್ರೆಂಡ್ಸ್ ಆಗಿಬಿಡ್ತಾರೆ. ಇಲ್ಲಿ ಆಶ್ಚರ್ಯ ಏನಪ್ಪ ಅಂದರೆ ಇವರಿಬ್ಬರ ಜೊತೆ ಇನ್ನೂ ಇಬ್ಬರು ಕೂಡ ಸೇರ್ಕೊತಾರೆ. ದತ್ತಾತ್ರೇಯ ಅಂತ ಒಬ್ಬ ರಿಟೈರ್ಡ್ ಜರ್ನಲಿಸ್ಟ್ ಸೇರ್ಕೊತಾರೆ ಹಾಗೂ ಕುಮುದ ಅಂತ ಒಬ್ಬ ಮನೆ ಕೆಲಸಗಾರ್ತಿ ಸೇರ್ಕೊತಾಳೆ. ಈ ನಾಲ್ವರು ಕೂಡ ಒಳ್ಳೆಯ ಗೆಳೆಯರಾಗ್ತಾರೆ ಹಾಗೂ ಅವರ ಫ್ರೆಂಡ್ಶಿಪ್ ತುಂಬಾ ಸ್ಟ್ರಾಂಗ್ ಆಗಿಬಿಡುತ್ತೆ. ಹೀಗೆ ದಿನ ಕಳೆಯುತ್ತಿದ್ದಂತೆ ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊತಾರೆ, ಅವರವರ ಸಮಸ್ಯೆಗಳನ್ನು ಎಲ್ಲರೂ ಶೇರ್ ಮಾಡ್ಕೊತಾರೆ, ಅವರು ಈ ಸ್ಥಿತಿಯಲ್ಲಿರಲು ಕಾರಣ ಏನು ಅಂತ ಕೂಡ ಎಲ್ಲರ ಬಳಿ ಹೇಳ್ಕೊತಾರೆ. ಹೀಗೆ ಮುಂದುವರಿಯುತ್ತಿದ್ದಂತೆ ಅವರ ಫ್ರೆಂಡ್ಶಿಪ್ಗಳ ನಡುವೆ ಹಲವಾರು ಜನ ಬ್ರೇಕಪ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಹಾಗೂ ಎಷ್ಟೊಂದು ಪರೀಕ್ಷೆಗಳು ಕೂಡ ಅವರ ಮುಂದೆ ಎದುರಾಗುತ್ತವೆ. ಆದರೂ ಕೂಡ ಒಬ್ಬರನ್ನೊಬ್ಬರು ಎಂದಿಗೂ ಕೂಡ ಬಿಟ್ಟುಕೊಡಲ್ಲ ಹಾಗೂ ಅವರ ಸ್ನೇಹವನ್ನು ಕೊನೆಯವರೆಗೂ ಗಟ್ಟಿಯಾಗಿ ಉಳಿಸ್ಕೊತಾರೆ. ಇದೊಂದು ಅದ್ಭುತ ಸಿನಿಮಾ ಅಂತಲೇ ಹೇಳ್ಬೋದು, ಎಲ್ಲರೂ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನೀರ್ದೋಸೆ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2016 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ಜಗ್ಗು ಹಾಗೂ ಶಾರದಾಮಣಿ. ಜಗ್ಗು ಪಾತ್ರವನ್ನು ಮಾಡಿರೋದು ನಟ ಜಗ್ಗೇಶ್ ಅವರು ಹಾಗೂ ಶಾರದಾಮಣಿ ಪಾತ್ರವನ್ನು ಮಾಡಿರೋರು ಹರಿಪ್ರಿಯಾ ಅವರು. ಜಗ್ಗು ಸ್ಮಶಾನದಲ್ಲಿ ಯಾರಾದರೂ ಬಾಡಿಯನ್ನು ಹೂತಾಕೋಕೆ ಬಂದರೆ ಅವರಿಗೆ ತಯಾರಿ ಮಾಡಿಕೊಡುವ ಕೆಲಸವನ್ನು ಮಾಡ್ತಾ ಇರ್ತಾನೆ. ಶಾರದಾಮಣಿ ಸೆಕ್ಸ್ ವರ್ಕರ್ ಆಗಿರ್ತಾಳೆ, ಅವಳಿಗೆ ಏನೋ ಒಂದು ಸಮಸ್ಯೆ ಇರುತ್ತೆ, ಅದೇ ಕಾರಣದಿಂದ ಅವಳು ಆ ಕಾರ್ಯಕ್ಕೆ ಇಳಿದಿರ್ತಾಳೆ. ಒಂದು ದಿನ ಹೀಗೆ ಜೀವನ ಮುಂದುವರಿಯುತ್ತಿದ್ದಂತೆ ಜಗ್ಗು ಹಾಗೂ ಶಾರದಾಮಣಿ ಭೇಟಿಯಾಗ್ತಾರೆ, ಹಾಗೆ ಇಬ್ಬರು ಕೂಡ ಒಳ್ಳೆಯ ಫ್ರೆಂಡ್ಸ್ ಆಗಿಬಿಡ್ತಾರೆ. ಇಲ್ಲಿ ಆಶ್ಚರ್ಯ ಏನಪ್ಪ ಅಂದರೆ ಇವರಿಬ್ಬರ ಜೊತೆ ಇನ್ನೂ ಇಬ್ಬರು ಕೂಡ ಸೇರ್ಕೊತಾರೆ. ದತ್ತಾತ್ರೇಯ ಅಂತ ಒಬ್ಬ ರಿಟೈರ್ಡ್ ಜರ್ನಲಿಸ್ಟ್ ಸೇರ್ಕೊತಾರೆ ಹಾಗೂ ಕುಮುದ ಅಂತ ಒಬ್ಬ ಮನೆ ಕೆಲಸಗಾರ್ತಿ ಸೇರ್ಕೊತಾಳೆ. ಈ ನಾಲ್ವರು ಕೂಡ ಒಳ್ಳೆಯ ಗೆಳೆಯರಾಗ್ತಾರೆ ಹಾಗೂ ಅವರ ಫ್ರೆಂಡ್ಶಿಪ್ ತುಂಬಾ ಸ್ಟ್ರಾಂಗ್ ಆಗಿಬಿಡುತ್ತೆ. ಹೀಗೆ ದಿನ ಕಳೆಯುತ್ತಿದ್ದಂತೆ ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊತಾರೆ, ಅವರವರ ಸಮಸ್ಯೆಗಳನ್ನು ಎಲ್ಲರೂ ಶೇರ್ ಮಾಡ್ಕೊತಾರೆ, ಅವರು ಈ ಸ್ಥಿತಿಯಲ್ಲಿರಲು ಕಾರಣ ಏನು ಅಂತ ಕೂಡ ಎಲ್ಲರ ಬಳಿ ಹೇಳ್ಕೊತಾರೆ. ಹೀಗೆ ಮುಂದುವರಿಯುತ್ತಿದ್ದಂತೆ ಅವರ ಫ್ರೆಂಡ್ಶಿಪ್ಗಳ ನಡುವೆ ಹಲವಾರು ಜನ ಬ್ರೇಕಪ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಹಾಗೂ ಎಷ್ಟೊಂದು ಪರೀಕ್ಷೆಗಳು ಕೂಡ ಅವರ ಮುಂದೆ ಎದುರಾಗುತ್ತವೆ. ಆದರೂ ಕೂಡ ಒಬ್ಬರನ್ನೊಬ್ಬರು ಎಂದಿಗೂ ಕೂಡ ಬಿಟ್ಟುಕೊಡಲ್ಲ ಹಾಗೂ ಅವರ ಸ್ನೇಹವನ್ನು ಕೊನೆಯವರೆಗೂ ಗಟ್ಟಿಯಾಗಿ ಉಳಿಸ್ಕೊತಾರೆ. ಇದೊಂದು ಅದ್ಭುತ ಸಿನಿಮಾ ಅಂತಲೇ ಹೇಳ್ಬೋದು, ಎಲ್ಲರೂ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನೀರ್ದೋಸೆ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2016 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ಜಗ್ಗು ಹಾಗೂ ಶಾರದಾಮಣಿ. ಜಗ್ಗು ಪಾತ್ರವನ್ನು ಮಾಡಿರೋದು ನಟ ಜಗ್ಗೇಶ್ ಅವರು ಹಾಗೂ ಶಾರದಾಮಣಿ ಪಾತ್ರವನ್ನು ಮಾಡಿರೋರು ಹರಿಪ್ರಿಯಾ ಅವರು. ಜಗ್ಗು ಸ್ಮಶಾನದಲ್ಲಿ ಯಾರಾದರೂ ಬಾಡಿಯನ್ನು ಹೂತಾಕೋಕೆ ಬಂದರೆ ಅವರಿಗೆ ತಯಾರಿ ಮಾಡಿಕೊಡುವ ಕೆಲಸವನ್ನು ಮಾಡ್ತಾ ಇರ್ತಾನೆ. ಶಾರದಾಮಣಿ ಸೆಕ್ಸ್ ವರ್ಕರ್ ಆಗಿರ್ತಾಳೆ, ಅವಳಿಗೆ ಏನೋ ಒಂದು ಸಮಸ್ಯೆ ಇರುತ್ತೆ, ಅದೇ ಕಾರಣದಿಂದ ಅವಳು ಆ ಕಾರ್ಯಕ್ಕೆ ಇಳಿದಿರ್ತಾಳೆ. ಒಂದು ದಿನ ಹೀಗೆ ಜೀವನ ಮುಂದುವರಿಯುತ್ತಿದ್ದಂತೆ ಜಗ್ಗು ಹಾಗೂ ಶಾರದಾಮಣಿ ಭೇಟಿಯಾಗ್ತಾರೆ, ಹಾಗೆ ಇಬ್ಬರು ಕೂಡ ಒಳ್ಳೆಯ ಫ್ರೆಂಡ್ಸ್ ಆಗಿಬಿಡ್ತಾರೆ. ಇಲ್ಲಿ ಆಶ್ಚರ್ಯ ಏನಪ್ಪ ಅಂದರೆ ಇವರಿಬ್ಬರ ಜೊತೆ ಇನ್ನೂ ಇಬ್ಬರು ಕೂಡ ಸೇರ್ಕೊತಾರೆ. ದತ್ತಾತ್ರೇಯ ಅಂತ ಒಬ್ಬ ರಿಟೈರ್ಡ್ ಜರ್ನಲಿಸ್ಟ್ ಸೇರ್ಕೋತಾರೆ ಹಾಗೂ ಕುಮುದ ಅಂತ ಒಬ್ಬ ಮನೆ ಕೆಲಸಗಾರ್ತಿ ಸೇರ್ಕೊತಾಳೆ. ಈ ನಾಲ್ವರು ಕೂಡ ಒಳ್ಳೆಯ ಗೆಳೆಯರಾಗ್ತಾರೆ ಹಾಗೂ ಅವರ ಫ್ರೆಂಡ್ಶಿಪ್ ತುಂಬಾ ಸ್ಟ್ರಾಂಗ್ ಆಗಿಬಿಡುತ್ತೆ. ಹೀಗೆ ದಿನ ಕಳೆಯುತ್ತಿದ್ದಂತೆ ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊತಾರೆ, ಅವರವರ ಸಮಸ್ಯೆಗಳನ್ನು ಎಲ್ಲರೂ ಶೇರ್ ಮಾಡ್ಕೊತಾರೆ, ಅವರು ಈ ಸ್ಥಿತಿಯಲ್ಲಿರಲು ಕಾರಣ ಏನು ಅಂತ ಕೂಡ ಎಲ್ಲರ ಬಳಿ ಹೇಳ್ಕೊತಾರೆ. ಹೀಗೆ ಮುಂದುವರಿಯುತ್ತಿದ್ದಂತೆ ಅವರ ಫ್ರೆಂಡ್ಶಿಪ್ಗಳ ನಡುವೆ ಹಲವಾರು ಜನ ಬ್ರೇಕಪ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಹಾಗೂ ಎಷ್ಟೊಂದು ಪರೀಕ್ಷೆಗಳು ಕೂಡ ಅವರ ಮುಂದೆ ಎದುರಾಗುತ್ತವೆ. ಆದರೂ ಕೂಡ ಒಬ್ಬರನ್ನೊಬ್ಬರು ಎಂದಿಗೂ ಕೂಡ ಬಿಟ್ಟುಕೊಡಲ್ಲ ಹಾಗೂ ಅವರ ಸ್ನೇಹವನ್ನು ಕೊನೆಯವರೆಗೂ ಗಟ್ಟಿಯಾಗಿ ಉಳಿಸ್ಕೊತಾರೆ. ಇದೊಂದು ಅದ್ಭುತ ಸಿನಿಮಾ ಅಂತಲೇ ಹೇಳ್ಬೋದು, ಎಲ್ಲರೂ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನೀರ್ದೋಸೆ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2016 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ಜಗ್ಗು ಹಾಗೂ ಶಾರದಾಮಣಿ. ಜಗ್ಗು ಪಾತ್ರವನ್ನು ಮಾಡಿರೋದು ನಟ ಜಗ್ಗೇಶ್ ಅವರು ಹಾಗೂ ಶಾರದಾಮಣಿ ಪಾತ್ರವನ್ನು ಮಾಡಿರೋರು ಹರಿಪ್ರಿಯಾ ಅವರು. ಜಗ್ಗು ಸ್ಮಶಾನದಲ್ಲಿ ಯಾರಾದರೂ ಬಾಡಿಯನ್ನು ಹೂತಾಕೋಕೆ ಬಂದರೆ ಅವರಿಗೆ ತಯಾರಿ ಮಾಡಿಕೊಡುವ ಕೆಲಸವನ್ನು ಮಾಡ್ತಾ ಇರ್ತಾನೆ. ಶಾರದಾಮಣಿ ಸೆಕ್ಸ್ ವರ್ಕರ್ ಆಗಿರ್ತಾಳೆ, ಅವಳಿಗೆ ಏನೋ ಒಂದು ಸಮಸ್ಯೆ ಇರುತ್ತೆ, ಅದೇ ಕಾರಣದಿಂದ ಅವಳು ಆ ಕಾರ್ಯಕ್ಕೆ ಇಳಿದಿರ್ತಾಳೆ. ಒಂದು ದಿನ ಹೀಗೆ ಜೀವನ ಮುಂದುವರಿಯುತ್ತಿದ್ದಂತೆ ಜಗ್ಗು ಹಾಗೂ ಶಾರದಾಮಣಿ ಭೇಟಿಯಾಗ್ತಾರೆ, ಹಾಗೆ ಇಬ್ಬರು ಕೂಡ ಒಳ್ಳೆಯ ಫ್ರೆಂಡ್ಸ್ ಆಗಿಬಿಡ್ತಾರೆ. ಇಲ್ಲಿ ಆಶ್ಚರ್ಯ ಏನಪ್ಪ ಅಂದರೆ ಇವರಿಬ್ಬರ ಜೊತೆ ಇನ್ನೂ ಇಬ್ಬರು ಕೂಡ ಸೇರ್ಕೊತಾರೆ. ದತ್ತಾತ್ರೇಯ ಅಂತ ಒಬ್ಬ ರಿಟೈರ್ಡ್ ಜರ್ನಲಿಸ್ಟ್ ಸೇರ್ಕೋತಾರೆ ಹಾಗೂ ಕುಮುದ ಅಂತ ಒಬ್ಬ ಮನೆ ಕೆಲಸಗಾರ್ತಿ ಸೇರ್ಕೊತಾಳೆ. ಈ ನಾಲ್ವರು ಕೂಡ ಒಳ್ಳೆಯ ಗೆಳೆಯರಾಗ್ತಾರೆ ಹಾಗೂ ಅವರ ಫ್ರೆಂಡ್ಶಿಪ್ ತುಂಬಾ ಸ್ಟ್ರಾಂಗ್ ಆಗಿಬಿಡುತ್ತೆ. ಹೀಗೆ ದಿನ ಕಳೆಯುತ್ತಿದ್ದಂತೆ ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊತಾರೆ, ಅವರವರ ಸಮಸ್ಯೆಗಳನ್ನು ಎಲ್ಲರೂ ಶೇರ್ ಮಾಡ್ಕೊತಾರೆ, ಅವರು ಈ ಸ್ಥಿತಿಯಲ್ಲಿರಲು ಕಾರಣ ಏನು ಅಂತ ಕೂಡ ಎಲ್ಲರ ಬಳಿ ಹೇಳ್ಕೊತಾರೆ. ಹೀಗೆ ಮುಂದುವರಿಯುತ್ತಿದ್ದಂತೆ ಅವರ ಫ್ರೆಂಡ್ಶಿಪ್ಗಳ ನಡುವೆ ಹಲವಾರು ಜನ ಬ್ರೇಕಪ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಹಾಗೂ ಎಷ್ಟೊಂದು ಪರೀಕ್ಷೆಗಳು ಕೂಡ ಅವರ ಮುಂದೆ ಎದುರಾಗುತ್ತವೆ. ಆದರೂ ಕೂಡ ಒಬ್ಬರನ್ನೊಬ್ಬರು ಎಂದಿಗೂ ಕೂಡ ಬಿಟ್ಟುಕೊಡಲ್ಲ ಹಾಗೂ ಅವರ ಸ್ನೇಹವನ್ನು ಕೊನೆಯವರೆಗೂ ಗಟ್ಟಿಯಾಗಿ ಉಳಿಸ್ಕೊತಾರೆ. ಇದೊಂದು ಅದ್ಭುತ ಸಿನಿಮಾ ಅಂತಲೇ ಹೇಳ್ಬೋದು, ಎಲ್ಲರೂ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನೀರ್ದೋಸೆ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2016 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ಜಗ್ಗು ಹಾಗೂ ಶಾರದಾಮಣಿ. ಜಗ್ಗು ಪಾತ್ರವನ್ನು ಮಾಡಿರೋದು ನಟ ಜಗ್ಗೇಶ್ ಅವರು ಹಾಗೂ ಶಾರದಾಮಣಿ ಪಾತ್ರವನ್ನು ಮಾಡಿರೋರು ಹರಿಪ್ರಿಯಾ ಅವರು. ಜಗ್ಗು ಸ್ಮಶಾನದಲ್ಲಿ ಯಾರಾದರೂ ಬಾಡಿಯನ್ನು ಹೂತಾಕೋಕೆ ಬಂದರೆ ಅವರಿಗೆ ತಯಾರಿ ಮಾಡಿಕೊಡುವ ಕೆಲಸವನ್ನು ಮಾಡ್ತಾ ಇರ್ತಾನೆ. ಶಾರದಾಮಣಿ ಸೆಕ್ಸ್ ವರ್ಕರ್ ಆಗಿರ್ತಾಳೆ, ಅವಳಿಗೆ ಏನೋ ಒಂದು ಸಮಸ್ಯೆ ಇರುತ್ತೆ, ಅದೇ ಕಾರಣದಿಂದ ಅವಳು ಆ ಕಾರ್ಯಕ್ಕೆ ಇಳಿದಿರ್ತಾಳೆ. ಒಂದು ದಿನ ಹೀಗೆ ಜೀವನ ಮುಂದುವರಿಯುತ್ತಿದ್ದಂತೆ ಜಗ್ಗು ಹಾಗೂ ಶಾರದಾಮಣಿ ಭೇಟಿಯಾಗ್ತಾರೆ, ಹಾಗೆ ಇಬ್ಬರು ಕೂಡ ಒಳ್ಳೆಯ ಫ್ರೆಂಡ್ಸ್ ಆಗಿಬಿಡ್ತಾರೆ. ಇಲ್ಲಿ ಆಶ್ಚರ್ಯ ಏನಪ್ಪ ಅಂದರೆ ಇವರಿಬ್ಬರ ಜೊತೆ ಇನ್ನೂ ಇಬ್ಬರು ಕೂಡ ಸೇರ್ಕೊತಾರೆ. ದತ್ತಾತ್ರೇಯ ಅಂತ ಒಬ್ಬ ರಿಟೈರ್ಡ್ ಜರ್ನಲಿಸ್ಟ್ ಸೇರ್ಕೊತಾರೆ ಹಾಗೂ ಕುಮುದ ಅಂತ ಒಬ್ಬ ಮನೆ ಕೆಲಸಗಾರ್ತಿ ಸೇರ್ಕೊತಾಳೆ. ಈ ನಾಲ್ವರು ಕೂಡ ಒಳ್ಳೆಯ ಗೆಳೆಯರಾಗ್ತಾರೆ ಹಾಗೂ ಅವರ ಫ್ರೆಂಡ್ಶಿಪ್ ತುಂಬಾ ಸ್ಟ್ರಾಂಗ್ ಆಗಿಬಿಡುತ್ತೆ. ಹೀಗೆ ದಿನ ಕಳೆಯುತ್ತಿದ್ದಂತೆ ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊತಾರೆ, ಅವರವರ ಸಮಸ್ಯೆಗಳನ್ನು ಎಲ್ಲರೂ ಶೇರ್ ಮಾಡ್ಕೊತಾರೆ, ಅವರು ಈ ಸ್ಥಿತಿಯಲ್ಲಿರಲು ಕಾರಣ ಏನು ಅಂತ ಕೂಡ ಎಲ್ಲರ ಬಳಿ ಹೇಳ್ಕೊತಾರೆ. ಹೀಗೆ ಮುಂದುವರಿಯುತ್ತಿದ್ದಂತೆ ಅವರ ಫ್ರೆಂಡ್ಶಿಪ್ಗಳ ನಡುವೆ ಹಲವಾರು ಜನ ಬ್ರೇಕಪ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಹಾಗೂ ಎಷ್ಟೊಂದು ಪರೀಕ್ಷೆಗಳು ಕೂಡ ಅವರ ಮುಂದೆ ಎದುರಾಗುತ್ತವೆ. ಆದರೂ ಕೂಡ ಒಬ್ಬರನ್ನೊಬ್ಬರು ಎಂದಿಗೂ ಕೂಡ ಬಿಟ್ಟುಕೊಡಲ್ಲ ಹಾಗೂ ಅವರ ಸ್ನೇಹವನ್ನು ಕೊನೆಯವರೆಗೂ ಗಟ್ಟಿಯಾಗಿ ಉಳಿಸ್ಕೊತಾರೆ. ಇದೊಂದು ಅದ್ಭುತ ಸಿನಿಮಾ ಅಂತಲೇ ಹೇಳ್ಬೋದು, ಎಲ್ಲರೂ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನೀರ್ದೋಸೆ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2016 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ಜಗ್ಗು ಹಾಗೂ ಶಾರದಾಮಣಿ. ಜಗ್ಗು ಪಾತ್ರವನ್ನು ಮಾಡಿರೋದು ನಟ ಜಗ್ಗೇಶ್ ಅವರು ಹಾಗೂ ಶಾರದಾಮಣಿ ಪಾತ್ರವನ್ನು ಮಾಡಿರೋರು ಹರಿಪ್ರಿಯಾ ಅವರು. ಜಗ್ಗು ಸ್ಮಶಾನದಲ್ಲಿ ಯಾರಾದರೂ ಬಾಡಿಯನ್ನು ಹೂತಾಕೋಕೆ ಬಂದರೆ ಅವರಿಗೆ ತಯಾರಿ ಮಾಡಿಕೊಡುವ ಕೆಲಸವನ್ನು ಮಾಡ್ತಾ ಇರ್ತಾನೆ. ಶಾರದಾಮಣಿ ಸೆಕ್ಸ್ ವರ್ಕರ್ ಆಗಿರ್ತಾಳೆ, ಅವಳಿಗೆ ಏನೋ ಒಂದು ಸಮಸ್ಯೆ ಇರುತ್ತೆ, ಅದೇ ಕಾರಣದಿಂದ ಅವಳು ಆ ಕಾರ್ಯಕ್ಕೆ ಇಳಿದಿರ್ತಾಳೆ. ಒಂದು ದಿನ ಹೀಗೆ ಜೀವನ ಮುಂದುವರಿಯುತ್ತಿದ್ದಂತೆ ಜಗ್ಗು ಹಾಗೂ ಶಾರದಾಮಣಿ ಭೇಟಿಯಾಗ್ತಾರೆ, ಹಾಗೆ ಇಬ್ಬರು ಕೂಡ ಒಳ್ಳೆಯ ಫ್ರೆಂಡ್ಸ್ ಆಗಿಬಿಡ್ತಾರೆ. ಇಲ್ಲಿ ಆಶ್ಚರ್ಯ ಏನಪ್ಪ ಅಂದರೆ ಇವರಿಬ್ಬರ ಜೊತೆ ಇನ್ನೂ ಇಬ್ಬರು ಕೂಡ ಸೇರ್ಕೊತಾರೆ. ದತ್ತಾತ್ರೇಯ ಅಂತ ಒಬ್ಬ ರಿಟೈರ್ಡ್ ಜರ್ನಲಿಸ್ಟ್ ಸೇರ್ಕೊತಾರೆ ಹಾಗೂ ಕುಮುದ ಅಂತ ಒಬ್ಬ ಮನೆ ಕೆಲಸಗಾರ್ತಿ ಸೇರ್ಕೊತಾಳೆ. ಈ ನಾಲ್ವರು ಕೂಡ ಒಳ್ಳೆಯ ಗೆಳೆಯರಾಗ್ತಾರೆ ಹಾಗೂ ಅವರ ಫ್ರೆಂಡ್ಶಿಪ್ ತುಂಬಾ ಸ್ಟ್ರಾಂಗ್ ಆಗಿಬಿಡುತ್ತೆ. ಹೀಗೆ ದಿನ ಕಳೆಯುತ್ತಿದ್ದಂತೆ ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊತಾರೆ, ಅವರವರ ಸಮಸ್ಯೆಗಳನ್ನು ಎಲ್ಲರೂ ಶೇರ್ ಮಾಡ್ಕೊತಾರೆ, ಅವರು ಈ ಸ್ಥಿತಿಯಲ್ಲಿರಲು ಕಾರಣ ಏನು ಅಂತ ಕೂಡ ಎಲ್ಲರ ಬಳಿ ಹೇಳ್ಕೊತಾರೆ. ಹೀಗೆ ಮುಂದುವರಿಯುತ್ತಿದ್ದಂತೆ ಅವರ ಫ್ರೆಂಡ್ಶಿಪ್ಗಳ ನಡುವೆ ಹಲವಾರು ಜನ ಬ್ರೇಕಪ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಹಾಗೂ ಎಷ್ಟೊಂದು ಪರೀಕ್ಷೆಗಳು ಕೂಡ ಅವರ ಮುಂದೆ ಎದುರಾಗುತ್ತವೆ. ಆದರೂ ಕೂಡ ಒಬ್ಬರನ್ನೊಬ್ಬರು ಎಂದಿಗೂ ಕೂಡ ಬಿಟ್ಟುಕೊಡಲ್ಲ ಹಾಗೂ ಅವರ ಸ್ನೇಹವನ್ನು ಕೊನೆಯವರೆಗೂ ಗಟ್ಟಿಯಾಗಿ ಉಳಿಸ್ಕೊತಾರೆ. ಇದೊಂದು ಅದ್ಭುತ ಸಿನಿಮಾ ಅಂತಲೇ ಹೇಳ್ಬೋದು, ಎಲ್ಲರೂ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನೀರ್ದೋಸೆ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2016 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ಜಗ್ಗು ಹಾಗೂ ಶಾರದಾಮಣಿ. ಜಗ್ಗು ಪಾತ್ರವನ್ನು ಮಾಡಿರೋದು ನಟ ಜಗ್ಗೇಶ್ವರು ಹಾಗೂ ಶಾರದಾಮಣಿ ಪಾತ್ರವನ್ನು ಮಾಡಿರೋರು ಹರಿಪ್ರಿಯಾ ಅವರು. ಜಗ್ಗು ಸ್ಮಶಾನದಲ್ಲಿ ಯಾರಾದರೂ ಬಾಡಿಯನ್ನು ಹೂತಾಕೋಕೆ ಬಂದರೆ ಅವರಿಗೆ ತಯಾರಿ ಮಾಡಿಕೊಡುವ ಕೆಲಸವನ್ನು ಮಾಡ್ತಾ ಇರ್ತಾನೆ. ಶಾರದಾಮಣಿ ಸೆಕ್ಸ್ ವರ್ಕರ್ ಆಗಿರ್ತಾಳೆ, ಅವಳಿಗೆ ಏನೋ ಒಂದು ಸಮಸ್ಯೆ ಇರುತ್ತೆ, ಅದೇ ಕಾರಣದಿಂದ ಅವಳು ಆ ಕಾರ್ಯಕ್ಕೆ ಇಳಿದಿರ್ತಾಳೆ. ಒಂದು ದಿನ ಹೀಗೆ ಜೀವನ ಮುಂದುವರಿಯುತ್ತಿದ್ದಂತೆ ಜಗ್ಗು ಹಾಗೂ ಶಾರದಾಮಣಿ ಭೇಟಿಯಾಗ್ತಾರೆ, ಹಾಗೆ ಇಬ್ಬರು ಕೂಡ ಒಳ್ಳೆಯ ಫ್ರೆಂಡ್ಸ್ ಆಗಿಬಿಡ್ತಾರೆ. ಇಲ್ಲಿ ಆಶ್ಚರ್ಯ ಏನಪ್ಪ ಅಂದರೆ ಇವರಿಬ್ಬರ ಜೊತೆ ಇನ್ನೂ ಇಬ್ಬರು ಕೂಡ ಸೇರ್ಕೊತಾರೆ. ದತ್ತಾತ್ರೇಯ ಅಂತ ಒಬ್ಬ ರಿಟೈರ್ಡ್ ಜರ್ನಲಿಸ್ಟ್ ಸೇರ್ಕೊತಾರೆ ಹಾಗೂ ಕುಮುದ ಅಂತ ಒಬ್ಬ ಮನೆ ಕೆಲಸಗಾರ್ತಿ ಸೇರ್ಕೊತಾಳೆ. ಈ ನಾಲ್ವರು ಕೂಡ ಒಳ್ಳೆಯ ಗೆಳೆಯರಾಗ್ತಾರೆ ಹಾಗೂ ಅವರ ಫ್ರೆಂಡ್ಶಿಪ್ ತುಂಬಾ ಸ್ಟ್ರಾಂಗ್ ಆಗಿಬಿಡತ್ತೆ. ಹೀಗೆ ದಿನ ಕಳೆಯುತ್ತಿದ್ದಂತೆ ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊತಾರೆ, ಅವರವರ ಸಮಸ್ಯೆಗಳನ್ನು ಎಲ್ಲರೂ ಶೇರ್ ಮಾಡ್ಕೊತಾರೆ, ಅವರು ಈ ಸ್ಥಿತಿಯಲ್ಲಿರಲು ಕಾರಣ ಏನು ಅಂತ ಕೂಡ ಎಲ್ಲರ ಬಳಿ ಹೇಳ್ಕೊತಾರೆ. ಹೀಗೆ ಮುಂದುವರಿಯುತ್ತಿದ್ದಂತೆ ಅವರ ಫ್ರೆಂಡ್ಶಿಪ್ಗಳ ನಡುವೆ ಹಲವಾರು ಜನ ಬ್ರೇಕಪ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಹಾಗೂ ಎಷ್ಟೊಂದು ಪರೀಕ್ಷೆಗಳು ಕೂಡ ಅವರ ಮುಂದೆ ಎದುರಾಗುತ್ತವೆ. ಆದರೂ ಕೂಡ ಒಬ್ಬರನ್ನೊಬ್ಬರು ಎಂದಿಗೂ ಕೂಡ ಬಿಟ್ಟುಕೊಡಲ್ಲ ಹಾಗೂ ಅವರ ಸ್ನೇಹವನ್ನು ಕೊನೆಯವರೆಗೂ ಗಟ್ಟಿಯಾಗಿ ಉಳಿಸ್ಕೊತಾರೆ. ಇದೊಂದು ಅದ್ಭುತ ಸಿನಿಮಾ ಅಂತಲೇ ಹೇಳ್ಬೋದು, ಎಲ್ಲರೂ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನೀರ್ದೋಸೆ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2016 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ಜಗ್ಗು ಹಾಗೂ ಶಾರದಾಮಣಿ. ಜಗ್ಗು ಪಾತ್ರವನ್ನು ಮಾಡಿರೋದು ನಟ ಜಗ್ಗೇಶ್ವರು ಹಾಗೂ ಶಾರದಾಮಣಿ ಪಾತ್ರವನ್ನು ಮಾಡಿರೋರು ಹರಿಪ್ರಿಯಾ ಅವರು. ಜಗ್ಗು ಸ್ಮಶಾನದಲ್ಲಿ ಯಾರಾದರೂ ಬಾಡಿಯನ್ನು ಹೂತಾಕೋಕೆ ಬಂದರೆ ಅವರಿಗೆ ತಯಾರಿ ಮಾಡಿಕೊಡುವ ಕೆಲಸವನ್ನು ಮಾಡ್ತಾ ಇರ್ತಾನೆ. ಶಾರದಾಮಣಿ ಸೆಕ್ಸ್ ವರ್ಕರ್ ಆಗಿರ್ತಾಳೆ, ಅವಳಿಗೆ ಏನೋ ಒಂದು ಸಮಸ್ಯೆ ಇರುತ್ತೆ, ಅದೇ ಕಾರಣದಿಂದ ಅವಳು ಆ ಕಾರ್ಯಕ್ಕೆ ಇಳಿದಿರ್ತಾಳೆ. ಒಂದು ದಿನ ಹೀಗೆ ಜೀವನ ಮುಂದುವರಿಯುತ್ತಿದ್ದಂತೆ ಜಗ್ಗು ಹಾಗೂ ಶಾರದಾಮಣಿ ಭೇಟಿಯಾಗ್ತಾರೆ, ಹಾಗೆ ಇಬ್ಬರು ಕೂಡ ಒಳ್ಳೆಯ ಫ್ರೆಂಡ್ಸ್ ಆಗಿಬಿಡ್ತಾರೆ. ಇಲ್ಲಿ ಆಶ್ಚರ್ಯ ಏನಪ್ಪ ಅಂದರೆ ಇವರಿಬ್ಬರ ಜೊತೆ ಇನ್ನೂ ಇಬ್ಬರು ಕೂಡ ಸೇರ್ಕೊತಾರೆ. ದತ್ತಾತ್ರೇಯ ಅಂತ ಒಬ್ಬ ರಿಟೈರ್ಡ್ ಜರ್ನಲಿಸ್ಟ್ ಸೇರ್ಕೊತಾರೆ ಹಾಗೂ ಕುಮುದ ಅಂತ ಒಬ್ಬ ಮನೆ ಕೆಲಸಗಾರ್ತಿ ಸೇರ್ಕೊತಾಳೆ. ಈ ನಾಲ್ವರು ಕೂಡ ಒಳ್ಳೆಯ ಗೆಳೆಯರಾಗ್ತಾರೆ ಹಾಗೂ ಅವರ ಫ್ರೆಂಡ್ಶಿಪ್ ತುಂಬಾ ಸ್ಟ್ರಾಂಗ್ ಆಗಿಬಿಡತ್ತೆ. ಹೀಗೆ ದಿನ ಕಳೆಯುತ್ತಿದ್ದಂತೆ ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊತಾರೆ, ಅವರವರ ಸಮಸ್ಯೆಗಳನ್ನು ಎಲ್ಲರೂ ಶೇರ್ ಮಾಡ್ಕೊತಾರೆ, ಅವರು ಈ ಸ್ಥಿತಿಯಲ್ಲಿರಲು ಕಾರಣ ಏನು ಅಂತ ಕೂಡ ಎಲ್ಲರ ಬಳಿ ಹೇಳ್ಕೊತಾರೆ. ಹೀಗೆ ಮುಂದುವರಿಯುತ್ತಿದ್ದಂತೆ ಅವರ ಫ್ರೆಂಡ್ಶಿಪ್ಗಳ ನಡುವೆ ಹಲವಾರು ಜನ ಬ್ರೇಕಪ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಹಾಗೂ ಎಷ್ಟೊಂದು ಪರೀಕ್ಷೆಗಳು ಕೂಡ ಅವರ ಮುಂದೆ ಎದುರಾಗುತ್ತವೆ. ಆದರೂ ಕೂಡ ಒಬ್ಬರನ್ನೊಬ್ಬರು ಎಂದಿಗೂ ಕೂಡ ಬಿಟ್ಟುಕೊಡಲ್ಲ ಹಾಗೂ ಅವರ ಸ್ನೇಹವನ್ನು ಕೊನೆಯವರೆಗೂ ಗಟ್ಟಿಯಾಗಿ ಉಳಿಸ್ಕೊತಾರೆ. ಇದೊಂದು ಅದ್ಭುತ ಸಿನಿಮಾ ಅಂತಲೇ ಹೇಳ್ಬೋದು, ಎಲ್ಲರೂ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನೀರ್ದೋಸೆ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2016 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ಜಗ್ಗು ಹಾಗೂ ಶಾರದಾಮಣಿ. ಜಗ್ಗು ಪಾತ್ರವನ್ನು ಮಾಡಿರೋದು ನಟ ಜಗ್ಗೇಶ್ ಅವರು ಹಾಗೂ ಶಾರದಾಮಣಿ ಪಾತ್ರವನ್ನು ಮಾಡಿರೋರು ಹರಿಪ್ರಿಯಾ ಅವರು. ಜಗ್ಗು ಸ್ಮಶಾನದಲ್ಲಿ ಯಾರಾದರೂ ಬಾಡಿಯನ್ನು ಹೂತಾಕೋಕೆ ಬಂದರೆ ಅವರಿಗೆ ತಯಾರಿ ಮಾಡಿಕೊಡುವ ಕೆಲಸವನ್ನು ಮಾಡ್ತಾಯಿರ್ತಾನೆ. ಶಾರದಾಮಣಿ ಸೆಕ್ಸ್ ವರ್ಕರ್ ಆಗಿರ್ತಾಳೆ, ಅವಳಿಗೆ ಏನೋ ಒಂದು ಸಮಸ್ಯೆ ಇರುತ್ತೆ, ಅದೇ ಕಾರಣದಿಂದ ಅವಳು ಆ ಕಾರ್ಯಕ್ಕೆ ಇಳಿದಿರ್ತಾಳೆ. ಒಂದು ದಿನ ಹೀಗೆ ಜೀವನ ಮುಂದುವರಿಯುತ್ತಿದ್ದಂತೆ ಜಗ್ಗು ಹಾಗೂ ಶಾರದಾಮಣಿ ಭೇಟಿಯಾಗ್ತಾರೆ, ಹಾಗೆ ಇಬ್ಬರು ಕೂಡ ಒಳ್ಳೆಯ ಫ್ರೆಂಡ್ಸ್ ಆಗಿಬಿಡ್ತಾರೆ. ಇಲ್ಲಿ ಆಶ್ಚರ್ಯ ಏನಪ್ಪ ಅಂದರೆ ಇವರಿಬ್ಬರ ಜೊತೆ ಇನ್ನೂ ಇಬ್ಬರು ಕೂಡ ಸೇರ್ಕೊತಾರೆ. ದತ್ತಾತ್ರೇಯ ಅಂತ ಒಬ್ಬ ರಿಟೈರ್ಡ್ ಜರ್ನಲಿಸ್ಟ್ ಸೇರ್ಕೊತಾರೆ ಹಾಗೂ ಕುಮುದ ಅಂತ ಒಬ್ಬ ಮನೆ ಕೆಲಸಗಾರ್ತಿ ಸೇರ್ಕೊತಾಳೆ. ಈ ನಾಲ್ವರು ಕೂಡ ಒಳ್ಳೆಯ ಗೆಳೆಯರಾಗ್ತಾರೆ ಹಾಗೂ ಅವರ ಫ್ರೆಂಡ್ಶಿಪ್ ತುಂಬಾ ಸ್ಟ್ರಾಂಗ್ ಆಗಿಬಿಡತ್ತೆ. ಹೀಗೆ ದಿನ ಕಳೆಯುತ್ತಿದ್ದಂತೆ ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊತಾರೆ, ಅವರವರ ಸಮಸ್ಯೆಗಳನ್ನು ಎಲ್ಲರೂ ಶೇರ್ ಮಾಡ್ಕೊತಾರೆ, ಅವರು ಈ ಸ್ಥಿತಿಯಲ್ಲಿರಲು ಕಾರಣ ಏನು ಅಂತ ಕೂಡ ಎಲ್ಲರ ಬಳಿ ಹೇಳ್ಕೊತಾರೆ. ಹೀಗೆ ಮುಂದುವರಿಯುತ್ತಿದ್ದಂತೆ ಅವರ ಫ್ರೆಂಡ್ಶಿಪ್ಗಳ ನಡುವೆ ಹಲವಾರು ಜನ ಬ್ರೇಕಪ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಹಾಗೂ ಎಷ್ಟೊಂದು ಪರೀಕ್ಷೆಗಳು ಕೂಡ ಅವರ ಮುಂದೆ ಎದುರಾಗುತ್ತವೆ. ಆದರೂ ಕೂಡ ಒಬ್ಬರನ್ನೊಬ್ಬರು ಎಂದಿಗೂ ಕೂಡ ಬಿಟ್ಟುಕೊಡಲ್ಲ ಹಾಗೂ ಅವರ ಸ್ನೇಹವನ್ನು ಕೊನೆಯವರೆಗೂ ಗಟ್ಟಿಯಾಗಿ ಉಳಿಸ್ಕೊತಾರೆ. ಇದೊಂದು ಅದ್ಭುತ ಸಿನಿಮಾ ಅಂತಲೇ ಹೇಳ್ಬೋದು, ಎಲ್ಲರೂ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನೀರ್ದೋಸೆ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2016 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ಜಗ್ಗು ಹಾಗೂ ಶಾರದಾಮಣಿ. ಜಗ್ಗು ಪಾತ್ರವನ್ನು ಮಾಡಿರೋದು ನಟ ಜಗ್ಗೇಶ್ ಅವರು ಹಾಗೂ ಶಾರದಾಮಣಿ ಪಾತ್ರವನ್ನು ಮಾಡಿರೋರು ಹರಿಪ್ರಿಯಾ ಅವರು. ಜಗ್ಗು ಸ್ಮಶಾನದಲ್ಲಿ ಯಾರಾದರೂ ಬಾಡಿಯನ್ನು ಹೂತಾಕೋಕೆ ಬಂದರೆ ಅವರಿಗೆ ತಯಾರಿ ಮಾಡಿಕೊಡುವ ಕೆಲಸವನ್ನು ಮಾಡ್ತಾಯಿರ್ತಾನೆ. ಶಾರದಾಮಣಿ ಸೆಕ್ಸ್ ವರ್ಕರ್ ಆಗಿರ್ತಾಳೆ, ಅವಳಿಗೆ ಏನೋ ಒಂದು ಸಮಸ್ಯೆ ಇರುತ್ತೆ, ಅದೇ ಕಾರಣದಿಂದ ಅವಳು ಆ ಕಾರ್ಯಕ್ಕೆ ಇಳಿದಿರ್ತಾಳೆ. ಒಂದು ದಿನ ಹೀಗೆ ಜೀವನ ಮುಂದುವರಿಯುತ್ತಿದ್ದಂತೆ ಜಗ್ಗು ಹಾಗೂ ಶಾರದಾಮಣಿ ಭೇಟಿಯಾಗ್ತಾರೆ, ಹಾಗೆ ಇಬ್ಬರು ಕೂಡ ಒಳ್ಳೆಯ ಫ್ರೆಂಡ್ಸ್ ಆಗಿಬಿಡ್ತಾರೆ. ಇಲ್ಲಿ ಆಶ್ಚರ್ಯ ಏನಪ್ಪ ಅಂದರೆ ಇವರಿಬ್ಬರ ಜೊತೆ ಇನ್ನೂ ಇಬ್ಬರು ಕೂಡ ಸೇರ್ಕೊತಾರೆ. ದತ್ತಾತ್ರೇಯ ಅಂತ ಒಬ್ಬ ರಿಟೈರ್ಡ್ ಜರ್ನಲಿಸ್ಟ್ ಸೇರ್ಕೊತಾರೆ ಹಾಗೂ ಕುಮುದ ಅಂತ ಒಬ್ಬ ಮನೆ ಕೆಲಸಗಾರ್ತಿ ಸೇರ್ಕೊತಾಳೆ. ಈ ನಾಲ್ವರು ಕೂಡ ಒಳ್ಳೆಯ ಗೆಳೆಯರಾಗ್ತಾರೆ ಹಾಗೂ ಅವರ ಫ್ರೆಂಡ್ಶಿಪ್ ತುಂಬಾ ಸ್ಟ್ರಾಂಗ್ ಆಗಿಬಿಡತ್ತೆ. ಹೀಗೆ ದಿನ ಕಳೆಯುತ್ತಿದ್ದಂತೆ ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊತಾರೆ, ಅವರವರ ಸಮಸ್ಯೆಗಳನ್ನು ಎಲ್ಲರೂ ಶೇರ್ ಮಾಡ್ಕೊತಾರೆ, ಅವರು ಈ ಸ್ಥಿತಿಯಲ್ಲಿರಲು ಕಾರಣ ಏನು ಅಂತ ಕೂಡ ಎಲ್ಲರ ಬಳಿ ಹೇಳ್ಕೊತಾರೆ. ಹೀಗೆ ಮುಂದುವರಿಯುತ್ತಿದ್ದಂತೆ ಅವರ ಫ್ರೆಂಡ್ಶಿಪ್ಗಳ ನಡುವೆ ಹಲವಾರು ಜನ ಬ್ರೇಕಪ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಹಾಗೂ ಎಷ್ಟೊಂದು ಪರೀಕ್ಷೆಗಳು ಕೂಡ ಅವರ ಮುಂದೆ ಎದುರಾಗುತ್ತವೆ. ಆದರೂ ಕೂಡ ಒಬ್ಬರನ್ನೊಬ್ಬರು ಎಂದಿಗೂ ಕೂಡ ಬಿಟ್ಟುಕೊಡಲ್ಲ ಹಾಗೂ ಅವರ ಸ್ನೇಹವನ್ನು ಕೊನೆಯವರೆಗೂ ಗಟ್ಟಿಯಾಗಿ ಉಳಿಸ್ಕೊತಾರೆ. ಇದೊಂದು ಅದ್ಭುತ ಸಿನಿಮಾ ಅಂತಲೇ ಹೇಳ್ಬೋದು, ಎಲ್ಲರೂ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನೀರ್ದೋಸೆ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2016 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ಜಗ್ಗು ಹಾಗೂ ಶಾರದಾಮಣಿ. ಜಗ್ಗು ಪಾತ್ರವನ್ನು ಮಾಡಿರೋದು ನಟ ಜಗ್ಗೇಶ್ ಅವರು ಹಾಗೂ ಶಾರದಾಮಣಿ ಪಾತ್ರವನ್ನು ಮಾಡಿರೋರು ಹರಿಪ್ರಿಯಾ ಅವರು. ಜಗ್ಗು ಸ್ಮಶಾನದಲ್ಲಿ ಯಾರಾದರೂ ಬಾಡಿಯನ್ನು ಹೂತಾಕೋಕೆ ಬಂದರೆ ಅವರಿಗೆ ತಯಾರಿ ಮಾಡಿಕೊಡುವ ಕೆಲಸವನ್ನು ಮಾಡ್ತಾ ಇರ್ತಾನೆ. ಶಾರದಾಮಣಿ ಸೆಕ್ಸ್ ವರ್ಕರ್ ಆಗಿರ್ತಾಳೆ, ಅವಳಿಗೆ ಏನೋ ಒಂದು ಸಮಸ್ಯೆ ಇರುತ್ತೆ, ಅದೇ ಕಾರಣದಿಂದ ಅವಳು ಆ ಕಾರ್ಯಕ್ಕೆ ಇಳಿದಿರ್ತಾಳೆ. ಒಂದು ದಿನ ಹೀಗೆ ಜೀವನ ಮುಂದುವರಿಯುತ್ತಿದ್ದಂತೆ ಜಗ್ಗು ಹಾಗೂ ಶಾರದಾಮಣಿ ಭೇಟಿಯಾಗ್ತಾರೆ, ಹಾಗೆ ಇಬ್ಬರು ಕೂಡ ಒಳ್ಳೆಯ ಫ್ರೆಂಡ್ಸ್ ಆಗಿಬಿಡ್ತಾರೆ. ಇಲ್ಲಿ ಆಶ್ಚರ್ಯ ಏನಪ್ಪ ಅಂದರೆ ಇವರಿಬ್ಬರ ಜೊತೆ ಇನ್ನೂ ಇಬ್ಬರು ಕೂಡ ಸೇರ್ಕೊತಾರೆ. ದತ್ತಾತ್ರೇಯ ಅಂತ ಒಬ್ಬ ರಿಟೈರ್ಡ್ ಜರ್ನಲಿಸ್ಟ್ ಸೇರ್ಕೊತಾರೆ ಹಾಗೂ ಕುಮುದ ಅಂತ ಒಬ್ಬ ಮನೆ ಕೆಲಸಗಾರ್ತಿ ಸೇರ್ಕೊತಾಳೆ. ಈ ನಾಲ್ವರು ಕೂಡ ಒಳ್ಳೆಯ ಗೆಳೆಯರಾಗ್ತಾರೆ ಹಾಗೂ ಅವರ ಫ್ರೆಂಡ್ಶಿಪ್ ತುಂಬಾ ಸ್ಟ್ರಾಂಗ್ ಆಗಿಬಿಡುತ್ತೆ. ಹೀಗೆ ದಿನ ಕಳೆಯುತ್ತಿದ್ದಂತೆ ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊತಾರೆ, ಅವರವರ ಸಮಸ್ಯೆಗಳನ್ನು ಎಲ್ಲರೂ ಶೇರ್ ಮಾಡ್ಕೊತಾರೆ, ಅವರು ಈ ಸ್ಥಿತಿಯಲ್ಲಿರಲು ಕಾರಣ ಏನು ಅಂತ ಕೂಡ ಎಲ್ಲರ ಬಳಿ ಹೇಳ್ಕೊತಾರೆ. ಹೀಗೆ ಮುಂದುವರಿಯುತ್ತಿದ್ದಂತೆ ಅವರ ಫ್ರೆಂಡ್ಶಿಪ್ಗಳ ನಡುವೆ ಹಲವಾರು ಜನ ಬ್ರೇಕಪ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಹಾಗೂ ಎಷ್ಟೊಂದು ಪರೀಕ್ಷೆಗಳು ಕೂಡ ಅವರ ಮುಂದೆ ಎದುರಾಗುತ್ತವೆ. ಆದರೂ ಕೂಡ ಒಬ್ಬರನ್ನೊಬ್ಬರು ಎಂದಿಗೂ ಕೂಡ ಬಿಟ್ಟುಕೊಡಲ್ಲ ಹಾಗೂ ಅವರ ಸ್ನೇಹವನ್ನು ಕೊನೆಯವರೆಗೂ ಗಟ್ಟಿಯಾಗಿ ಉಳಿಸ್ಕೊತಾರೆ. ಇದೊಂದು ಅದ್ಭುತ ಸಿನಿಮಾ ಅಂತಲೇ ಹೇಳ್ಬೋದು, ಎಲ್ಲರೂ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನೀರ್ದೋಸೆ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2016 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ಜಗ್ಗು ಹಾಗೂ ಶಾರದಾಮಣಿ. ಜಗ್ಗು ಪಾತ್ರವನ್ನು ಮಾಡಿರೋದು ನಟ ಜಗ್ಗೇಶ್ ಅವರು ಹಾಗೂ ಶಾರದಾಮಣಿ ಪಾತ್ರವನ್ನು ಮಾಡಿರೋರು ಹರಿಪ್ರಿಯಾ ಅವರು. ಜಗ್ಗು ಸ್ಮಶಾನದಲ್ಲಿ ಯಾರಾದರೂ ಬಾಡಿಯನ್ನು ಹೂತಾಕೋಕೆ ಬಂದರೆ ಅವರಿಗೆ ತಯಾರಿ ಮಾಡಿಕೊಡುವ ಕೆಲಸವನ್ನು ಮಾಡ್ತಾ ಇರ್ತಾನೆ. ಶಾರದಾಮಣಿ ಸೆಕ್ಸ್ ವರ್ಕರ್ ಆಗಿರ್ತಾಳೆ, ಅವಳಿಗೆ ಏನೋ ಒಂದು ಸಮಸ್ಯೆ ಇರುತ್ತೆ, ಅದೇ ಕಾರಣದಿಂದ ಅವಳು ಆ ಕಾರ್ಯಕ್ಕೆ ಇಳಿದಿರ್ತಾಳೆ. ಒಂದು ದಿನ ಹೀಗೆ ಜೀವನ ಮುಂದುವರಿಯುತ್ತಿದ್ದಂತೆ ಜಗ್ಗು ಹಾಗೂ ಶಾರದಾಮಣಿ ಭೇಟಿಯಾಗ್ತಾರೆ, ಹಾಗೆ ಇಬ್ಬರು ಕೂಡ ಒಳ್ಳೆಯ ಫ್ರೆಂಡ್ಸ್ ಆಗಿಬಿಡ್ತಾರೆ. ಇಲ್ಲಿ ಆಶ್ಚರ್ಯ ಏನಪ್ಪ ಅಂದರೆ ಇವರಿಬ್ಬರ ಜೊತೆ ಇನ್ನೂ ಇಬ್ಬರು ಕೂಡ ಸೇರ್ಕೊತಾರೆ. ದತ್ತಾತ್ರೇಯ ಅಂತ ಒಬ್ಬ ರಿಟೈರ್ಡ್ ಜರ್ನಲಿಸ್ಟ್ ಸೇರ್ಕೊತಾರೆ ಹಾಗೂ ಕುಮುದ ಅಂತ ಒಬ್ಬ ಮನೆ ಕೆಲಸಗಾರ್ತಿ ಸೇರ್ಕೊತಾಳೆ. ಈ ನಾಲ್ವರು ಕೂಡ ಒಳ್ಳೆಯ ಗೆಳೆಯರಾಗ್ತಾರೆ ಹಾಗೂ ಅವರ ಫ್ರೆಂಡ್ಶಿಪ್ ತುಂಬಾ ಸ್ಟ್ರಾಂಗ್ ಆಗಿಬಿಡುತ್ತೆ. ಹೀಗೆ ದಿನ ಕಳೆಯುತ್ತಿದ್ದಂತೆ ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊತಾರೆ, ಅವರವರ ಸಮಸ್ಯೆಗಳನ್ನು ಎಲ್ಲರೂ ಶೇರ್ ಮಾಡ್ಕೊತಾರೆ, ಅವರು ಈ ಸ್ಥಿತಿಯಲ್ಲಿರಲು ಕಾರಣ ಏನು ಅಂತ ಕೂಡ ಎಲ್ಲರ ಬಳಿ ಹೇಳ್ಕೊತಾರೆ. ಹೀಗೆ ಮುಂದುವರಿಯುತ್ತಿದ್ದಂತೆ ಅವರ ಫ್ರೆಂಡ್ಶಿಪ್ಗಳ ನಡುವೆ ಹಲವಾರು ಜನ ಬ್ರೇಕಪ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಹಾಗೂ ಎಷ್ಟೊಂದು ಪರೀಕ್ಷೆಗಳು ಕೂಡ ಅವರ ಮುಂದೆ ಎದುರಾಗುತ್ತವೆ. ಆದರೂ ಕೂಡ ಒಬ್ಬರನ್ನೊಬ್ಬರು ಎಂದಿಗೂ ಕೂಡ ಬಿಟ್ಟುಕೊಡಲ್ಲ ಹಾಗೂ ಅವರ ಸ್ನೇಹವನ್ನು ಕೊನೆಯವರೆಗೂ ಗಟ್ಟಿಯಾಗಿ ಉಳಿಸ್ಕೊತಾರೆ. ಇದೊಂದು ಅದ್ಭುತ ಸಿನಿಮಾ ಅಂತಲೇ ಹೇಳ್ಬೋದು, ಎಲ್ಲರೂ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನೀರ್ದೋಸೆ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2016 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ಜಗ್ಗು ಹಾಗೂ ಶಾರದಾಮಣಿ. ಜಗ್ಗು ಪಾತ್ರವನ್ನು ಮಾಡಿರೋದು ನಟ ಜಗ್ಗೇಶ್ ಅವರು ಹಾಗೂ ಶಾರದಾಮಣಿ ಪಾತ್ರವನ್ನು ಮಾಡಿರೋರು ಹರಿಪ್ರಿಯಾ ಅವರು. ಜಗ್ಗು ಸ್ಮಶಾನದಲ್ಲಿ ಯಾರಾದರೂ ಬಾಡಿಯನ್ನು ಹೂತಾಕೋಕೆ ಬಂದರೆ ಅವರಿಗೆ ತಯಾರಿ ಮಾಡಿಕೊಡುವ ಕೆಲಸವನ್ನು ಮಾಡ್ತಾ ಇರ್ತಾನೆ. ಶಾರದಾಮಣಿ ಸೆಕ್ಸ್ ವರ್ಕರ್ ಆಗಿರ್ತಾಳೆ, ಅವಳಿಗೆ ಏನೋ ಒಂದು ಸಮಸ್ಯೆ ಇರುತ್ತೆ, ಅದೇ ಕಾರಣದಿಂದ ಅವಳು ಆ ಕಾರ್ಯಕ್ಕೆ ಇಳಿದಿರ್ತಾಳೆ. ಒಂದು ದಿನ ಹೀಗೆ ಜೀವನ ಮುಂದುವರಿಯುತ್ತಿದ್ದಂತೆ ಜಗ್ಗು ಹಾಗೂ ಶಾರದಾಮಣಿ ಭೇಟಿಯಾಗ್ತಾರೆ, ಹಾಗೆ ಇಬ್ಬರು ಕೂಡ ಒಳ್ಳೆಯ ಫ್ರೆಂಡ್ಸ್ ಆಗಿಬಿಡ್ತಾರೆ. ಇಲ್ಲಿ ಆಶ್ಚರ್ಯ ಏನಪ್ಪ ಅಂದರೆ ಇವರಿಬ್ಬರ ಜೊತೆ ಇನ್ನೂ ಇಬ್ಬರು ಕೂಡ ಸೇರ್ಕೊತಾರೆ. ದತ್ತಾತ್ರೇಯ ಅಂತ ಒಬ್ಬ ರಿಟೈರ್ಡ್ ಜರ್ನಲಿಸ್ಟ್ ಸೇರ್ಕೋತಾರೆ ಹಾಗೂ ಕುಮುದ ಅಂತ ಒಬ್ಬ ಮನೆ ಕೆಲಸಗಾರ್ತಿ ಸೇರ್ಕೊತಾಳೆ. ಈ ನಾಲ್ವರು ಕೂಡ ಒಳ್ಳೆಯ ಗೆಳೆಯರಾಗ್ತಾರೆ ಹಾಗೂ ಅವರ ಫ್ರೆಂಡ್ಶಿಪ್ ತುಂಬಾ ಸ್ಟ್ರಾಂಗ್ ಆಗಿಬಿಡುತ್ತೆ. ಹೀಗೆ ದಿನ ಕಳೆಯುತ್ತಿದ್ದಂತೆ ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊತಾರೆ, ಅವರವರ ಸಮಸ್ಯೆಗಳನ್ನು ಎಲ್ಲರೂ ಶೇರ್ ಮಾಡ್ಕೊತಾರೆ, ಅವರು ಈ ಸ್ಥಿತಿಯಲ್ಲಿರಲು ಕಾರಣ ಏನು ಅಂತ ಕೂಡ ಎಲ್ಲರ ಬಳಿ ಹೇಳ್ಕೊತಾರೆ. ಹೀಗೆ ಮುಂದುವರಿಯುತ್ತಿದ್ದಂತೆ ಅವರ ಫ್ರೆಂಡ್ಶಿಪ್ಗಳ ನಡುವೆ ಹಲವಾರು ಜನ ಬ್ರೇಕಪ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಹಾಗೂ ಎಷ್ಟೊಂದು ಪರೀಕ್ಷೆಗಳು ಕೂಡ ಅವರ ಮುಂದೆ ಎದುರಾಗುತ್ತವೆ. ಆದರೂ ಕೂಡ ಒಬ್ಬರನ್ನೊಬ್ಬರು ಎಂದಿಗೂ ಕೂಡ ಬಿಟ್ಟುಕೊಡಲ್ಲ ಹಾಗೂ ಅವರ ಸ್ನೇಹವನ್ನು ಕೊನೆಯವರೆಗೂ ಗಟ್ಟಿಯಾಗಿ ಉಳಿಸ್ಕೊತಾರೆ. ಇದೊಂದು ಅದ್ಭುತ ಸಿನಿಮಾ ಅಂತಲೇ ಹೇಳ್ಬೋದು, ಎಲ್ಲರೂ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನೀರ್ದೋಸೆ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2016 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ಜಗ್ಗು ಹಾಗೂ ಶಾರದಾಮಣಿ. ಜಗ್ಗು ಪಾತ್ರವನ್ನು ಮಾಡಿರೋದು ನಟ ಜಗ್ಗೇಶ್ ಅವರು ಹಾಗೂ ಶಾರದಾಮಣಿ ಪಾತ್ರವನ್ನು ಮಾಡಿರೋರು ಹರಿಪ್ರಿಯಾ ಅವರು. ಜಗ್ಗು ಸ್ಮಶಾನದಲ್ಲಿ ಯಾರಾದರೂ ಬಾಡಿಯನ್ನು ಹೂತಾಕೋಕೆ ಬಂದರೆ ಅವರಿಗೆ ತಯಾರಿ ಮಾಡಿಕೊಡುವ ಕೆಲಸವನ್ನು ಮಾಡ್ತಾ ಇರ್ತಾನೆ. ಶಾರದಾಮಣಿ ಸೆಕ್ಸ್ ವರ್ಕರ್ ಆಗಿರ್ತಾಳೆ, ಅವಳಿಗೆ ಏನೋ ಒಂದು ಸಮಸ್ಯೆ ಇರುತ್ತೆ, ಅದೇ ಕಾರಣದಿಂದ ಅವಳು ಆ ಕಾರ್ಯಕ್ಕೆ ಇಳಿದಿರ್ತಾಳೆ. ಒಂದು ದಿನ ಹೀಗೆ ಜೀವನ ಮುಂದುವರಿಯುತ್ತಿದ್ದಂತೆ ಜಗ್ಗು ಹಾಗೂ ಶಾರದಾಮಣಿ ಭೇಟಿಯಾಗ್ತಾರೆ, ಹಾಗೆ ಇಬ್ಬರು ಕೂಡ ಒಳ್ಳೆಯ ಫ್ರೆಂಡ್ಸ್ ಆಗಿಬಿಡ್ತಾರೆ. ಇಲ್ಲಿ ಆಶ್ಚರ್ಯ ಏನಪ್ಪ ಅಂದರೆ ಇವರಿಬ್ಬರ ಜೊತೆ ಇನ್ನೂ ಇಬ್ಬರು ಕೂಡ ಸೇರ್ಕೊತಾರೆ. ದತ್ತಾತ್ರೇಯ ಅಂತ ಒಬ್ಬ ರಿಟೈರ್ಡ್ ಜರ್ನಲಿಸ್ಟ್ ಸೇರ್ಕೋತಾರೆ ಹಾಗೂ ಕುಮುದ ಅಂತ ಒಬ್ಬ ಮನೆ ಕೆಲಸಗಾರ್ತಿ ಸೇರ್ಕೊತಾಳೆ. ಈ ನಾಲ್ವರು ಕೂಡ ಒಳ್ಳೆಯ ಗೆಳೆಯರಾಗ್ತಾರೆ ಹಾಗೂ ಅವರ ಫ್ರೆಂಡ್ಶಿಪ್ ತುಂಬಾ ಸ್ಟ್ರಾಂಗ್ ಆಗಿಬಿಡುತ್ತೆ. ಹೀಗೆ ದಿನ ಕಳೆಯುತ್ತಿದ್ದಂತೆ ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊತಾರೆ, ಅವರವರ ಸಮಸ್ಯೆಗಳನ್ನು ಎಲ್ಲರೂ ಶೇರ್ ಮಾಡ್ಕೊತಾರೆ, ಅವರು ಈ ಸ್ಥಿತಿಯಲ್ಲಿರಲು ಕಾರಣ ಏನು ಅಂತ ಕೂಡ ಎಲ್ಲರ ಬಳಿ ಹೇಳ್ಕೊತಾರೆ. ಹೀಗೆ ಮುಂದುವರಿಯುತ್ತಿದ್ದಂತೆ ಅವರ ಫ್ರೆಂಡ್ಶಿಪ್ಗಳ ನಡುವೆ ಹಲವಾರು ಜನ ಬ್ರೇಕಪ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಹಾಗೂ ಎಷ್ಟೊಂದು ಪರೀಕ್ಷೆಗಳು ಕೂಡ ಅವರ ಮುಂದೆ ಎದುರಾಗುತ್ತವೆ. ಆದರೂ ಕೂಡ ಒಬ್ಬರನ್ನೊಬ್ಬರು ಎಂದಿಗೂ ಕೂಡ ಬಿಟ್ಟುಕೊಡಲ್ಲ ಹಾಗೂ ಅವರ ಸ್ನೇಹವನ್ನು ಕೊನೆಯವರೆಗೂ ಗಟ್ಟಿಯಾಗಿ ಉಳಿಸ್ಕೊತಾರೆ. ಇದೊಂದು ಅದ್ಭುತ ಸಿನಿಮಾ ಅಂತಲೇ ಹೇಳ್ಬೋದು, ಎಲ್ಲರೂ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನೀರ್ದೋಸೆ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2016 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ಜಗ್ಗು ಹಾಗೂ ಶಾರದಾಮಣಿ. ಜಗ್ಗು ಪಾತ್ರವನ್ನು ಮಾಡಿರೋದು ನಟ ಜಗ್ಗೇಶ್ ಅವರು ಹಾಗೂ ಶಾರದಾಮಣಿ ಪಾತ್ರವನ್ನು ಮಾಡಿರೋರು ಹರಿಪ್ರಿಯಾ ಅವರು. ಜಗ್ಗು ಸ್ಮಶಾನದಲ್ಲಿ ಯಾರಾದರೂ ಬಾಡಿಯನ್ನು ಹೂತಾಕೋಕೆ ಬಂದರೆ ಅವರಿಗೆ ತಯಾರಿ ಮಾಡಿಕೊಡುವ ಕೆಲಸವನ್ನು ಮಾಡ್ತಾ ಇರ್ತಾನೆ. ಶಾರದಾಮಣಿ ಸೆಕ್ಸ್ ವರ್ಕರ್ ಆಗಿರ್ತಾಳೆ, ಅವಳಿಗೆ ಏನೋ ಒಂದು ಸಮಸ್ಯೆ ಇರುತ್ತೆ, ಅದೇ ಕಾರಣದಿಂದ ಅವಳು ಆ ಕಾರ್ಯಕ್ಕೆ ಇಳಿದಿರ್ತಾಳೆ. ಒಂದು ದಿನ ಹೀಗೆ ಜೀವನ ಮುಂದುವರಿಯುತ್ತಿದ್ದಂತೆ ಜಗ್ಗು ಹಾಗೂ ಶಾರದಾಮಣಿ ಭೇಟಿಯಾಗ್ತಾರೆ, ಹಾಗೆ ಇಬ್ಬರು ಕೂಡ ಒಳ್ಳೆಯ ಫ್ರೆಂಡ್ಸ್ ಆಗಿಬಿಡ್ತಾರೆ. ಇಲ್ಲಿ ಆಶ್ಚರ್ಯ ಏನಪ್ಪ ಅಂದರೆ ಇವರಿಬ್ಬರ ಜೊತೆ ಇನ್ನೂ ಇಬ್ಬರು ಕೂಡ ಸೇರ್ಕೊತಾರೆ. ದತ್ತಾತ್ರೇಯ ಅಂತ ಒಬ್ಬ ರಿಟೈರ್ಡ್ ಜರ್ನಲಿಸ್ಟ್ ಸೇರ್ಕೊತಾರೆ ಹಾಗೂ ಕುಮುದ ಅಂತ ಒಬ್ಬ ಮನೆ ಕೆಲಸಗಾರ್ತಿ ಸೇರ್ಕೊತಾಳೆ. ಈ ನಾಲ್ವರು ಕೂಡ ಒಳ್ಳೆಯ ಗೆಳೆಯರಾಗ್ತಾರೆ ಹಾಗೂ ಅವರ ಫ್ರೆಂಡ್ಶಿಪ್ ತುಂಬಾ ಸ್ಟ್ರಾಂಗ್ ಆಗಿಬಿಡುತ್ತೆ. ಹೀಗೆ ದಿನ ಕಳೆಯುತ್ತಿದ್ದಂತೆ ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊತಾರೆ, ಅವರವರ ಸಮಸ್ಯೆಗಳನ್ನು ಎಲ್ಲರೂ ಶೇರ್ ಮಾಡ್ಕೊತಾರೆ, ಅವರು ಈ ಸ್ಥಿತಿಯಲ್ಲಿರಲು ಕಾರಣ ಏನು ಅಂತ ಕೂಡ ಎಲ್ಲರ ಬಳಿ ಹೇಳ್ಕೊತಾರೆ. ಹೀಗೆ ಮುಂದುವರಿಯುತ್ತಿದ್ದಂತೆ ಅವರ ಫ್ರೆಂಡ್ಶಿಪ್ಗಳ ನಡುವೆ ಹಲವಾರು ಜನ ಬ್ರೇಕಪ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಹಾಗೂ ಎಷ್ಟೊಂದು ಪರೀಕ್ಷೆಗಳು ಕೂಡ ಅವರ ಮುಂದೆ ಎದುರಾಗುತ್ತವೆ. ಆದರೂ ಕೂಡ ಒಬ್ಬರನ್ನೊಬ್ಬರು ಎಂದಿಗೂ ಕೂಡ ಬಿಟ್ಟುಕೊಡಲ್ಲ ಹಾಗೂ ಅವರ ಸ್ನೇಹವನ್ನು ಕೊನೆಯವರೆಗೂ ಗಟ್ಟಿಯಾಗಿ ಉಳಿಸ್ಕೊತಾರೆ. ಇದೊಂದು ಅದ್ಭುತ ಸಿನಿಮಾ ಅಂತಲೇ ಹೇಳ್ಬೋದು, ಎಲ್ಲರೂ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನೀರ್ದೋಸೆ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2016 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ಜಗ್ಗು ಹಾಗೂ ಶಾರದಾಮಣಿ. ಜಗ್ಗು ಪಾತ್ರವನ್ನು ಮಾಡಿರೋದು ನಟ ಜಗ್ಗೇಶ್ ಅವರು ಹಾಗೂ ಶಾರದಾಮಣಿ ಪಾತ್ರವನ್ನು ಮಾಡಿರೋರು ಹರಿಪ್ರಿಯಾ ಅವರು. ಜಗ್ಗು ಸ್ಮಶಾನದಲ್ಲಿ ಯಾರಾದರೂ ಬಾಡಿಯನ್ನು ಹೂತಾಕೋಕೆ ಬಂದರೆ ಅವರಿಗೆ ತಯಾರಿ ಮಾಡಿಕೊಡುವ ಕೆಲಸವನ್ನು ಮಾಡ್ತಾ ಇರ್ತಾನೆ. ಶಾರದಾಮಣಿ ಸೆಕ್ಸ್ ವರ್ಕರ್ ಆಗಿರ್ತಾಳೆ, ಅವಳಿಗೆ ಏನೋ ಒಂದು ಸಮಸ್ಯೆ ಇರುತ್ತೆ, ಅದೇ ಕಾರಣದಿಂದ ಅವಳು ಆ ಕಾರ್ಯಕ್ಕೆ ಇಳಿದಿರ್ತಾಳೆ. ಒಂದು ದಿನ ಹೀಗೆ ಜೀವನ ಮುಂದುವರಿಯುತ್ತಿದ್ದಂತೆ ಜಗ್ಗು ಹಾಗೂ ಶಾರದಾಮಣಿ ಭೇಟಿಯಾಗ್ತಾರೆ, ಹಾಗೆ ಇಬ್ಬರು ಕೂಡ ಒಳ್ಳೆಯ ಫ್ರೆಂಡ್ಸ್ ಆಗಿಬಿಡ್ತಾರೆ. ಇಲ್ಲಿ ಆಶ್ಚರ್ಯ ಏನಪ್ಪ ಅಂದರೆ ಇವರಿಬ್ಬರ ಜೊತೆ ಇನ್ನೂ ಇಬ್ಬರು ಕೂಡ ಸೇರ್ಕೊತಾರೆ. ದತ್ತಾತ್ರೇಯ ಅಂತ ಒಬ್ಬ ರಿಟೈರ್ಡ್ ಜರ್ನಲಿಸ್ಟ್ ಸೇರ್ಕೊತಾರೆ ಹಾಗೂ ಕುಮುದ ಅಂತ ಒಬ್ಬ ಮನೆ ಕೆಲಸಗಾರ್ತಿ ಸೇರ್ಕೊತಾಳೆ. ಈ ನಾಲ್ವರು ಕೂಡ ಒಳ್ಳೆಯ ಗೆಳೆಯರಾಗ್ತಾರೆ ಹಾಗೂ ಅವರ ಫ್ರೆಂಡ್ಶಿಪ್ ತುಂಬಾ ಸ್ಟ್ರಾಂಗ್ ಆಗಿಬಿಡುತ್ತೆ. ಹೀಗೆ ದಿನ ಕಳೆಯುತ್ತಿದ್ದಂತೆ ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊತಾರೆ, ಅವರವರ ಸಮಸ್ಯೆಗಳನ್ನು ಎಲ್ಲರೂ ಶೇರ್ ಮಾಡ್ಕೊತಾರೆ, ಅವರು ಈ ಸ್ಥಿತಿಯಲ್ಲಿರಲು ಕಾರಣ ಏನು ಅಂತ ಕೂಡ ಎಲ್ಲರ ಬಳಿ ಹೇಳ್ಕೊತಾರೆ. ಹೀಗೆ ಮುಂದುವರಿಯುತ್ತಿದ್ದಂತೆ ಅವರ ಫ್ರೆಂಡ್ಶಿಪ್ಗಳ ನಡುವೆ ಹಲವಾರು ಜನ ಬ್ರೇಕಪ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಹಾಗೂ ಎಷ್ಟೊಂದು ಪರೀಕ್ಷೆಗಳು ಕೂಡ ಅವರ ಮುಂದೆ ಎದುರಾಗುತ್ತವೆ. ಆದರೂ ಕೂಡ ಒಬ್ಬರನ್ನೊಬ್ಬರು ಎಂದಿಗೂ ಕೂಡ ಬಿಟ್ಟುಕೊಡಲ್ಲ ಹಾಗೂ ಅವರ ಸ್ನೇಹವನ್ನು ಕೊನೆಯವರೆಗೂ ಗಟ್ಟಿಯಾಗಿ ಉಳಿಸ್ಕೊತಾರೆ. ಇದೊಂದು ಅದ್ಭುತ ಸಿನಿಮಾ ಅಂತಲೇ ಹೇಳ್ಬೋದು, ಎಲ್ಲರೂ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನೀರ್ದೋಸೆ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2016 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ಜಗ್ಗು ಹಾಗೂ ಶಾರದಾಮಣಿ. ಜಗ್ಗು ಪಾತ್ರವನ್ನು ಮಾಡಿರೋದು ನಟ ಜಗ್ಗೇಶ್ ಅವರು ಹಾಗೂ ಶಾರದಾಮಣಿ ಪಾತ್ರವನ್ನು ಮಾಡಿರೋರು ಹರಿಪ್ರಿಯಾ ಅವರು. ಜಗ್ಗು ಸ್ಮಶಾನದಲ್ಲಿ ಯಾರಾದರೂ ಬಾಡಿಯನ್ನು ಹೂತಾಕೋಕೆ ಬಂದರೆ ಅವರಿಗೆ ತಯಾರಿ ಮಾಡಿಕೊಡುವ ಕೆಲಸವನ್ನು ಮಾಡ್ತಾ ಇರ್ತಾನೆ. ಶಾರದಾಮಣಿ ಸೆಕ್ಸ್ ವರ್ಕರ್ ಆಗಿರ್ತಾಳೆ, ಅವಳಿಗೆ ಏನೋ ಒಂದು ಸಮಸ್ಯೆ ಇರುತ್ತೆ, ಅದೇ ಕಾರಣದಿಂದ ಅವಳು ಆ ಕಾರ್ಯಕ್ಕೆ ಇಳಿದಿರ್ತಾಳೆ. ಒಂದು ದಿನ ಹೀಗೆ ಜೀವನ ಮುಂದುವರಿಯುತ್ತಿದ್ದಂತೆ ಜಗ್ಗು ಹಾಗೂ ಶಾರದಾಮಣಿ ಭೇಟಿಯಾಗ್ತಾರೆ, ಹಾಗೆ ಇಬ್ಬರು ಕೂಡ ಒಳ್ಳೆಯ ಫ್ರೆಂಡ್ಸ್ ಆಗಿಬಿಡ್ತಾರೆ. ಇಲ್ಲಿ ಆಶ್ಚರ್ಯ ಏನಪ್ಪ ಅಂದರೆ ಇವರಿಬ್ಬರ ಜೊತೆ ಇನ್ನೂ ಇಬ್ಬರು ಕೂಡ ಸೇರ್ಕೊತಾರೆ. ದತ್ತಾತ್ರೇಯ ಅಂತ ಒಬ್ಬ ರಿಟೈರ್ಡ್ ಜರ್ನಲಿಸ್ಟ್ ಸೇರ್ಕೊತಾರೆ ಹಾಗೂ ಕುಮುದ ಅಂತ ಒಬ್ಬ ಮನೆ ಕೆಲಸಗಾರ್ತಿ ಸೇರ್ಕೊತಾಳೆ. ಈ ನಾಲ್ವರು ಕೂಡ ಒಳ್ಳೆಯ ಗೆಳೆಯರಾಗ್ತಾರೆ ಹಾಗೂ ಅವರ ಫ್ರೆಂಡ್ಶಿಪ್ ತುಂಬಾ ಸ್ಟ್ರಾಂಗ್ ಆಗಿಬಿಡತ್ತೆ. ಹೀಗೆ ದಿನ ಕಳೆಯುತ್ತಿದ್ದಂತೆ ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊತಾರೆ, ಅವರವರ ಸಮಸ್ಯೆಗಳನ್ನು ಎಲ್ಲರೂ ಶೇರ್ ಮಾಡ್ಕೊತಾರೆ, ಅವರು ಈ ಸ್ಥಿತಿಯಲ್ಲಿರಲು ಕಾರಣ ಏನು ಅಂತ ಕೂಡ ಎಲ್ಲರ ಬಳಿ ಹೇಳ್ಕೊತಾರೆ. ಹೀಗೆ ಮುಂದುವರಿಯುತ್ತಿದ್ದಂತೆ ಅವರ ಫ್ರೆಂಡ್ಶಿಪ್ಗಳ ನಡುವೆ ಹಲವಾರು ಜನ ಬ್ರೇಕಪ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಹಾಗೂ ಎಷ್ಟೊಂದು ಪರೀಕ್ಷೆಗಳು ಕೂಡ ಅವರ ಮುಂದೆ ಎದುರಾಗುತ್ತವೆ. ಆದರೂ ಕೂಡ ಒಬ್ಬರನ್ನೊಬ್ಬರು ಎಂದಿಗೂ ಕೂಡ ಬಿಟ್ಟುಕೊಡಲ್ಲ ಹಾಗೂ ಅವರ ಸ್ನೇಹವನ್ನು ಕೊನೆಯವರೆಗೂ ಗಟ್ಟಿಯಾಗಿ ಉಳಿಸ್ಕೊತಾರೆ. ಇದೊಂದು ಅದ್ಭುತ ಸಿನಿಮಾ ಅಂತಲೇ ಹೇಳ್ಬೋದು, ಎಲ್ಲರೂ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನೀರ್ದೋಸೆ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2016 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ಜಗ್ಗು ಹಾಗೂ ಶಾರದಾಮಣಿ. ಜಗ್ಗು ಪಾತ್ರವನ್ನು ಮಾಡಿರೋದು ನಟ ಜಗ್ಗೇಶ್ ಅವರು ಹಾಗೂ ಶಾರದಾಮಣಿ ಪಾತ್ರವನ್ನು ಮಾಡಿರೋರು ಹರಿಪ್ರಿಯಾ ಅವರು. ಜಗ್ಗು ಸ್ಮಶಾನದಲ್ಲಿ ಯಾರಾದರೂ ಬಾಡಿಯನ್ನು ಹೂತಾಕೋಕೆ ಬಂದರೆ ಅವರಿಗೆ ತಯಾರಿ ಮಾಡಿಕೊಡುವ ಕೆಲಸವನ್ನು ಮಾಡ್ತಾ ಇರ್ತಾನೆ. ಶಾರದಾಮಣಿ ಸೆಕ್ಸ್ ವರ್ಕರ್ ಆಗಿರ್ತಾಳೆ, ಅವಳಿಗೆ ಏನೋ ಒಂದು ಸಮಸ್ಯೆ ಇರುತ್ತೆ, ಅದೇ ಕಾರಣದಿಂದ ಅವಳು ಆ ಕಾರ್ಯಕ್ಕೆ ಇಳಿದಿರ್ತಾಳೆ. ಒಂದು ದಿನ ಹೀಗೆ ಜೀವನ ಮುಂದುವರಿಯುತ್ತಿದ್ದಂತೆ ಜಗ್ಗು ಹಾಗೂ ಶಾರದಾಮಣಿ ಭೇಟಿಯಾಗ್ತಾರೆ, ಹಾಗೆ ಇಬ್ಬರು ಕೂಡ ಒಳ್ಳೆಯ ಫ್ರೆಂಡ್ಸ್ ಆಗಿಬಿಡ್ತಾರೆ. ಇಲ್ಲಿ ಆಶ್ಚರ್ಯ ಏನಪ್ಪ ಅಂದರೆ ಇವರಿಬ್ಬರ ಜೊತೆ ಇನ್ನೂ ಇಬ್ಬರು ಕೂಡ ಸೇರ್ಕೊತಾರೆ. ದತ್ತಾತ್ರೇಯ ಅಂತ ಒಬ್ಬ ರಿಟೈರ್ಡ್ ಜರ್ನಲಿಸ್ಟ್ ಸೇರ್ಕೊತಾರೆ ಹಾಗೂ ಕುಮುದ ಅಂತ ಒಬ್ಬ ಮನೆ ಕೆಲಸಗಾರ್ತಿ ಸೇರ್ಕೊತಾಳೆ. ಈ ನಾಲ್ವರು ಕೂಡ ಒಳ್ಳೆಯ ಗೆಳೆಯರಾಗ್ತಾರೆ ಹಾಗೂ ಅವರ ಫ್ರೆಂಡ್ಶಿಪ್ ತುಂಬಾ ಸ್ಟ್ರಾಂಗ್ ಆಗಿಬಿಡತ್ತೆ. ಹೀಗೆ ದಿನ ಕಳೆಯುತ್ತಿದ್ದಂತೆ ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊತಾರೆ, ಅವರವರ ಸಮಸ್ಯೆಗಳನ್ನು ಎಲ್ಲರೂ ಶೇರ್ ಮಾಡ್ಕೊತಾರೆ, ಅವರು ಈ ಸ್ಥಿತಿಯಲ್ಲಿರಲು ಕಾರಣ ಏನು ಅಂತ ಕೂಡ ಎಲ್ಲರ ಬಳಿ ಹೇಳ್ಕೊತಾರೆ. ಹೀಗೆ ಮುಂದುವರಿಯುತ್ತಿದ್ದಂತೆ ಅವರ ಫ್ರೆಂಡ್ಶಿಪ್ಗಳ ನಡುವೆ ಹಲವಾರು ಜನ ಬ್ರೇಕಪ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಹಾಗೂ ಎಷ್ಟೊಂದು ಪರೀಕ್ಷೆಗಳು ಕೂಡ ಅವರ ಮುಂದೆ ಎದುರಾಗುತ್ತವೆ. ಆದರೂ ಕೂಡ ಒಬ್ಬರನ್ನೊಬ್ಬರು ಎಂದಿಗೂ ಕೂಡ ಬಿಟ್ಟುಕೊಡಲ್ಲ ಹಾಗೂ ಅವರ ಸ್ನೇಹವನ್ನು ಕೊನೆಯವರೆಗೂ ಗಟ್ಟಿಯಾಗಿ ಉಳಿಸ್ಕೊತಾರೆ. ಇದೊಂದು ಅದ್ಭುತ ಸಿನಿಮಾ ಅಂತಲೇ ಹೇಳ್ಬೋದು, ಎಲ್ಲರೂ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನೀರ್ದೋಸೆ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2016 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ಜಗ್ಗು ಹಾಗೂ ಶಾರದಾಮಣಿ. ಜಗ್ಗು ಪಾತ್ರವನ್ನು ಮಾಡಿರೋದು ನಟ ಜಗ್ಗೇಶ್ ಅವರು ಹಾಗೂ ಶಾರದಾಮಣಿ ಪಾತ್ರವನ್ನು ಮಾಡಿರೋರು ಹರಿಪ್ರಿಯಾ ಅವರು. ಜಗ್ಗು ಸ್ಮಶಾನದಲ್ಲಿ ಯಾರಾದರೂ ಬಾಡಿಯನ್ನು ಹೂತಾಕೋಕೆ ಬಂದರೆ ಅವರಿಗೆ ತಯಾರಿ ಮಾಡಿಕೊಡುವ ಕೆಲಸವನ್ನು ಮಾಡ್ತಾ ಇರ್ತಾನೆ. ಶಾರದಾಮಣಿ ಸೆಕ್ಸ್ ವರ್ಕರ್ ಆಗಿರ್ತಾಳೆ, ಅವಳಿಗೆ ಏನೋ ಒಂದು ಸಮಸ್ಯೆ ಇರುತ್ತೆ, ಅದೇ ಕಾರಣದಿಂದ ಅವಳು ಆ ಕಾರ್ಯಕ್ಕೆ ಇಳಿದಿರ್ತಾಳೆ. ಒಂದು ದಿನ ಹೀಗೆ ಜೀವನ ಮುಂದುವರಿಯುತ್ತಿದ್ದಂತೆ ಜಗ್ಗು ಹಾಗೂ ಶಾರದಾಮಣಿ ಭೇಟಿಯಾಗ್ತಾರೆ, ಹಾಗೆ ಇಬ್ಬರು ಕೂಡ ಒಳ್ಳೆ ಫ್ರೆಂಡ್ಸ್ ಆಗಿಬಿಡ್ತಾರೆ. ಇಲ್ಲಿ ಆಶ್ಚರ್ಯ ಏನಪ್ಪ ಅಂದರೆ ಇವರಿಬ್ಬರ ಜೊತೆ ಇನ್ನೂ ಇಬ್ಬರು ಕೂಡ ಸೇರ್ಕೊತಾರೆ. ದತ್ತಾತ್ರೇಯ ಅಂತ ಒಬ್ಬ ರಿಟೈರ್ಡ್ ಜರ್ನಲಿಸ್ಟ್ ಸೇರ್ಕೊತಾರೆ ಹಾಗೂ ಕುಮುದ ಅಂತ ಒಬ್ಬ ಮನೆ ಕೆಲಸಗಾರ್ತಿ ಸೇರ್ಕೊತಾಳೆ. ಈ ನಾಲ್ವರು ಕೂಡ ಒಳ್ಳೆಯ ಗೆಳೆಯರಾಗ್ತಾರೆ ಹಾಗೂ ಅವರ ಫ್ರೆಂಡ್ಶಿಪ್ ತುಂಬಾ ಸ್ಟ್ರಾಂಗ್ ಆಗಿಬಿಡುತ್ತೆ. ಹೀಗೆ ದಿನ ಕಳೆಯುತ್ತಿದ್ದಂತೆ ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊತಾರೆ, ಅವರವರ ಸಮಸ್ಯೆಗಳನ್ನು ಎಲ್ಲರೂ ಶೇರ್ ಮಾಡ್ಕೊತಾರೆ, ಅವರು ಈ ಸ್ಥಿತಿಯಲ್ಲಿರಲು ಕಾರಣ ಏನು ಅಂತ ಕೂಡ ಎಲ್ಲರ ಬಳಿ ಹೇಳ್ಕೊತಾರೆ. ಹೀಗೆ ಮುಂದುವರಿಯುತ್ತಿದ್ದಂತೆ ಅವರ ಫ್ರೆಂಡ್ಶಿಪ್ಗಳ ನಡುವೆ ಹಲವಾರು ಜನ ಬ್ರೇಕಪ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಹಾಗೂ ಎಷ್ಟೊಂದು ಪರೀಕ್ಷೆಗಳು ಕೂಡ ಅವರ ಮುಂದೆ ಎದುರಾಗುತ್ತವೆ. ಆದರೂ ಕೂಡ ಒಬ್ಬರನ್ನೊಬ್ಬರು ಎಂದಿಗೂ ಕೂಡ ಬಿಟ್ಟುಕೊಡಲ್ಲ ಹಾಗೂ ಅವರ ಸ್ನೇಹವನ್ನು ಕೊನೆಯವರೆಗೂ ಗಟ್ಟಿಯಾಗಿ ಉಳಿಸ್ಕೊತಾರೆ. ಇದೊಂದು ಅದ್ಭುತ ಸಿನಿಮಾ ಅಂತಲೇ ಹೇಳ್ಬೋದು, ಎಲ್ಲರೂ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನೀರ್ದೋಸೆ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2016 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ಜಗ್ಗು ಹಾಗೂ ಶಾರದಾಮಣಿ. ಜಗ್ಗು ಪಾತ್ರವನ್ನು ಮಾಡಿರೋದು ನಟ ಜಗ್ಗೇಶ್ ಅವರು ಹಾಗೂ ಶಾರದಾಮಣಿ ಪಾತ್ರವನ್ನು ಮಾಡಿರೋರು ಹರಿಪ್ರಿಯಾ ಅವರು. ಜಗ್ಗು ಸ್ಮಶಾನದಲ್ಲಿ ಯಾರಾದರೂ ಬಾಡಿಯನ್ನು ಹೂತಾಕೋಕೆ ಬಂದರೆ ಅವರಿಗೆ ತಯಾರಿ ಮಾಡಿಕೊಡುವ ಕೆಲಸವನ್ನು ಮಾಡ್ತಾ ಇರ್ತಾನೆ. ಶಾರದಾಮಣಿ ಸೆಕ್ಸ್ ವರ್ಕರ್ ಆಗಿರ್ತಾಳೆ, ಅವಳಿಗೆ ಏನೋ ಒಂದು ಸಮಸ್ಯೆ ಇರುತ್ತೆ, ಅದೇ ಕಾರಣದಿಂದ ಅವಳು ಆ ಕಾರ್ಯಕ್ಕೆ ಇಳಿದಿರ್ತಾಳೆ. ಒಂದು ದಿನ ಹೀಗೆ ಜೀವನ ಮುಂದುವರಿಯುತ್ತಿದ್ದಂತೆ ಜಗ್ಗು ಹಾಗೂ ಶಾರದಾಮಣಿ ಭೇಟಿಯಾಗ್ತಾರೆ, ಹಾಗೆ ಇಬ್ಬರು ಕೂಡ ಒಳ್ಳೆ ಫ್ರೆಂಡ್ಸ್ ಆಗಿಬಿಡ್ತಾರೆ. ಇಲ್ಲಿ ಆಶ್ಚರ್ಯ ಏನಪ್ಪ ಅಂದರೆ ಇವರಿಬ್ಬರ ಜೊತೆ ಇನ್ನೂ ಇಬ್ಬರು ಕೂಡ ಸೇರ್ಕೊತಾರೆ. ದತ್ತಾತ್ರೇಯ ಅಂತ ಒಬ್ಬ ರಿಟೈರ್ಡ್ ಜರ್ನಲಿಸ್ಟ್ ಸೇರ್ಕೊತಾರೆ ಹಾಗೂ ಕುಮುದ ಅಂತ ಒಬ್ಬ ಮನೆ ಕೆಲಸಗಾರ್ತಿ ಸೇರ್ಕೊತಾಳೆ. ಈ ನಾಲ್ವರು ಕೂಡ ಒಳ್ಳೆಯ ಗೆಳೆಯರಾಗ್ತಾರೆ ಹಾಗೂ ಅವರ ಫ್ರೆಂಡ್ಶಿಪ್ ತುಂಬಾ ಸ್ಟ್ರಾಂಗ್ ಆಗಿಬಿಡುತ್ತೆ. ಹೀಗೆ ದಿನ ಕಳೆಯುತ್ತಿದ್ದಂತೆ ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊತಾರೆ, ಅವರವರ ಸಮಸ್ಯೆಗಳನ್ನು ಎಲ್ಲರೂ ಶೇರ್ ಮಾಡ್ಕೊತಾರೆ, ಅವರು ಈ ಸ್ಥಿತಿಯಲ್ಲಿರಲು ಕಾರಣ ಏನು ಅಂತ ಕೂಡ ಎಲ್ಲರ ಬಳಿ ಹೇಳ್ಕೊತಾರೆ. ಹೀಗೆ ಮುಂದುವರಿಯುತ್ತಿದ್ದಂತೆ ಅವರ ಫ್ರೆಂಡ್ಶಿಪ್ಗಳ ನಡುವೆ ಹಲವಾರು ಜನ ಬ್ರೇಕಪ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಹಾಗೂ ಎಷ್ಟೊಂದು ಪರೀಕ್ಷೆಗಳು ಕೂಡ ಅವರ ಮುಂದೆ ಎದುರಾಗುತ್ತವೆ. ಆದರೂ ಕೂಡ ಒಬ್ಬರನ್ನೊಬ್ಬರು ಎಂದಿಗೂ ಕೂಡ ಬಿಟ್ಟುಕೊಡಲ್ಲ ಹಾಗೂ ಅವರ ಸ್ನೇಹವನ್ನು ಕೊನೆಯವರೆಗೂ ಗಟ್ಟಿಯಾಗಿ ಉಳಿಸ್ಕೊತಾರೆ. ಇದೊಂದು ಅದ್ಭುತ ಸಿನಿಮಾ ಅಂತಲೇ ಹೇಳ್ಬೋದು, ಎಲ್ಲರೂ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನೀರ್ದೋಸೆ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2016 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ಜಗ್ಗು ಹಾಗೂ ಶಾರದಾಮಣಿ. ಜಗ್ಗು ಪಾತ್ರವನ್ನು ಮಾಡಿರೋದು ನಟ ಜಗ್ಗೇಶ್ ಅವರು ಹಾಗೂ ಶಾರದಾಮಣಿ ಪಾತ್ರವನ್ನು ಮಾಡಿರೋರು ಹರಿಪ್ರಿಯಾ ಅವರು. ಜಗ್ಗು ಸ್ಮಶಾನದಲ್ಲಿ ಯಾರಾದರೂ ಬಾಡಿಯನ್ನು ಹೂತಾಕೋಕೆ ಬಂದರೆ ಅವರಿಗೆ ತಯಾರಿ ಮಾಡಿಕೊಡುವ ಕೆಲಸವನ್ನು ಮಾಡ್ತಾ ಇರ್ತಾನೆ. ಶಾರದಾಮಣಿ ಸೆಕ್ಸ್ ವರ್ಕರ್ ಆಗಿರ್ತಾಳೆ, ಅವಳಿಗೆ ಏನೋ ಒಂದು ಸಮಸ್ಯೆ ಇರುತ್ತೆ, ಅದೇ ಕಾರಣದಿಂದ ಅವಳು ಆ ಕಾರ್ಯಕ್ಕೆ ಇಳಿದಿರ್ತಾಳೆ. ಒಂದು ದಿನ ಹೀಗೆ ಜೀವನ ಮುಂದುವರಿಯುತ್ತಿದ್ದಂತೆ ಜಗ್ಗು ಹಾಗೂ ಶಾರದಾಮಣಿ ಭೇಟಿಯಾಗ್ತಾರೆ, ಹಾಗೆ ಇಬ್ಬರು ಕೂಡ ಒಳ್ಳೆಯ ಫ್ರೆಂಡ್ಸ್ ಆಗಿಬಿಡ್ತಾರೆ. ಇಲ್ಲಿ ಆಶ್ಚರ್ಯ ಏನಪ್ಪ ಅಂದರೆ ಇವರಿಬ್ಬರ ಜೊತೆ ಇನ್ನೂ ಇಬ್ಬರು ಕೂಡ ಸೇರ್ಕೊತಾರೆ. ದತ್ತಾತ್ರೇಯ ಅಂತ ಒಬ್ಬ ರಿಟೈರ್ಡ್ ಜರ್ನಲಿಸ್ಟ್ ಸೇರ್ಕೋತಾರೆ ಹಾಗೂ ಕುಮುದ ಅಂತ ಒಬ್ಬ ಮನೆ ಕೆಲಸಗಾರ್ತಿ ಸೇರ್ಕೊತಾಳೆ. ಈ ನಾಲ್ವರು ಕೂಡ ಒಳ್ಳೆಯ ಗೆಳೆಯರಾಗ್ತಾರೆ ಹಾಗೂ ಅವರ ಫ್ರೆಂಡ್ಶಿಪ್ ತುಂಬಾ ಸ್ಟ್ರಾಂಗ್ ಆಗಿಬಿಡುತ್ತೆ. ಹೀಗೆ ದಿನ ಕಳೆಯುತ್ತಿದ್ದಂತೆ ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊತಾರೆ, ಅವರವರ ಸಮಸ್ಯೆಗಳನ್ನು ಎಲ್ಲರೂ ಶೇರ್ ಮಾಡ್ಕೊತಾರೆ, ಅವರು ಈ ಸ್ಥಿತಿಯಲ್ಲಿರಲು ಕಾರಣ ಏನು ಅಂತ ಕೂಡ ಎಲ್ಲರ ಬಳಿ ಹೇಳ್ಕೊತಾರೆ. ಹೀಗೆ ಮುಂದುವರಿಯುತ್ತಿದ್ದಂತೆ ಅವರ ಫ್ರೆಂಡ್ಶಿಪ್ಗಳ ನಡುವೆ ಹಲವಾರು ಜನ ಬ್ರೇಕಪ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಹಾಗೂ ಎಷ್ಟೊಂದು ಪರೀಕ್ಷೆಗಳು ಕೂಡ ಅವರ ಮುಂದೆ ಎದುರಾಗುತ್ತವೆ. ಆದರೂ ಕೂಡ ಒಬ್ಬರನ್ನೊಬ್ಬರು ಎಂದಿಗೂ ಕೂಡ ಬಿಟ್ಟುಕೊಡಲ್ಲ ಹಾಗೂ ಅವರ ಸ್ನೇಹವನ್ನು ಕೊನೆಯವರೆಗೂ ಗಟ್ಟಿಯಾಗಿ ಉಳಿಸ್ಕೊತಾರೆ. ಇದೊಂದು ಅದ್ಭುತ ಸಿನಿಮಾ ಅಂತಲೇ ಹೇಳ್ಬೋದು, ಎಲ್ಲರೂ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನೀರ್ದೋಸೆ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2016 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ಜಗ್ಗು ಹಾಗೂ ಶಾರದಾಮಣಿ. ಜಗ್ಗು ಪಾತ್ರವನ್ನು ಮಾಡಿರೋದು ನಟ ಜಗ್ಗೇಶ್ ಅವರು ಹಾಗೂ ಶಾರದಾಮಣಿ ಪಾತ್ರವನ್ನು ಮಾಡಿರೋರು ಹರಿಪ್ರಿಯಾ ಅವರು. ಜಗ್ಗು ಸ್ಮಶಾನದಲ್ಲಿ ಯಾರಾದರೂ ಬಾಡಿಯನ್ನು ಹೂತಾಕೋಕೆ ಬಂದರೆ ಅವರಿಗೆ ತಯಾರಿ ಮಾಡಿಕೊಡುವ ಕೆಲಸವನ್ನು ಮಾಡ್ತಾ ಇರ್ತಾನೆ. ಶಾರದಾಮಣಿ ಸೆಕ್ಸ್ ವರ್ಕರ್ ಆಗಿರ್ತಾಳೆ, ಅವಳಿಗೆ ಏನೋ ಒಂದು ಸಮಸ್ಯೆ ಇರುತ್ತೆ, ಅದೇ ಕಾರಣದಿಂದ ಅವಳು ಆ ಕಾರ್ಯಕ್ಕೆ ಇಳಿದಿರ್ತಾಳೆ. ಒಂದು ದಿನ ಹೀಗೆ ಜೀವನ ಮುಂದುವರಿಯುತ್ತಿದ್ದಂತೆ ಜಗ್ಗು ಹಾಗೂ ಶಾರದಾಮಣಿ ಭೇಟಿಯಾಗ್ತಾರೆ, ಹಾಗೆ ಇಬ್ಬರು ಕೂಡ ಒಳ್ಳೆಯ ಫ್ರೆಂಡ್ಸ್ ಆಗಿಬಿಡ್ತಾರೆ. ಇಲ್ಲಿ ಆಶ್ಚರ್ಯ ಏನಪ್ಪ ಅಂದರೆ ಇವರಿಬ್ಬರ ಜೊತೆ ಇನ್ನೂ ಇಬ್ಬರು ಕೂಡ ಸೇರ್ಕೊತಾರೆ. ದತ್ತಾತ್ರೇಯ ಅಂತ ಒಬ್ಬ ರಿಟೈರ್ಡ್ ಜರ್ನಲಿಸ್ಟ್ ಸೇರ್ಕೋತಾರೆ ಹಾಗೂ ಕುಮುದ ಅಂತ ಒಬ್ಬ ಮನೆ ಕೆಲಸಗಾರ್ತಿ ಸೇರ್ಕೊತಾಳೆ. ಈ ನಾಲ್ವರು ಕೂಡ ಒಳ್ಳೆಯ ಗೆಳೆಯರಾಗ್ತಾರೆ ಹಾಗೂ ಅವರ ಫ್ರೆಂಡ್ಶಿಪ್ ತುಂಬಾ ಸ್ಟ್ರಾಂಗ್ ಆಗಿಬಿಡುತ್ತೆ. ಹೀಗೆ ದಿನ ಕಳೆಯುತ್ತಿದ್ದಂತೆ ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊತಾರೆ, ಅವರವರ ಸಮಸ್ಯೆಗಳನ್ನು ಎಲ್ಲರೂ ಶೇರ್ ಮಾಡ್ಕೊತಾರೆ, ಅವರು ಈ ಸ್ಥಿತಿಯಲ್ಲಿರಲು ಕಾರಣ ಏನು ಅಂತ ಕೂಡ ಎಲ್ಲರ ಬಳಿ ಹೇಳ್ಕೊತಾರೆ. ಹೀಗೆ ಮುಂದುವರಿಯುತ್ತಿದ್ದಂತೆ ಅವರ ಫ್ರೆಂಡ್ಶಿಪ್ಗಳ ನಡುವೆ ಹಲವಾರು ಜನ ಬ್ರೇಕಪ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಹಾಗೂ ಎಷ್ಟೊಂದು ಪರೀಕ್ಷೆಗಳು ಕೂಡ ಅವರ ಮುಂದೆ ಎದುರಾಗುತ್ತವೆ. ಆದರೂ ಕೂಡ ಒಬ್ಬರನ್ನೊಬ್ಬರು ಎಂದಿಗೂ ಕೂಡ ಬಿಟ್ಟುಕೊಡಲ್ಲ ಹಾಗೂ ಅವರ ಸ್ನೇಹವನ್ನು ಕೊನೆಯವರೆಗೂ ಗಟ್ಟಿಯಾಗಿ ಉಳಿಸ್ಕೊತಾರೆ. ಇದೊಂದು ಅದ್ಭುತ ಸಿನಿಮಾ ಅಂತಲೇ ಹೇಳ್ಬೋದು, ಎಲ್ಲರೂ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನೀರ್ದೋಸೆ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2016 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ಜಗ್ಗು ಹಾಗೂ ಶಾರದಾಮಣಿ. ಜಗ್ಗು ಪಾತ್ರವನ್ನು ಮಾಡಿರೋದು ನಟ ಜಗ್ಗೇಶ್ ಅವರು ಹಾಗೂ ಶಾರದಾಮಣಿ ಪಾತ್ರವನ್ನು ಮಾಡಿರೋರು ಹರಿಪ್ರಿಯಾ ಅವರು. ಜಗ್ಗು ಸ್ಮಶಾನದಲ್ಲಿ ಯಾರಾದರೂ ಬಾಡಿಯನ್ನು ಹೂತಾಕೋಕೆ ಬಂದರೆ ಅವರಿಗೆ ತಯಾರಿ ಮಾಡಿಕೊಡುವ ಕೆಲಸವನ್ನು ಮಾಡ್ತಾ ಇರ್ತಾನೆ. ಶಾರದಾಮಣಿ ಸೆಕ್ಸ್ ವರ್ಕರ್ ಆಗಿರ್ತಾಳೆ, ಅವಳಿಗೆ ಏನೋ ಒಂದು ಸಮಸ್ಯೆ ಇರುತ್ತೆ, ಅದೇ ಕಾರಣದಿಂದ ಅವಳು ಆ ಕಾರ್ಯಕ್ಕೆ ಇಳಿದಿರ್ತಾಳೆ. ಒಂದು ದಿನ ಹೀಗೆ ಜೀವನ ಮುಂದುವರಿಯುತ್ತಿದ್ದಂತೆ ಜಗ್ಗು ಹಾಗೂ ಶಾರದಾಮಣಿ ಭೇಟಿಯಾಗ್ತಾರೆ, ಹಾಗೆ ಇಬ್ಬರು ಕೂಡ ಒಳ್ಳೆಯ ಫ್ರೆಂಡ್ಸ್ ಆಗಿಬಿಡ್ತಾರೆ. ಇಲ್ಲಿ ಆಶ್ಚರ್ಯ ಏನಪ್ಪ ಅಂದರೆ ಇವರಿಬ್ಬರ ಜೊತೆ ಇನ್ನೂ ಇಬ್ಬರು ಕೂಡ ಸೇರ್ಕೊತಾರೆ. ದತ್ತಾತ್ರೇಯ ಅಂತ ಒಬ್ಬ ರಿಟೈರ್ಡ್ ಜರ್ನಲಿಸ್ಟ್ ಸೇರ್ಕೋತಾರೆ ಹಾಗೂ ಕುಮುದ ಅಂತ ಒಬ್ಬ ಮನೆ ಕೆಲಸಗಾರ್ತಿ ಸೇರ್ಕೊತಾಳೆ. ಈ ನಾಲ್ವರು ಕೂಡ ಒಳ್ಳೆಯ ಗೆಳೆಯರಾಗ್ತಾರೆ ಹಾಗೂ ಅವರ ಫ್ರೆಂಡ್ಶಿಪ್ ತುಂಬಾ ಸ್ಟ್ರಾಂಗ್ ಆಗಿಬಿಡುತ್ತೆ. ಹೀಗೆ ದಿನ ಕಳೆಯುತ್ತಿದ್ದಂತೆ ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊತಾರೆ, ಅವರವರ ಸಮಸ್ಯೆಗಳನ್ನು ಎಲ್ಲರೂ ಶೇರ್ ಮಾಡ್ಕೊತಾರೆ, ಅವರು ಈ ಸ್ಥಿತಿಯಲ್ಲಿರಲು ಕಾರಣ ಏನು ಅಂತ ಕೂಡ ಎಲ್ಲರ ಬಳಿ ಹೇಳ್ಕೊತಾರೆ. ಹೀಗೆ ಮುಂದುವರಿಯುತ್ತಿದ್ದಂತೆ ಅವರ ಫ್ರೆಂಡ್ಶಿಪ್ಗಳ ನಡುವೆ ಹಲವಾರು ಜನ ಬ್ರೇಕಪ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಹಾಗೂ ಎಷ್ಟೊಂದು ಪರೀಕ್ಷೆಗಳು ಕೂಡ ಅವರ ಮುಂದೆ ಎದುರಾಗುತ್ತವೆ. ಆದರೂ ಕೂಡ ಒಬ್ಬರನ್ನೊಬ್ಬರು ಎಂದಿಗೂ ಕೂಡ ಬಿಟ್ಟುಕೊಡಲ್ಲ ಹಾಗೂ ಅವರ ಸ್ನೇಹವನ್ನು ಕೊನೆಯವರೆಗೂ ಗಟ್ಟಿಯಾಗಿ ಉಳಿಸ್ಕೊತಾರೆ. ಇದೊಂದು ಅದ್ಭುತ ಸಿನಿಮಾ ಅಂತಲೇ ಹೇಳ್ಬೋದು, ಎಲ್ಲರೂ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನೀರ್ದೋಸೆ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2016 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ಜಗ್ಗು ಹಾಗೂ ಶಾರದಾಮಣಿ. ಜಗ್ಗು ಪಾತ್ರವನ್ನು ಮಾಡಿರೋದು ನಟ ಜಗ್ಗೇಶ್ ಅವರು ಹಾಗೂ ಶಾರದಾಮಣಿ ಪಾತ್ರವನ್ನು ಮಾಡಿರೋರು ಹರಿಪ್ರಿಯಾ ಅವರು. ಜಗ್ಗು ಸ್ಮಶಾನದಲ್ಲಿ ಯಾರಾದರೂ ಬಾಡಿಯನ್ನು ಹೂತಾಕೋಕೆ ಬಂದರೆ ಅವರಿಗೆ ತಯಾರಿ ಮಾಡಿಕೊಡುವ ಕೆಲಸವನ್ನು ಮಾಡ್ತಾ ಇರ್ತಾನೆ. ಶಾರದಾಮಣಿ ಸೆಕ್ಸ್ ವರ್ಕರ್ ಆಗಿರ್ತಾಳೆ, ಅವಳಿಗೆ ಏನೋ ಒಂದು ಸಮಸ್ಯೆ ಇರುತ್ತೆ, ಅದೇ ಕಾರಣದಿಂದ ಅವಳು ಆ ಕಾರ್ಯಕ್ಕೆ ಇಳಿದಿರ್ತಾಳೆ. ಒಂದು ದಿನ ಹೀಗೆ ಜೀವನ ಮುಂದುವರಿಯುತ್ತಿದ್ದಂತೆ ಜಗ್ಗು ಹಾಗೂ ಶಾರದಾಮಣಿ ಭೇಟಿಯಾಗ್ತಾರೆ, ಹಾಗೆ ಇಬ್ಬರು ಕೂಡ ಒಳ್ಳೆಯ ಫ್ರೆಂಡ್ಸ್ ಆಗಿಬಿಡ್ತಾರೆ. ಇಲ್ಲಿ ಆಶ್ಚರ್ಯ ಏನಪ್ಪ ಅಂದರೆ ಇವರಿಬ್ಬರ ಜೊತೆ ಇನ್ನೂ ಇಬ್ಬರು ಕೂಡ ಸೇರ್ಕೊತಾರೆ. ದತ್ತಾತ್ರೇಯ ಅಂತ ಒಬ್ಬ ರಿಟೈರ್ಡ್ ಜರ್ನಲಿಸ್ಟ್ ಸೇರ್ಕೋತಾರೆ ಹಾಗೂ ಕುಮುದ ಅಂತ ಒಬ್ಬ ಮನೆ ಕೆಲಸಗಾರ್ತಿ ಸೇರ್ಕೊತಾಳೆ. ಈ ನಾಲ್ವರು ಕೂಡ ಒಳ್ಳೆಯ ಗೆಳೆಯರಾಗ್ತಾರೆ ಹಾಗೂ ಅವರ ಫ್ರೆಂಡ್ಶಿಪ್ ತುಂಬಾ ಸ್ಟ್ರಾಂಗ್ ಆಗಿಬಿಡುತ್ತೆ. ಹೀಗೆ ದಿನ ಕಳೆಯುತ್ತಿದ್ದಂತೆ ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊತಾರೆ, ಅವರವರ ಸಮಸ್ಯೆಗಳನ್ನು ಎಲ್ಲರೂ ಶೇರ್ ಮಾಡ್ಕೊತಾರೆ, ಅವರು ಈ ಸ್ಥಿತಿಯಲ್ಲಿರಲು ಕಾರಣ ಏನು ಅಂತ ಕೂಡ ಎಲ್ಲರ ಬಳಿ ಹೇಳ್ಕೊತಾರೆ. ಹೀಗೆ ಮುಂದುವರಿಯುತ್ತಿದ್ದಂತೆ ಅವರ ಫ್ರೆಂಡ್ಶಿಪ್ಗಳ ನಡುವೆ ಹಲವಾರು ಜನ ಬ್ರೇಕಪ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಹಾಗೂ ಎಷ್ಟೊಂದು ಪರೀಕ್ಷೆಗಳು ಕೂಡ ಅವರ ಮುಂದೆ ಎದುರಾಗುತ್ತವೆ. ಆದರೂ ಕೂಡ ಒಬ್ಬರನ್ನೊಬ್ಬರು ಎಂದಿಗೂ ಕೂಡ ಬಿಟ್ಟುಕೊಡಲ್ಲ ಹಾಗೂ ಅವರ ಸ್ನೇಹವನ್ನು ಕೊನೆಯವರೆಗೂ ಗಟ್ಟಿಯಾಗಿ ಉಳಿಸ್ಕೊತಾರೆ. ಇದೊಂದು ಅದ್ಭುತ ಸಿನಿಮಾ ಅಂತಲೇ ಹೇಳ್ಬೋದು, ಎಲ್ಲರೂ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನೀರ್ದೋಸೆ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2016 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ಜಗ್ಗು ಹಾಗೂ ಶಾರದಾಮಣಿ. ಜಗ್ಗು ಪಾತ್ರವನ್ನು ಮಾಡಿರೋದು ನಟ ಜಗ್ಗೇಶ್ ಅವರು ಹಾಗೂ ಶಾರದಾಮಣಿ ಪಾತ್ರವನ್ನು ಮಾಡಿರೋರು ಹರಿಪ್ರಿಯಾ ಅವರು. ಜಗ್ಗು ಸ್ಮಶಾನದಲ್ಲಿ ಯಾರಾದರೂ ಬಾಡಿಯನ್ನು ಹೂತಾಕೋಕೆ ಬಂದರೆ ಅವರಿಗೆ ತಯಾರಿ ಮಾಡಿಕೊಡುವ ಕೆಲಸವನ್ನು ಮಾಡ್ತಾಯಿರ್ತಾನೆ. ಶಾರದಾಮಣಿ ಸೆಕ್ಸ್ ವರ್ಕರ್ ಆಗಿರ್ತಾಳೆ, ಅವಳಿಗೆ ಏನೋ ಒಂದು ಸಮಸ್ಯೆ ಇರುತ್ತೆ, ಅದೇ ಕಾರಣದಿಂದ ಅವಳು ಆ ಕಾರ್ಯಕ್ಕೆ ಇಳಿದಿರ್ತಾಳೆ. ಒಂದು ದಿನ ಹೀಗೆ ಜೀವನ ಮುಂದುವರಿಯುತ್ತಿದ್ದಂತೆ ಜಗ್ಗು ಹಾಗೂ ಶಾರದಾಮಣಿ ಭೇಟಿಯಾಗ್ತಾರೆ, ಹಾಗೆ ಇಬ್ಬರು ಕೂಡ ಒಳ್ಳೆಯ ಫ್ರೆಂಡ್ಸ್ ಆಗಿಬಿಡ್ತಾರೆ. ಇಲ್ಲಿ ಆಶ್ಚರ್ಯ ಏನಪ್ಪ ಅಂದರೆ ಇವರಿಬ್ಬರ ಜೊತೆ ಇನ್ನೂ ಇಬ್ಬರು ಕೂಡ ಸೇರ್ಕೊತಾರೆ. ದತ್ತಾತ್ರೇಯ ಅಂತ ಒಬ್ಬ ರಿಟೈರ್ಡ್ ಜರ್ನಲಿಸ್ಟ್ ಸೇರ್ಕೊತಾರೆ ಹಾಗೂ ಕುಮುದ ಅಂತ ಒಬ್ಬ ಮನೆ ಕೆಲಸಗಾರ್ತಿ ಸೇರ್ಕೊತಾಳೆ. ಈ ನಾಲ್ವರು ಕೂಡ ಒಳ್ಳೆಯ ಗೆಳೆಯರಾಗ್ತಾರೆ ಹಾಗೂ ಅವರ ಫ್ರೆಂಡ್ಶಿಪ್ ತುಂಬಾ ಸ್ಟ್ರಾಂಗ್ ಆಗಿಬಿಡುತ್ತೆ. ಹೀಗೆ ದಿನ ಕಳೆಯುತ್ತಿದ್ದಂತೆ ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊತಾರೆ, ಅವರವರ ಸಮಸ್ಯೆಗಳನ್ನು ಎಲ್ಲರೂ ಶೇರ್ ಮಾಡ್ಕೊತಾರೆ, ಅವರು ಈ ಸ್ಥಿತಿಯಲ್ಲಿರಲು ಕಾರಣ ಏನು ಅಂತ ಕೂಡ ಎಲ್ಲರ ಬಳಿ ಹೇಳ್ಕೊತಾರೆ. ಹೀಗೆ ಮುಂದುವರಿಯುತ್ತಿದ್ದಂತೆ ಅವರ ಫ್ರೆಂಡ್ಶಿಪ್ಗಳ ನಡುವೆ ಹಲವಾರು ಜನ ಬ್ರೇಕಪ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಹಾಗೂ ಎಷ್ಟೊಂದು ಪರೀಕ್ಷೆಗಳು ಕೂಡ ಅವರ ಮುಂದೆ ಎದುರಾಗುತ್ತವೆ. ಆದರೂ ಕೂಡ ಒಬ್ಬರನ್ನೊಬ್ಬರು ಎಂದಿಗೂ ಕೂಡ ಬಿಟ್ಟುಕೊಡಲ್ಲ ಹಾಗೂ ಅವರ ಸ್ನೇಹವನ್ನು ಕೊನೆಯವರೆಗೂ ಗಟ್ಟಿಯಾಗಿ ಉಳಿಸ್ಕೊತಾರೆ. ಇದೊಂದು ಅದ್ಭುತ ಸಿನಿಮಾ ಅಂತಲೇ ಹೇಳ್ಬೋದು, ಎಲ್ಲರೂ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನೀರ್ದೋಸೆ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2016 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ಜಗ್ಗು ಹಾಗೂ ಶಾರದಾಮಣಿ. ಜಗ್ಗು ಪಾತ್ರವನ್ನು ಮಾಡಿರೋದು ನಟ ಜಗ್ಗೇಶ್ ಅವರು ಹಾಗೂ ಶಾರದಾಮಣಿ ಪಾತ್ರವನ್ನು ಮಾಡಿರೋರು ಹರಿಪ್ರಿಯಾ ಅವರು. ಜಗ್ಗು ಸ್ಮಶಾನದಲ್ಲಿ ಯಾರಾದರೂ ಬಾಡಿಯನ್ನು ಹೂತಾಕೋಕೆ ಬಂದರೆ ಅವರಿಗೆ ತಯಾರಿ ಮಾಡಿಕೊಡುವ ಕೆಲಸವನ್ನು ಮಾಡ್ತಾಯಿರ್ತಾನೆ. ಶಾರದಾಮಣಿ ಸೆಕ್ಸ್ ವರ್ಕರ್ ಆಗಿರ್ತಾಳೆ, ಅವಳಿಗೆ ಏನೋ ಒಂದು ಸಮಸ್ಯೆ ಇರುತ್ತೆ, ಅದೇ ಕಾರಣದಿಂದ ಅವಳು ಆ ಕಾರ್ಯಕ್ಕೆ ಇಳಿದಿರ್ತಾಳೆ. ಒಂದು ದಿನ ಹೀಗೆ ಜೀವನ ಮುಂದುವರಿಯುತ್ತಿದ್ದಂತೆ ಜಗ್ಗು ಹಾಗೂ ಶಾರದಾಮಣಿ ಭೇಟಿಯಾಗ್ತಾರೆ, ಹಾಗೆ ಇಬ್ಬರು ಕೂಡ ಒಳ್ಳೆಯ ಫ್ರೆಂಡ್ಸ್ ಆಗಿಬಿಡ್ತಾರೆ. ಇಲ್ಲಿ ಆಶ್ಚರ್ಯ ಏನಪ್ಪ ಅಂದರೆ ಇವರಿಬ್ಬರ ಜೊತೆ ಇನ್ನೂ ಇಬ್ಬರು ಕೂಡ ಸೇರ್ಕೊತಾರೆ. ದತ್ತಾತ್ರೇಯ ಅಂತ ಒಬ್ಬ ರಿಟೈರ್ಡ್ ಜರ್ನಲಿಸ್ಟ್ ಸೇರ್ಕೊತಾರೆ ಹಾಗೂ ಕುಮುದ ಅಂತ ಒಬ್ಬ ಮನೆ ಕೆಲಸಗಾರ್ತಿ ಸೇರ್ಕೊತಾಳೆ. ಈ ನಾಲ್ವರು ಕೂಡ ಒಳ್ಳೆಯ ಗೆಳೆಯರಾಗ್ತಾರೆ ಹಾಗೂ ಅವರ ಫ್ರೆಂಡ್ಶಿಪ್ ತುಂಬಾ ಸ್ಟ್ರಾಂಗ್ ಆಗಿಬಿಡುತ್ತೆ. ಹೀಗೆ ದಿನ ಕಳೆಯುತ್ತಿದ್ದಂತೆ ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊತಾರೆ, ಅವರವರ ಸಮಸ್ಯೆಗಳನ್ನು ಎಲ್ಲರೂ ಶೇರ್ ಮಾಡ್ಕೊತಾರೆ, ಅವರು ಈ ಸ್ಥಿತಿಯಲ್ಲಿರಲು ಕಾರಣ ಏನು ಅಂತ ಕೂಡ ಎಲ್ಲರ ಬಳಿ ಹೇಳ್ಕೊತಾರೆ. ಹೀಗೆ ಮುಂದುವರಿಯುತ್ತಿದ್ದಂತೆ ಅವರ ಫ್ರೆಂಡ್ಶಿಪ್ಗಳ ನಡುವೆ ಹಲವಾರು ಜನ ಬ್ರೇಕಪ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಹಾಗೂ ಎಷ್ಟೊಂದು ಪರೀಕ್ಷೆಗಳು ಕೂಡ ಅವರ ಮುಂದೆ ಎದುರಾಗುತ್ತವೆ. ಆದರೂ ಕೂಡ ಒಬ್ಬರನ್ನೊಬ್ಬರು ಎಂದಿಗೂ ಕೂಡ ಬಿಟ್ಟುಕೊಡಲ್ಲ ಹಾಗೂ ಅವರ ಸ್ನೇಹವನ್ನು ಕೊನೆಯವರೆಗೂ ಗಟ್ಟಿಯಾಗಿ ಉಳಿಸ್ಕೊತಾರೆ. ಇದೊಂದು ಅದ್ಭುತ ಸಿನಿಮಾ ಅಂತಲೇ ಹೇಳ್ಬೋದು, ಎಲ್ಲರೂ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ನೀರ್ದೋಸೆ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2016 ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ಜಗ್ಗು ಹಾಗೂ ಶಾರದಾಮಣಿ. ಜಗ್ಗು ಪಾತ್ರವನ್ನು ಮಾಡಿರೋದು ನಟ ಜಗ್ಗೇಶ್ ಅವರು ಹಾಗೂ ಶಾರದಾಮಣಿ ಪಾತ್ರವನ್ನು ಮಾಡಿರೋರು ಹರಿಪ್ರಿಯಾ ಅವರು. ಜಗ್ಗು ಸ್ಮಶಾನದಲ್ಲಿ ಯಾರಾದರೂ ಬಾಡಿಯನ್ನು ಹೂತಾಕೋಕೆ ಬಂದರೆ ಅವರಿಗೆ ತಯಾರಿ ಮಾಡಿಕೊಡುವ ಕೆಲಸವನ್ನು ಮಾಡ್ತಾ ಇರ್ತಾನೆ. ಶಾರದಾಮಣಿ ಸೆಕ್ಸ್ ವರ್ಕರ್ ಆಗಿರ್ತಾಳೆ, ಅವಳಿಗೆ ಏನೋ ಒಂದು ಸಮಸ್ಯೆ ಇರುತ್ತೆ, ಅದೇ ಕಾರಣದಿಂದ ಅವಳು ಆ ಕಾರ್ಯಕ್ಕೆ ಇಳಿದಿರ್ತಾಳೆ. ಒಂದು ದಿನ ಹೀಗೆ ಜೀವನ ಮುಂದುವರಿಯುತ್ತಿದ್ದಂತೆ ಜಗ್ಗು ಹಾಗೂ ಶಾರದಾಮಣಿ ಭೇಟಿಯಾಗ್ತಾರೆ, ಹಾಗೆ ಇಬ್ಬರು ಕೂಡ ಒಳ್ಳೆಯ ಫ್ರೆಂಡ್ಸ್ ಆಗಿಬಿಡ್ತಾರೆ. ಇಲ್ಲಿ ಆಶ್ಚರ್ಯ ಏನಪ್ಪ ಅಂದರೆ ಇವರಿಬ್ಬರ ಜೊತೆ ಇನ್ನೂ ಇಬ್ಬರು ಕೂಡ ಸೇರ್ಕೊತಾರೆ. ದತ್ತಾತ್ರೇಯ ಅಂತ ಒಬ್ಬ ರಿಟೈರ್ಡ್ ಜರ್ನಲಿಸ್ಟ್ ಸೇರ್ಕೊತಾರೆ ಹಾಗೂ ಕುಮುದ ಅಂತ ಒಬ್ಬ ಮನೆ ಕೆಲಸಗಾರ್ತಿ ಸೇರ್ಕೊತಾಳೆ. ಈ ನಾಲ್ವರು ಕೂಡ ಒಳ್ಳೆಯ ಗೆಳೆಯರಾಗ್ತಾರೆ ಹಾಗೂ ಅವರ ಫ್ರೆಂಡ್ಶಿಪ್ ತುಂಬಾ ಸ್ಟ್ರಾಂಗ್ ಆಗಿಬಿಡುತ್ತೆ. ಹೀಗೆ ದಿನ ಕಳೆಯುತ್ತಿದ್ದಂತೆ ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊತಾರೆ, ಅವರವರ ಸಮಸ್ಯೆಗಳನ್ನು ಎಲ್ಲರೂ ಶೇರ್ ಮಾಡ್ಕೊತಾರೆ, ಅವರು ಈ ಸ್ಥಿತಿಯಲ್ಲಿರಲು ಕಾರಣ ಏನು ಅಂತ ಕೂಡ ಎಲ್ಲರ ಬಳಿ ಹೇಳ್ಕೊತಾರೆ. ಹೀಗೆ ಮುಂದುವರಿಯುತ್ತಿದ್ದಂತೆ ಅವರ ಫ್ರೆಂಡ್ಶಿಪ್ಗಳ ನಡುವೆ ಹಲವಾರು ಜನ ಬ್ರೇಕಪ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಹಾಗೂ ಎಷ್ಟೊಂದು ಪರೀಕ್ಷೆಗಳು ಕೂಡ ಅವರ ಮುಂದೆ ಎದುರಾಗುತ್ತವೆ. ಆದರೂ ಕೂಡ ಒಬ್ಬರನ್ನೊಬ್ಬರು ಎಂದಿಗೂ ಕೂಡ ಬಿಟ್ಟುಕೊಡಲ್ಲ ಹಾಗೂ ಅವರ ಸ್ನೇಹವನ್ನು ಕೊನೆಯವರೆಗೂ ಗಟ್ಟಿಯಾಗಿ ಉಳಿಸ್ಕೊತಾರೆ. ಇದೊಂದು ಅದ್ಭುತ ಸಿನಿಮಾ ಅಂತಲೇ ಹೇಳ್ಬೋದು, ಎಲ್ಲರೂ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.